ಜಗದ್ಗುರುವಾಗಲಿ ಕೃಷ್ಣ ಪರಮಾತ್ಮನಿಗೆ ವಂದಿಸುತ್ತ ಗುರು ಪರಂಪರೆಗೆ ವಂದಿಸುತ್ತ ಆದಿ ಗುರುಗಳಾದ ಶಂಕರ ಶ್ರೀ ಆತ್ಮಗಳ ಶ್ರೀ ಶ್ರೀ ಶಂಕರ ಭಗವತ್ಪಾದರ ವಂದಿತ ಸೌಂದರ್ಯ ಮಾತೃಕುಮಲ ಉಪಾಸನೆಯ ಮಂತ್ರ ಅದರ ಮುಂದುವರೆದ ಭಾಗವನ್ನು ಈಗ ನೋಡೋಣ. ಯದಿ ಭವತಿ ಶಕ್ತಃ ಪ್ರಭವಿತುಂ ನ ಚೇದೇವಂ ದೇವೋ ನ ಖಲು ಕುಶಲಃ ಪಂಡಿತುಮಪಿ ಹರಿಹರಿಂಚಾರಿ ಪ್ರಣಂತಂ ಪ್ರಥಮ ಕೃತ ಪುಣ್ಯ ಪ್ರಭವತಿ ಮೂಗಿನ ವರ್ಣನೆ. ಅಸೌ ನಾಥಹಂಸಃ ತುಹಿನ ಗಿರಿವಂಶ ಧ್ವಜಪಟಿ ತ್ವರೀಯೋ ನೇತಿಭ್ಯಃ ಅಲತು ಭಗವತ್ಮಾತಮುಚಿತಂ ವಹತ್ಯಂತರ್ಮುಕ್ತಃ ಶಿಖಿರ ಕರ ವಿಶ್ವಾಸ ಗರಿತಂ ಸಮೃದ್ಧ್ಯಾಯ ತಾಸಾಂ ಬಹಿರಪಿ ಚ ಮುಕ್ತ ಮಣಿಧರ ಅಸೌ ನಾಥಹಂಸಃ ತುಹಿನ ಗಿರಿವಂಶ ಧ್ವಜಪಟಿ ತ್ವರೀಯೋ ವೇದೀಶ ಅಲತು ಪರಮಾತ್ಮಾತಮುಚಿತಂ ವಹತ್ಯಂತರ್ಮುಕ್ತಃ ಶಿಖಿರ ಕರ ನಿಶ್ವಾಸ ಗಳಿತಂ ಸಮೃದ್ಧ್ಯಾಯ ತಾಸಾಂ ಬಹಿರಪಿ ಚ ಮುಕ್ತ ಮಣಿಧರ ಒಂದು ವಿಚಿತ್ರವಾದ ಸಂದಿಗ್ಧವಾದ ವಿಚಾರದಲ್ಲಿ ಈ ಮೇಲ್ನೋಟಕ್ಕೆ ಕಾಣುವ ಈ ಶ್ಲೋಕ ನಿಮಗೆ ಓದಿದಾಗ ಅಥವಾ ಯಾವುದೇ ಗ್ರಂಥದಲ್ಲಿ ಇದಕ್ಕೆ ಪದಗಳ ಅರ್ಥವನ್ನು ಹೊಂದಿರುವಾಗ ನಿಮ್ಗೆ ಅದನ್ನ ಓದ್ಕೊಂಡ್ರೆ ಏನು ಅರ್ಥ ಅಲ್ಲ, ಜೊತೆಗೆ ಅದರ ಅರ್ಥ ಕೂಡ ಇವೇನೊಂದು ಕಡಿಮೆ ಸದ್ಯಕ್ಕೆ ಅರ್ಥ ಬರ್ತಿರ್ತಾರೆ. ಅಂದ್ರೆ ಶಬ್ದಾರ್ಥವನ್ನು ನೋಡಬಾರದು, ಅದಕ್ಕೆ ಇದರಲ್ಲಿರ್ತಕ್ಕಂತ ಹಿಂದಿನ ಶಬ್ದಕ್ಕೂ ಕಾರಣವಾಗಿರುವ ವೇದಾರ್ಥಗಳನ್ನ ನೋಡ್ಬೇಕು, ಅಂದ್ರೆ ತಾತ್ಪರ್ಯವನ್ನು ತತ್ಪರ್ಯವನ್ನ ನೋಡ್ಬೇಕು. ಈಗ ನೋಡಿ, ಪಂಚಭೂತಗಳಲ್ಲಿ ಯಾವುದು ಪ್ರಥಮ ಯಾವುದು ಪ್ರಥಮವಲ್ಲ? ಈಗ ಪಂಚಭೂತಾತ್ಮಕವಾಗಿರುವ ಈ ಶರೀರದಲ್ಲಿ ಪಂಚಭೂತಗಳಲ್ಲಿ ಇದೆಯಲ್ಲ ತನ್ಮಾತ್ರೆಗಳು, ಶಬ್ದ ಸ್ಪರ್ಶ ರೂಪ ರಸಗಂಧ, ಯಾವುದಕ್ಕಿಂತ ಯಾವ ಮೇಲು ಯಾವುದು ವ್ಯಾಪಾರ ಹೊಂದಿದೆ ಅಂದ್ರೆ ಹೊರಗಿರುವ ಎಲ್ಲ ಮಧ್ಯ ತಾನೆ. ಆದರೆ ಒಂದು ವಿಚಾರದಲ್ಲಿ ಪ್ರಮುಖವಾಗಿರತಕ್ಕಂಥದ್ದು ಮೇಲಿನ ಎಲ್ಲ ಗುಣಗಳನ್ನ ಮಾಡುವಾಗ ನಮ್ಗೆ ಮೇಲ್ನೋಟಕ್ಕಾಗಲು ಕಾಣುವ ಒಂದು ಭಾಗ ಇದೆ.
ಹೇಗೆ ಅಂತ ನೋಡಿ, ಇವಾಗ ಆಕಾಶದಲ್ಲಿ ಕೇವಲ ಶಬ್ದವು ತನ್ಮಾತ್ರ ಮಾತ್ರ, ಆಕಾಶದಲ್ಲಿ ತನ್ಮಾತ್ರ ಯಾವುದು, ಶಬ್ದ ಮಾತ್ರ ಇರೋದು. ಉಳಿದ ನಾಲ್ಕು ಪಂಚಭೂತಗಳನ್ನ ಚತುರ್ಭೂತ ಇದೆಯಲ್ಲ, ಅದ್ರ ಯಾವುದು ಕೂಡ ಅದರೊಳಗೆ ಇಲ್ಲ, ಕೇವಲ ಶಬ್ದ. ವಾಯುವಿಗೆ ಬಂದಾಗ ವಾಯುವಿನಲ್ಲಿ ಆಕಾಶದ ಶಬ್ದವೂ ಇದೆ, ತನ್ನದೇ ಸ್ವಂತವಾಗಿರುವ ಸ್ಪರ್ಶವೂ ಇದೆ. ವಾಯುದೇನಾಯ್ತು ಇವಾಗ, ಎರಡಾಯ್ತು ಗೊತ್ತಾನೆ. ಹಾಗಾದ್ರೆ ಎರಡು ಒಂದಕ್ಕಿಂತ ಜಾಸ್ತಿ ತಾನೆ? ಹಾಗೆ ನಿಮಗೆ ವಿಕೆಟ್ ಕೊಟ್ಟರೆ ನಿಮಗೆ ಸ್ವಲ್ಪನಾದ್ರೂ ಅರ್ಥ ಆಗೋದು ಅಂತ ಇದನ್ನ ವಿಂಗಡಣೆ ಮಾಡಿ ಕೊಡ್ತಾ ಇದ್ದೀನಿ. ಸೊ ಶಬ್ದ ಆಕಾಶದ್ದು ನೆರವಲು, ಮತ್ತೆ ವಾಯುವು ತನ್ನದೇ ಸ್ವಂತವಾಗಿರುವ ಸ್ಪರ್ಶ. ಮೂರನೇದು ಯಾವುದು? ಅಗ್ನಿ. ಅಗ್ನಿಗೆ ಏನೇನಿದೆ ನೋಡಿ, ಆಕಾಶದಲ್ಲಿರುವ ಶಬ್ದವೂ ಇದೆ, ವಾಯುವಿನಲ್ಲಿರುವ ಸ್ಪರ್ಶವೂ ಇದೆ, ಉತ್ತರ ಕೈಯೆಲ್ಲ ಕೊಡುತ್ತೆ, ತನ್ನದೇ ಆದಂತ ರೂಪ ಇದೆ, ಕಣ್ಣಿಗೆ ಕಾಣುತ್ತೆ. ಹೌದಾ? ಹಾಗಾದ್ರೆ ಒಂದು ತನ್ನದು, ಇನ್ನೆರಡು ಬೇರೆ. ಹೌದಾ? ಅಲ್ಲಿಗೆ ಅಗ್ನಿಗೆ ಮೂರಿದೆ, ಸ್ವಂತ ಒಂದು, ಎರಡು ಬೇರೆ ಬಾಡಿಗೆ. ಅಗ್ನಿ ಆದ್ಮೇಲೆ ನಾವು ನೋಡೋದು ರಸನ ಅಲ್ವೇ. ಅಗ್ನಿ ಆದ್ಮೇಲೆ ಆಪಹ, ಜಲ. ಜಲಕ್ಕಿರುವ ತತ್ವ ರಸ. ಹೌದಾ? ಈ ರಸಕ್ಕೆ ಸ್ವಂತವಾದದ್ದು ರಸ. ಈ ಜಲಕ್ಕೆ ಶಬ್ದವೂ ಇದೆ, ಸ್ಪರ್ಶವೂ ಇದೆ, ರೂಪವೂ ಇದೆ, ಇದೇ ಇಲ್ವ? ಆ ಪ್ಲಸ್ ತನ್ನದೇ ಆಗಿರ್ತಕ್ಕಂತ ರಸನೂ ಇದೆ. ರಸ ಅದಕ್ಕೆ ರುಚಿ ಇದೆ. ಬೆಂಕಿ ರುಚಿ ಇದಲ್ಲ, ಬೆಂಕಿ ರುಚಿ ಇದೆಯಾ? ವಾಯುವಿಗೆ ರುಚಿ ಇದೆಯಾ? ಆಕಾಶಕ್ಕೆ ರುಚಿ ಇದೆಯಾ? ಇಲ್ಲ ಇಲ್ಲ, ಮೇಲಿದ ಯಾವುದಕ್ಕೂ ಇದಿಲ್ಲ. ಆದ್ರೆ ಇದಕ್ಕೆ ಅದೆಲ್ಲವೂ ಇದೆ, ಪ್ಲಸ್ ರುಚಿನೂ ಇದೆ. ಇನ್ನು ಐದನೆಯದಾದ ಭೂಮಿ. ಭೂಮಿಯಲ್ಲಿ ನೋಡಿ, ಆಕಾಶದಲ್ಲಿರುವ ಶಬ್ದ ಇದೆ, ವಾಯುವಿನಲ್ಲಿರುವ ಸ್ಪರ್ಶವೂ ಇದೆ, ಅಗ್ನಿಯಲ್ಲಿರ್ತಕ್ಕಂಥ ರೂಪವೂ ಇದೆ. ಮಂಟಿದ್ರೆ ಜಲದಲ್ಲಿರುವ ರುಚಿ ಸಿಗುತ್ತೆ, ಮಂಟಲ್ಲಿ ರುಚಿನೂ ಇದೆ, ಪ್ಲಸ್ ತನ್ನದೇ ಆದ ಗಂಧ ಇದೆ. ಹೌದಲ್ವ? ಈಗ ಈ ಗಂಧಕ್ಕೆ ಬಂದಿಟ್ಕೊಂಡಲ್ಲ, ಈಗ ಈಗ ಈ ಶೀರ್ಷಿಕೆಗೆ ಅರ್ಥ ಬಂತು. ಹೌದಾ? ಗಂಧ. ಈ ಭೂಮಿಗೆ ತನ್ನದೇ ಆದ ಗಂಧದ ಜೊತೆಗೆ ಮೇಲಿನ ನಾಲ್ಕರ ಒಡನಾಟವೂ ಇದೆ, ಸಂಪರ್ಕವೂ ಇದೆ, ಸಂಸರ್ಗವೂ ಇದೆ, ಮತ್ತೆ ಅದರಲ್ಲಿರ್ತಕ್ಕಂಥ ಇದೊಂದು ಸಂಪುಟ. ಈ ಐದು ಸಚಿವರ ಸಂಪುಟದಿಂದ ಕೂಡಿರುವುದು ಪ್ರಕೃತಿ. ಆ ಪ್ರಕೃತಿಯಲ್ಲಿ ಈಗ ಗಂಧ ಗಂಧ ಅಂತನ್ನುವಾಗ, ಗಂಧ ಅನ್ನುವಾಗ ನಮ್ಮ ಈ ಶರೀರದಲ್ಲಿ ಪ್ರಧಾನವಾದ ಇಂದ್ರಿಯ ಯಾವುದು? ಮೂಗು. ಅದರ ವರ್ಣನೆ ಅರ್ಥ ಮಾಡ್ಕೊಳ್ಳಿ. ಇವಾಗ ಅಂದ ಅರ್ಥ ಏನಾಯ್ತು? ಇದರಲ್ಲಿ ಈ ಮೂಗು ಅನ್ನತಕ್ಕಂಥ ಮೇಲೆ ಇರತಕ್ಕಂಥ ಪ್ರಾಕೃತವಾಗಿರುವ ಭೌತಿಕ ಅರ್ಥ ನೀವು ತೆಗೆದುಕೊಂಡರು, ಮೂಗಿಗೆ ಒಂದು ಮೂಗಿನಲ್ಲಿ ಶಬ್ದ ಆಗುತ್ತೆ, ಆಗತ್ತಾಗಿಲ್ವ? ಆಗತ್ತೆ. ಸ್ಪರ್ಶ ಇದೆ, ಇದೆಯೋ ಇಲ್ವ? ಇದೆ. ಸ್ಪರ್ಶ ಆದ್ಮೇಲೆ ರೂಪ ಇದೆಯೋ ಇಲ್ವ? ಇದೆ. ಮೂಗಿನಲ್ಲಿ ರಸ ಇದೆಯೋ ಇಲ್ವ? ಇದೆ. ಗಂಧ ಇದೆ. ಹೌದಾ? ಹಾಗಾದ್ರೆ ಈ ಮೂಗು ಅನ್ನತಕ್ಕಂಥದ್ದು ಏನಿದೆ, ಇದು ಈ ಪಂಚಭೂತಗಳಲ್ಲಿ ಎಲ್ಲವನ್ನ ಇಟ್ಟುಕೊಂಡಿರತಕ್ಕಂಥ, ಎಲ್ಲದರ ಅಂಶಗಳಿಂದ ಕೂಡಿರತಕ್ಕಂಥದ್ದಾಯಿತು. ಮೊದಲನೇ ಪಾಠ ಈ ತರ ಕಂಡುಕೊಂಡಿದ್ದೆ. ಇಲ್ಲದ್ರೆ ಏನ್ ಮೂಗನ್ನ ಏನು ವರ್ಣನೆ ಮಾಡೋದು ಅಂತ ನೀವು ಅನ್ಕೊಂಡ್ರೆ, ಮನುಷ್ಯಂಗೆ ವರ್ಣನೆ ಮಾಡ್ತಿರೋ ಬಿಟ್ಟಿರೋ ಮುಖದಲ್ಲಿ ಎಲ್ಲ ಅಂಗಗಳಿದ್ದು ಮೂಗಿಲ್ಲದಿದ್ದರೆ ಚೆನ್ನಾಗಿರಲ್ಲ. ಅದು ಬೇಡ. ಇದೆ ಈಗಂತಿದೆ, ಮೂಗಿಲ್ಲದೆ ಇದ್ರೆ ಜೀವನ ಇಲ್ಲವಲ್ಲಪ್ಪ. ಅರ್ಥ ಮಾಡ್ಕೊಳ್ಳಿ, ಮೂಗಿಲ್ಲದೆ ಇದ್ರೆ ಜೀವನೇ ಇಲ್ಲ, ಆಮೇಲೆ ಚೆನ್ನಾಗಿಲ್ಲ ಎಲ್ಲ. ಈ ನೀವು ಸೌಂದರ್ಯ ತತ್ವವಾಗಿ ನೋಡಿದ್ರೆ ಚಂದಾಚಾರ ಎಲ್ಲ ಪ್ರಕೃತಿ ನೋಡ್ಬೇಕು. ಹಾಗೆಲ್ಲ ಪ್ರಾಕೃತಿಕ ಮತ ಅಷ್ಟೇ ಕೂಡುದು ಅಂದ್ರೆ ಆ ಆಲೋಚನೆ ಬರ್ಕೊಡುದು. ಮೂಗಿಲ್ಲದಿದ್ದರೆ ಜೀವವೇ ಇಲ್ಲ, ಪ್ರಾಣವೇ ಇಲ್ಲ. ಹೌದಾ? ಪ್ರಾಣವೇ ಇಲ್ಲದಿದ್ದರೆ, ಯಾವುದೇ ಜೀವವು ಜೀವಂತವಾಗಿಲ್ಲದಿದ್ದರೆ ಅದು ಕಳೆ ಇರುವುದಿಲ್ಲ. ಅದನ್ನ ಕಳೆ ಬರೆ ಅಂತ ಕರೀತಾರೆ. ಹೌದಾ? ಮೂಗು ಎಷ್ಟೇ ಸುಂದರವಾಗಿದ್ದರೂ ಮಲಗಿ ಬಿಟ್ಟರೆ, ಶವವಾಗಿ ಬಿಟ್ಟರೆ, ಶವದ ಮೂಗನ್ನ ನೋಡಿ ವರ್ಣನೆ ಮಾಡುವುದೇನು? ವರ್ಣನೆ ಮಾಡ್ತೀರಾ? ಅವಶ್ಯಕತೆ ಇದೆಯಾ? ಅಥವಾ ಅದು ಆಸಕ್ತ ಬರೋದಿಲ್ಲ? ಹಾಗಾದ್ರೆ ಮೂಗನ್ನ ವರ್ಣನೆ ಮಾಡುವಾಗಲೂ ಜೊತೆಗೆ ಮೂಗಿನ ಜೊತೆಯಲ್ಲಿರುವ ಮಿಕ್ಕ ನಾಲ್ಕು ಜ್ಞಾನೇಂದ್ರಿಯಗಳನ್ನ ವರ್ಣನೆ ಮಾಡಬೇಕಾದವು ಮೂಗು
ಇರಬೇಕು ಮತ್ತು ಮೂಗಿನಲ್ಲಿ ಅವನು ಉದರಾಡುತ್ತಿರಬೇಕು, ಜೀವಂತವಾಗಿರಬೇಕು. ಅದಲ್ವ? ಹಾಗಾದರೆ ಮೂಗಿನ ಸೌಂದರ್ಯ ಇರುವುದು ಮೂಗಿನಲ್ಲಿರುವ ಎಲ್ಲ ಜೀವರಾಶಿಗಳನ್ನು ಜೀವಂತವಾಗಿರುವ ಶಕ್ತಿಯ ಮೂಲಕ. ಆ ಶಕ್ತಿಯಿಂದಲೇ ಇದಕ್ಕೆ ಸೌಂದರ್ಯ. ಒಪ್ಪದಿರಬಿಟ್ಟಿರ ಹೌದಾ? ಅದಕ್ಕೋಸ್ಕರ ಮೂಗಿನನ್ನ ವರ್ಣನೆ ಮಾಡೋದು ಅಂತ ಯಾಕೆ ಕರೆದೇ ಆಗಿದ್ರೆ, ಪ್ರಕೃತಿಯಲ್ಲಿ ಉಸಿರಾಟ ತುಂಬಿದೆ. ಆ ಭಗವತಿಯ ಆ ಪಾರ್ವತಿಯ ಅಂದ್ರೆ ಆ ಕ್ರಿಯೆಯಿಂದ ಸುನಾಮಿತಾ ಇರತಕ್ಕಂಥದ್ದು ಏನಿದೆ ಅದು ಯಾವಾಗಲೂ ಕೂಡ ನಮಗೆ ಕಣ್ಣಿಗೆ ಕಾಣೋದಿಲ್ಲ. ಆದ್ರೆ ಅದಿಲ್ಲದೆ ಯಾವುದೇ ಜೀವವು ಮಿಡಿಯುವುದಿಲ್ಲ. ನೋಡಿ ಹೌದಾ? ಅದು ಜೀವಂತ ಜೀವ ಕುಲಕ್ಕೆ ಅತ್ಯಂತವಾಗಿರ್ತಕ್ಕಂಥದ್ದು ಪ್ರಾಣಶಕ್ತಿ. ಆ ಪ್ರಾಣಶಕ್ತಿ ಬರೋದು ವಾಯುಮಂಡಲದಿಂದ. ಯಾವುದರ ಮೂಲಕ? ಮೂಗಿನ ಮೂಲಕ. ಎಲ್ಲವೂ ಉಸಿರಾಡುತ್ತಿದೆ, ಉಸಿರಾಡುತ್ತಿದೆ, ಉಸಿರಾಡ್ತಾ ಇದೀವಿ ನಾವೆಲ್ಲ ಅಂತ ನಾವು ಅಂತಾ ಇದೀವಲ್ಲ. ಬರೀ ಈ ಶರೀರದಲ್ಲಿರುವ ಜೀವಭಾವದಲ್ಲಿ ನಾನು ನಾನು ಅನ್ನುವ ಅಹಂಕಾರದಿಂದ ನಾನು ಮಾತ್ರ ಉಸಿರಾಡ್ತಾ ಇದ್ದೀನಿ ಅಂತ ನಾನು ಅನ್ಕೊಳ್ಳೋದು ಯಾವ ಅರ್ಥವೂ ಇಲ್ಲ. ಸಕಲ ಎಲ್ಲ ವಸ್ತುಗಳು ಅಸ್ತಿತ್ವದಲ್ಲಿರುವುದೇ ಉಸಿರಾಟದಿಂದ, ಅಂದ್ರೆ ಪ್ರಾಣಶಕ್ತಿಯಿಂದ. ಉದಾಹರಣೆಗೆ ಪ್ರಾಣಶಕ್ತಿ ಅಂತನ್ನುವಾಗ ನಾವು ವಾಯುವಿನಿಂದ ಬಂದಿರೋ ಕೇವಲ ಉಸಿರಾಟ ಅಲ್ಲ. ಪ್ರಾಣಶಕ್ತಿ ಹೇಗಿರುತ್ತೆ ಅಂದ್ರೆ ವಿಸೃಜ ಬಿಡುವಾಗಲೂ ಅಷ್ಟೇ, ತೆಗೆದುಕೊಳ್ಳುವಾಗಲೂ ಅಷ್ಟೇ. ಅದರ ಹಿಂದೆ ಇರತಕ್ಕಂತ ಶಕ್ತಿಯನ್ನು ಕುರಿತು ಇಲ್ಲಿ ಮಾತಾಡ್ತಾ ಇರೋದು. ಒಂದ್ ಬಂಡೆ ಅಲ್ಲೇ ಅಚಲವಾಗಿ ಬಿದ್ದಿದೆ, ಅಲ್ಲಾಡ್ತಾ ಇಲ್ಲ ಅಂತ ಅನ್ಬೇಕಾದ್ರೆ ಅಲ್ಲಾಡದೆ ಇರಬೇಕಾದರೂ ಅದಕ್ಕೆ ಒಂದು ಶಕ್ತಿ ಇರಬೇಕು. ಹೌದಲ್ಲ? ಶಕ್ತಿ ಚಲನೆಗೂ ಶಕ್ತಿ, ಚಲನೆಯಾಗದೇ ಇರುವುದಕ್ಕೂ ಶಕ್ತಿ, ಎರಡಕ್ಕೂ ಶಕ್ತಿಯಲ್ಲಿರ್ತಕ್ಕಂತ ರೂಪದಲ್ಲಿ ಇರತಕ್ಕಂತ ಈ ಜಗತ್ತಿನಲ್ಲಿ ನಾವು ನೋಡ್ತಕ್ಕಂಥದ್ದೆಲ್ಲವೂ ಕೂಡ ಶಕ್ತಿ ಪ್ರಧಾನವಾಗಿದೆ. ಅದನ್ನ ಪ್ರಾಣಶಕ್ತಿ ಎಂದರು. ಆ ಪ್ರಾಣಶಕ್ತಿ ಈ ಜೀವದಲ್ಲಿ ಗುರುತಿಸಿಕೊಳ್ಳುವುದು ತ್ರಾಣದಿಂದ. ನಮಗೇನಾದ್ರೂ ಒಂದು ಪ್ರಾಣ ಇದೆ ಅಂದ್ರೆ ಪ್ರಾಣ ಇರಬೇಕು, ಪ್ರಾಣ ಇದೆ ಅಂದ್ರೆ ಆ ಪ್ರಾಣದಲ್ಲಿ ಶಕ್ತಿ ಇರಬೇಕು, ಶಕ್ತಿ ಇದೆ ಅಂದ್ರೆ ಆ ಶಕ್ತಿಯ ಸಂಚಲನ ಇರಬೇಕು, ಚಲನೆ ಇರಬೇಕು. ಹೌದಲ್ವ? ಅದು ಅದನ್ನ ಕಣ್ಣು ಬಿಟ್ಟು ಈ ಶಿಶುವಾಗಿ ಬಂದ ಮೇಲೆ ಇಲ್ಲಿ ಬದುಕಿರುವವರೆಗೂ ಜಗತ್ತಿನಲ್ಲಿ ಏನ್ ನೋಡ್ತೀವಿ? ಆ ಪ್ರಕೃತಿಯ ಮಾತೆಯ ಈ ಪ್ರಾಣಶಕ್ತಿ ತುಂಬುತ್ತಿರುವುದನ್ನ, ತುಳುಕುತ್ತಿರುವುದನ್ನ ನಾವು ಅನುಭವಕ್ಕೆ ತಂದ್ಕೊಳ್ತೀವಿ. ಯಾವಾಗ? ನಾವು ಉಸಿರಾಡುತ್ತಿರುವವರೆಗೂ, ನಮ್ಮಲ್ಲಿರ್ತಕ್ಕಂಥ ಪ್ರಾಣಶಕ್ತಿಯವರೆಗೆ. ಹೌದಾ? ಹಾಗಾದ್ರೆ ಮೂಗಿನ ಸೌಂದರ್ಯ ಕೇವಲ ಬಾಹ್ಯದಲ್ಲಿರುವ ಅದರ ಬಣ್ಣದಿಂದಲೋ ಅದರ ಆಕಾರದಿಂದಲೋ ನೋಡುವುದು ಮೇಲೋಟಕ್ಕೆ ಕಾಣತಕ್ಕಂತ ಬಾಹ್ಯ ಸೃಷ್ಟಿ. ಅಕಸ್ಮಾತ್ ತುಂಬಾ ಸುಂದರವಾಗಿ ನೀರು ಮುಂದು ಇದೆ, ಸಪ್ಪಿಗೆಯಂತಿದೆ ಆಕೆಯೋ ಆತನ ಮೂಗು ತುಂಬಾ ಚೆನ್ನಾಗಿದೆ. ಆಗ ಮೂಗು ಒಳಗಡೆ ಕಟ್ಕೊಂಡ್ಬಿಡುತ್ತೆ. ಎಷ್ಟು ಚಂದ ಬಿದ್ದರೆ ಏನು? ಹೌದಾ? ಅಯ್ಯೋ ಉಸಿರು ಕಟ್ಬಿಟ್ಟಿದೆ, ಏನ್ ಮಾಡ್ಬೇಕು? ಹಂಗೆ ಆಕ್ಸಿಜನ್ ಸಿಲಿಂಡರ್ ಹಾಕಿ ಪಂಪ್ ಮಾಡಿ ಎಲ್ಲ ಜಾಗನ ಕ್ಲೀನ್ ಮಾಡಬೇಕು. ಓಡಾಡದ ಜಾಗ ಬೇಕಲ್ಲ ಅದಕ್ಕೆ. ಹೌದಲ್ವ? ಹಾಗಾದ್ರೆ ಹೋಗ್ತಾ ಬರ್ತಾ ಇರ್ಬೇಕಾದ್ರೆ ಈ ಮೂಗಿನ ಮೂಲಕ ಈ ಶರೀರವನ್ನ ಮೂಗು ಎಷ್ಟು ಪ್ರಧಾನವಾಗಿದೆ ಅನ್ನೋದು ನೋಡಿ. ಆ ಮೂಗಿನ ವರ್ಣನೆಯನ್ನು ಶ್ಲೋಕದಲ್ಲಿ ಮಾಡ್ತಾ ಇರೋದ್ರ ಅರ್ಥ, ಆ ಪ್ರಾಣಶಕ್ತಿಯನ್ನು ಕುರಿತು, ಆ ಭಗವತಿಯನ್ನು ಕುರಿತು, ಆ ಭಗವತಿಯಲ್ಲಿರತಕ್ಕಂತ ಎಲ್ಲರಿಗೆ ಜೀವಕುಲಕ್ಕೆ ಉಪಕೃತವಾಗಿರ್ತಕ್ಕಂತ ವಾಯು ಸಂಕಲನದ ಮಾರ್ಗವನ್ನ ಮೂಗು ಅಂತ ಕರೆದಿದ್ದಾರೆ. ಆದ್ರಿಂದ ಈ ನಾಶಕವನ್ನ, ಈ ನಾಶವನ್ನ ಒಂದು ವಂಶ ಅನ್ನಕ್ಕೆ ಹೋಗ್ತಾ ಇದೆ ನೋಡಿ. ವಂಶ ಅಂದ್ರೆ ಬಿದಿರು ಅಂತ, ಬಿದಿರು ಕೊಳಲೆಲ್ಲ ಮಾಡ್ತಾ ಇರಲ್ಲ ಅದಕ್ಕೆ ವಂಶ ಅಂತ ಹೆಸರು. ವಂಶಿ ಅಂತಂದ್ರೆ ಕೊಳಲಿನಿಂದ ಮಾಡಿದ ಕೊಳಲು ಅಂತ. ಆ ಕೊಳಲು ಹೇಗಿರುತ್ತೆ? ಡೊಳ್ಳಾಗಿರುತ್ತೆ, ಡೊಳ್ಳಾಗಿರುತ್ತೆ ಮತ್ತು ರಂಧ್ರ ಇರುತ್ತೆ ಅಲ್ವಾ? ಅಕಸ್ಮ ನಮ್ಗೆ ಮೂಗು ಚೆನ್ನಾಗೇ ಇದೆ ಅಂತ ನೀಳವಾಗಿದೆ, ಅದು ಎರಡು ರಂಧ್ರ ಇರಲ್ಲ ಅವಾಗ ಚೆನ್ನಾಗಿರುತ್ತ ಇಲ್ಲ ನೋಡಿ. ಚೆನ್ನವೆಲ್ಲವೂ ಶಕ್ತಿಯ ಸೌಂದರ್ಯದ ಮತ್ತು ಅದರ ಪ್ರಯೋಗದಲ್ಲಿ ಇರುತ್ತದೆ ಎಂಬುದು ತಾತ್ವಿಕ ನಿಲುಗಡೆ. ತಾತ್ವಿಕವಾಗಿ ತತ್ವದಿಂದ ನಾವು ಭಗವತಿಯನ್ನ ಎಲ್ಲ ಕಡೆಯೂ, ಅಂದ್ರೆ ಆ ಪರಶಿವನ ಶಕ್ತಿಯನ್ನ ಎಲ್ಲ ಕಡೆಯೂ ಇರತಕ್ಕಂಥದ್ದನ್ನು ನಾವು ಗಮನಕ್ಕೆ ತಂದ್ಕೊಳ್ಬೇಕಾದ್ರೆ ಪ್ರತಿಯೊಂದನ್ನು ತತ್ವದೃಷ್ಟಿಯಿಂದಲೇ ನೋಡಬೇಕು. ಸರ್ವಂ ಕಲ್ವಿದಂ ಬ್ರಹ್ಮ. ಸೊ ಅವನ ಆ ಶಕ್ತಿ ಏನಿದೆ, ಆ ಪರಾಶಕ್ತಿ ಏನಿದೆ, ಹೇಗೆ ಮಾಡ್ತಾ ಇದೆ ನೋಡಿ. ನಾವು ಅನ್ಕೊಂಡ್ವಿ ಆ ಪಂಚಭೂತಗಳಲ್ಲಿ ಏನ್ ಮಹಾಮೂಗು, ಹೌದಾ? ಏನ್ ಮಹಾಗಂಧ ನೋಡಿ. ಆ ಗಂಧ ಅನ್ನತಕ್ಕಂಥದ್ದು ಭೂಮಿ ತತ್ವದಲ್ಲಿ ಮತ್ತು ಭೂಮಿಯಲ್ಲಿ ಜೀವಂತವಾಗಿರೋ ಪ್ರತಿಯೊಂದು ಜೀವ ಕುಲದ, ಪ್ರಾಣಿ ಕುಲದ ಮನುಷ್ಯನನ್ನು ಸೇರಿಸಿ ಏನೇನು ಇದೆಯೋ ಎಲ್ಲವೂ ಕೂಡ ಉಸಿರಿನಿಂದ ತುಂಬಿದೆ.
ಸ್ವರದಿಂದ ತುಂಬಿದೆ, ಸಂಚಲನದಿಂದ ತುಂಬಿದೆ. ಬದಲು ನಾವು ಮಾತಾಡ್ಬೇಕಾದ್ರೆ ನಮ್ಗೆ ಉಸಿರಿಸ್ಬೇಕು, ಪ್ರಾಣಾಯಾಮ ಮಾಡ್ತೀವಿ. ಬದಲು ಇದು ಒಳಗಡೆ ಹೋದ್ರೆ ಒಳಗಡೆಯಲ್ಲೆಲ್ಲ ಕೆಲಸ ಮಾಡಬೇಕು. ಆಮೇಲೆ ಅಲ್ಲೇ ಇದು ಕೂಡ ಹಾಗಿಲ್ಲ, ಅದು ಅಲ್ಲೇ ಇದು ಬಿಟ್ರೆ ಕ್ಲೋಸ್ ಕಾರ್ಡಿಯಾ ಅರೆಸ್ಟ್. ಏನಿದು, ಏನ್ ವಿಚಿತ್ರ, ಏನು ಚೈತನ್ಯ, ಏನು ಸೃಷ್ಟಿ? ಈ ಸೃಷ್ಟಿಯಲ್ಲಿ ಯಾವುದರೂ ನಾವೇನೂ ಮಾಡ್ತೀವಿ, ಕಂಟ್ರೋಲ್ ಮಾಡ್ತೀವಿ ಅನ್ನತಕ್ಕಂತ ಜಂಪವನ್ನ ಬಿಡಿಸುವುದಕ್ಕೆ ಮಾರ್ಗವನ್ನು ಕೂಡ ಇದರಲ್ಲಿ ಹೇಳಲಿದ್ದಾರೆ. ಯಾವುದಾದರೂ ಹೇಗಾಗಿ ಇರಬಹುದು, ಅದೆಲ್ಲವೂ ಎಷ್ಟು ವ್ಯವಸ್ಥಿತವಾಗಿ ಪ್ರಕೃತಿಯಲ್ಲಿ ಭಗವದ್ಗೀತೆಯಲ್ಲಿ ನಾವು ಕಾಣ್ತೀವಿ. ಅದಕ್ಕಿಂತ ಒಂದು ಸುಂದರವಾದ ಆ ಸೌಂದರ್ಯ ಲಹರಿಯ ಪ್ರಾಕಟ್ಯ ಇಡೀ ಬದುಕಿನಲ್ಲಿ ಮನುಷ್ಯ ಜೀವನದಲ್ಲಿ ಅಲ್ಲದೆ ಬೇರೆ ಯಾವುದೇ ಪ್ರಾಣಿ ಶರೀರದಲ್ಲಿ ಇದು ಕಾಣೋದಿಲ್ಲ, ಗೊತ್ತಾಗೋದಿಲ್ಲ. ಹೌದಾ? ಈ ತೇಜಸ್ಸು ಊಜಸ್ಸು ತುಂಬಿರುವ ಈ ಶರೀರದಲ್ಲಿ ಮಾನವ ಬುದ್ಧಿಗೆ ಪಡೆಯಬಹುದಾದ ಒಂದು ನಿಜವಾದಂತಹ ಸೌಂದರ್ಯದ ತುಣುಕು ಅಂತಹ ಮಹಾನುಭಾವರಿಗೆ ಮಾತ್ರವೇ ಶಬ್ದದಿಂದ ಲಾಲಿತ್ಯದಿಂದ ಸೌಂದರ್ಯವಾಗಿ ಸಾಹಿತ್ಯವಾಗಿ ನಮಗೆ ಶ್ಲೋಕವನ್ನು ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿ ನಮ್ಮಂತ ಪಾಮರರಿಗೆಲ್ಲ ಇದು ಮೇಲ್ನೋಟಕ್ಕೆ ಮೂಗು, ಹೌದಲ್ವ? ಸುಂದರವಾದ ಮೂಗು, ಬೆಳ್ಳಗಿರುವ ಮೂಗು, ಕರಿಯ ಮೂಗು, ಹೌದ? ಆಮೇಲೆ ಮೂಗಿನ ತುದಿಯಲ್ಲಿ ಕುಳಿತಿರುವ ಕೋಪ ಎಷ್ಟು ಗೊತ್ತಿರುತ್ತೆ, ಇನ್ನೇನು ನೋಡಿ ಎಷ್ಟು ವಿಚಾರ. ಬರೀ ಈ ಶೀರ್ಷಿಕೆಗೆ ಇಷ್ಟು ಮಾತಾಡ್ಬೇಕಾಯ್ತಾರೆ, ಯಾಕೆಂದ್ರೆ ಇಲ್ಲ ಅದೆಲ್ಲ ಯಾವುದೇ ಗ್ರಂಥದಲ್ಲಿ ಅದು ಇಲ್ಲ. ಅದರಿಂದ ನಾವು ಈ ಮೂಗು ಮೂಗು ಅಂತ ನಮ್ಗೆ ಏನ್ ಗೊತ್ತಾಗುತ್ತೆ ಅಂದ್ರೆ ವಾಸನೆಗೋಸ್ಕರ ಈ ಮೂಗಿದೆ ಅಲ್ಲ ನೋಡಿ, ಹೌದಲ್ವಾ? ವಾಸನೆ ನೋಡೋದಕ್ಕೆ ಮಾತ್ರ ಮೂಗಿದ್ಯಾ ಇಲ್ಲ, ಅದಕ್ಕಿಂತ ಮೊದಲು ಯಾವುದು ಉಸಿರಾಡೋದಪ್ಪ. ಜೀವಂತವಾಗಿರೋದಕ್ಕೆ ಮೂಲ ಕಾರಣವೇ ಈ ಮಾರ್ಗ, ನಾಸಿಕ ಮಾರ್ಗ, ಹೌದಲ್ವಾ? ವ್ಯಾಕರಣದಲ್ಲೂ ಅನುನಾಸಿಕ ಅಂತ ಬಳಸ್ತಾರೆ. ಮೂಗಿನಿಂದ ಆಡೋ ಒಂದು ಶಬ್ದ ಬರಬೇಕಾದ್ರೂ ಮೂಗಲ್ ಸಜೆ ಉಸಿರಾಡ್ತಿರ್ಬೇಕು, ಹೌದಾ? ಒಂದು ಸಂಗೀತ ಹಾಡಬೇಕಾದ್ರೆ ನಮಗೆ ಆ ಪ್ರಾಣಶಕ್ತಿ ಇದೆಯಲ್ಲ, ಅದು ಒಳಗಡೆಯಿಂದ ದ್ವಿಶಕ್ತಿಯಾಗಿ ಪ್ರಾಣವಾಗಿ ವಾಯುವಿನಾಗಿ ಆ ಪ್ರಾಣದಿಂದ ಹಾಡಬೇಕು. ಯೋಚನೆ ಮಾಡಿ, ಜೊತೆಗೆ ಯಾರಾದ್ರೂ ಕೂಗಬೇಕಾದ್ರೆ ಉಸಿರು ಬೇಕು, ಹೌದಲ್ವಾ? ಎಷ್ಟೊಂದು ಪ್ರಮುಖವಾಗಿದೆ. ಎಷ್ಟೊಂದು ಯೋಚನೆ ಮಾಡಿ, ಅಕಸ್ಮಾತ್ ಊಟ ಇದೆ ಇದ್ರೆ ಒಂದು 10 ಗಂಟೆ 1 ಗಂಟೆ 2 ಗಂಟೆ ಇರಬಹುದು, ಇರ್ಬೋದಾ? ಆದ್ರೆ ಗಾಡಿ ಇದ್ದೇನೆ 2 ಗಂಟೆ ಇದೆ ಆಗತ್ತ? ನೀರು ಬಾಯಾರಿಕೆ ಆದ್ರೆ ನೀರ್ ಇಲ್ದೇನೆ ನೀವು 3 hours 4 hours ಇರ್ಬೋದು, ಯಾವೋ ಏನೋ ಮಾಡ್ಕೊಂಡು ಹಾವು ಅನ್ಕೊಂಡು ಇರ್ಬೋದು, ಉಸಿರಿಲ್ದೆ. ಹಾಗಾದ್ರೆ ನಿಜವಾಗ್ಲೂ ಯೋಚನೆ ಮಾಡಿ, ಅನ್ನಕ್ಕಿಂತ ನೀರಿಗಿಂತ ಅಸ್ತಿತ್ವಕ್ಕೆ ಬಹಳ ಪ್ರಮುಖವಾದದ್ದು ಪ್ರಾಣಶಕ್ತಿ. ವಾಯು ಅಂದಾಗ ವಾಯು ಮಂಡಲದಲ್ಲಿ ಇರುತ್ತೆ, ಈ ಜೀವಕ್ಕೆ ಬೇಕಾಗಿರೋದು ಅದರಿಂದ ತೆಳೆದುಕೊಳ್ಳುವ, ಇದಕ್ಕೆಷ್ಟು ಬೇಕೋ ಅಷ್ಟೇ ತೆಗೆದುಕೊಳ್ಳುವ ಬಿಡುವ ಆ ಪ್ರಾಣಾಯಾಮದ ಏನು ಒಂದು ವ್ಯವಸ್ಥೆ ಇದೆ, ಎಷ್ಟು ಮನೋಜ್ಞವಾಗಿದೆ, ಎಷ್ಟು ವೈಜ್ಞಾನಿಕವಾಗಿದೆ, ಎಷ್ಟು ಸುಂದರವಾಗಿದೆ, ಬದಲ್ವಾ? ಎಷ್ಟೊಂದು ಸುವ್ಯವಸ್ಥಿತವಾಗಿದೆ, ಎಲ್ಲ ಕಡೆಯೂ ವ್ಯಾಪಕವಾಗಿ ಸದಾ ಇದೆ. ಅದನ್ನ ಒಂದು ಸತಿಯೂ ನಮ್ಮ ಜೀವಮಾನದಲ್ಲಿ ಅದನ್ನ ನೆನಪಿಸಿಕೊಂಡು ಜ್ಞಾಪಿಸಿಕೊಂಡು ಅನುಭವಿಸಿ ಅದಕ್ಕೆ ಕಾರಣವಾಗಿರತಕ್ಕಂತಹ ಪ್ರಾಣಶಕ್ತಿಗೆ ನಾವೊಂದು ಕೃತಜ್ಞತೆಯನ್ನು ಸಲ್ಲಿಸಬೇಡವೇ, ನಮಸ್ಕರಿಸಬೇಡವೇ, ಪ್ರಾರ್ಥಿಸಬೇಡವೇ? ಆ ಪ್ರಾಣಶಕ್ತಿ ಯಾರದು? ಆ ಪರಾಶಕ್ತಿಯೇ ಈ ಪ್ರಾಣಶಕ್ತಿ ಕೂಡ. ಆದ್ದರಿಂದ ಇದಕ್ಕೆ ಮೂಗಿನ ವರ್ಣನೆ ಅಂತ ಹೇಳ್ಬಿಟ್ಟೆ. ಮೂಗಿನ ವರ್ಣನೆ ಅಂದ್ರೆ ನಾವು ಏನ್ಕೊತೀವಿ, ಮೂಗು ತುಂಬಾ ಸುಂದರವಾಗಿ ಕಾಣ್ಬಿಟ್ಟಾರೆ, ಬೆಳಗಿರ್ಬೇಕು, ಉದ್ದಕ್ಕಿರ್ಬೇಕು, ಮತ್ತೆ ಮೂಗುತಿ ಹಾಕೊಂಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೆಣ್ಣಿನ ವಿಚಾರ ಹೇಳ್ಬಿಟ್ಟು. ಆದ್ರೆ ಸರಿ ಅಷ್ಟೇ ಇಲ್ಲ, ಸರಿಯಾಗಿ ಉಸಿರಾಡ್ಬೇಕು, ಆದಷ್ಟು ದಿವಸ ಉಸಿರಾಡ್ತಿರ್ಬೇಕು. ಯಾಕಾಗ್ಲಿ ಈ ಮಾರ್ಗ ಇದೆಯಲ್ಲ, ಇದು ಯಾವಾಗಲೂ ಮುಕ್ತವಾಗಿರಬೇಕು. ಇದರ ಪದ ಬಳಸ್ತಾರೆ, ಅದರ ಪದಕ್ಕೆ ಬೇರೆ ಅರ್ಥ ಕೊಟ್ಟಿದ್ದಾರೆ. ನಾವು ಅದಕ್ಕೆ ಸಮನ್ವಯ ಮಾಡುವಾಗ ನಿಜವಾದ ಅರ್ಥ ಎನ್ನುವುದನ್ನ ನಾವು ನೋಡೋಣ, ಅದು ಹೇಗಿರುತ್ತೆ. ಈಗ ಮೂಗಿನ ವರ್ಣನೆ ಅಂದ್ರೆ ಇದರ ಶೀರ್ಷಿಕೆ ಏನು ಅನ್ನೋದು ಸ್ವಲ್ಪ ಐಡಿಯಾ ಬರ್ತಾ? ಮೂಗು ಸುಂದರವಾಗಿರುವುದು ಆ ಶಕ್ತಿಯ ಬಳಕೆಯಿಲ್ಲ, ನಾವೇ ಉಸಿರಾಡಕ್ಕೆ ನಮ್ಮ ಶಕ್ತಿಯಿಂದ ಬದುಕೇ ಇದ್ದಿದ್ರೆ ಏನ್ ಮೂಗು ಚಂದ ಕಟ್ಕೊಂಡು ಏನ್ ಮಾಡ್ತೀರಿ? ಅದರಿಂದ ಬದುಕಿರುವ ಈ ಪ್ರಕೃತಿಯ ಸೌಂದರ್ಯ ಲಹರಿಯ ಎಲ್ಲ ಅನುಭವವು ನಮಗೆ ಮಾನವ ಜನ್ಮದಲ್ಲಿ ಬದುಕಿರುವಾಗ, ತಾರುಣ್ಯದಲ್ಲಿರುವಾಗ, ಬುದ್ಧಿಯು ಸರಿಯಾಗಿರುವಾಗ, ಈಗಲೇ ಅರ್ಥೈಸಿಕೊಂಡು ಭಾವೈಸಿಕೊಂಡು ಅನುಭವಕ್ಕೆ ತಂದುಕೊಂಡು ಅನುಭೂತಿಯಲ್ಲಿ ನಿಂತು ಎಲ್ಲದಕ್ಕೂ ನಾವು ಒಂದು ದೊಡ್ಡದಾದ ಕೃತಜ್ಞತೆಯನ್ನ ಪ್ರತಿನಿತ್ಯವೂ ಸಲ್ಲಿಸಬೇಕು. ಬೆಳಗಾಗಿದ್ದು ಎಲ್ಲವನ್ನ ದೈವೀಕೃತ ಮಾಡಬೇಕು, ದೈವಿಯಿಂದಲೇ ಆಗಿರತಕ್ಕಂಥದ್ದು ಅನ್ನತಕ್ಕಂಥ ದೈವ ಭಾವದಲ್ಲಿ
ನಾವು ಹೇಳುವುದಕ್ಕೆ ನಮಗೆ ಪ್ರಾಣಶಕ್ತಿ ಬೇಕು, ಮಲಗುವುದಕ್ಕೆ ಪ್ರಾಣಶಕ್ತಿ ಬೇಕು, ಬೇಕ ಬೇಡುವ ನಿದ್ದೆ ಮಾಡುವುದಕ್ಕೆ ಪ್ರಾಣಶಕ್ತಿ ಬೇಕು, ತಿಂದ ಅನ್ನ ಅಡಗುವುದಕ್ಕೆ ಪ್ರಾಣಶಕ್ತಿ ಬೇಕು, ಬೇಕೇ ಬೆಳಗಾಗಿ ಸ್ನಾನ ಮಾಡಬೇಕು, ಚಪ್ಪಲ್ಲಿ ನೀರು ತಗೋಬೇಕು, ಕೈಯ ಶಕ್ತಿನೇ ಇಲ್ಲ, ನಾನೇನ್ ಸ್ನಾನ ಮಾಡ್ತೇನೆ, ಅದೆಲ್ಲ ಯಾವುದು ಆ ಶಕ್ತಿ ಯಾವುದದು? ಅದು ಸಂಚಲನದಲ್ಲಿರ್ತಕ್ಕಂಥ ಪ್ರಾಣಶಕ್ತಿ. ಪ್ರಾಣವೇ ಜೀವ, ಅದಕ್ಕೋಸ್ಕರನೇ ಪ್ರಾಣ ಹೋಯ್ತು ಅಂತ ಕಡೆ ಎಲ್ಲ ತುಂಬಾ ಮೇಲ್ಮಟ್ಟದಲ್ಲಿ ಹೇಳಿಕೊಂಡು ಜೀವ ಹೋಯ್ತು ಅಂತಾರೆ. ಜೀವ ಹೋಯ್ತು, ಜೀವ ಬಂತು ಅಂತೆಲ್ಲ ಅಂತೀವಲ್ಲ, ಜೀವ ಹೋಯ್ತು ಬರೋದಲ್ಲಿ ಬಂತು, ಅಯ್ಯೋ ಜೀವ ಹೋದಾಗೆ ಆಯ್ತು, ಜೀವ ಬಂದ ಹಾಗೆ ಆಯ್ತು. ಆವಾಗಲೂ ನಾವು ನಿಜವಾಗ್ಲೂ ಪ್ರಾಣಶಕ್ತಿಯನ್ನು ಬಿಟ್ಟು ಅಯ್ಯೋ ದುಡ್ಡು ಕಳೆದೋಗುತ್ತೆ ಅಂತ ಅನ್ಕೊಂಡಿದ್ದೆ, ಜೀವ ಹೋದಾಗ ಆಗ್ಬಿಟ್ಟಿತ್ತು, ಜೀವ ದುಡ್ಡು ಬಂದ್ಬಿಡ್ತಪ್ಪ ಜೀವ ಬಂದಾಗ ಆಯ್ತು ಅಂತೀವಲ್ಲ, ದುಡ್ಡು ಬಂದ್ರೆ ಜೀವ ಬಂದಾಗ ಅಂತ ಇಲ್ಲ. ಸುಮ್ನೆ ನಮ್ಗೆ ಆ ಟೈಮಲ್ಲಿ ನಾವು ಆ ಭ್ರಾಂತಿ ಇದೇನ್ ಮಾಡ್ತೀವಿ, ಪ್ರಾಣಕ್ಕಿಂತ ಹೆಚ್ಚು ದುಡ್ಡು ಪ್ರಿಯವಾಗಿ ಕಂಡು ಬಿಡುತ್ತದೆ ಈ ಮನುಷ್ಯನ ಅಸ್ತಿತ್ವಕ್ಕೆ. ಅದರ ನಿಲುಗಡೆಯಲ್ಲಿ, ಮೂಲದಲ್ಲಿ, ಬೀಜ ರೂಪದಲ್ಲಿ ಇರತಕ್ಕಂತಹ ತತ್ವವಾದ ನೋಡಿದಾಗ ನಮ್ಗೆ ನಾವಿದ್ದರೆ ಮಿಕ್ಕಿದ್ದೆಲ್ಲ ಬದಲು. ಹಾಗಾದ್ರೆ ನಮ್ಮ ಕೇವಲ ಅಸ್ತಿತ್ವಕ್ಕೆ ಅತ್ಯಂತ ಪ್ರಮುಖವಾದದ್ದು, ಪ್ರಾಮುಖ್ಯವಾದದ್ದು ಸದಾಕಾಲ ಹುಟ್ಟಿನಿಂದ ಸಾಯುವವರೆಗೂ ಯಾವಾಗಲೂ ತಿಳಿಸುತ್ತಿರುವುದಕ್ಕೆ ಕಾರಣವಾಗಿರುವುದು ಯಾವುದೋ ಅದು ಜೀವತತ್ವ, ಪ್ರಾಣತತ್ವ. ಅದನ್ನ ಪ್ರಾಣಶಕ್ತಿ ಅಂತ ಕರೀತಾರೆ. ಅದು ಓಡಾಡುವ ಜಾಗವನ್ನ, ಇಂದ್ರಿಯವನ್ನ ಪ್ರಮುಖವಾಗಿ ನಾಸಿಕ ಮೂಗು ಅಂತ ಕರೀತಾರೆ. ಅದರ ಸೌಂದರ್ಯವನ್ನ, ಅದರ ಲಾಲಿತ್ಯವನ್ನು ವರ್ಣನೆ ಮಾಡುವಾಗ ಕೇವಲ ಪ್ರಾಕೃತವಾಗಿರತಕ್ಕಂಥ ಯಾವುದೋ ಒಂದು ಮುಖದ ಸೌಂದರ್ಯಕ್ಕೆ ಅದನ್ನ ಅತ್ಯಂತ ಅಲ್ಪವಾಗಿ ಹೋಲಿಸುವುದಲ್ಲ, ಅದು ನಿಜವಾಗಲೂ ನಮ್ಗೆ ಸ್ಥಿರವಾಗಿ ಇದೆ ಅಂತ ಗೊತ್ತಾಗಕ್ಕೂ ನಮ್ಗೆ ಆ ಇರತಕ್ಕಂತಹ ಸಂಚಯ ಸಂಚಲನ ಏನಿದೆ ಅದರಲ್ಲಿ ಇರತಕ್ಕಂಥ ಸೌಂದರ್ಯ ಶಕ್ತಿಯನ್ನ ನಾವು ಕಾಣಬೇಕು ಅನ್ನೋದು ನಮಗೆ ಇಲ್ಲಿ ಬೇಕಾಗಿರ್ತಕ್ಕಂಥ ಮುನ್ನುಡಿ. ಅದನ್ನ ತಲೆಯಲ್ಲಿ ಇಟ್ಕೊಂಡು ಈ ಶ್ಲೋಕದ ಒಳಗೆ ಹೋಗೋಣ. ವೃತ್ತ ಭಾಗದಲ್ಲಿ ಏನ್ ಅರ್ಥ ಹೇಳ್ತಾರೆ ನೋಡೋಣ. ಆ ಅರ್ಥವನ್ನು ಹಾಗೆ ತಗೋಬೇಡಿ, ಅದ್ರ ಅರ್ಥ ಏನ್ ಬರ್ದೆ ಅದನ್ನ ಓದ್ಕೊಳ್ಳಿ, ತಿಳ್ಕೊಂಡಿದ್ದೀನಿ ಅದನ್ನ ನಾನು ಬರ್ದಿಯಾಗ ಏನ್ ಮಾಡಿದ್ರೆ ಏನಾಗುತ್ತೆ ನೋಡ್ರಿ. ವೃತ್ತ ಭಾಗವನ್ನ ನೋಡೋಣ. ಸುಹಿನಗಿರಿ ವಂಶ ಪ್ರಜಾಪತಿ ಹಿಮವಂತನ ಕುಲಕ್ಕೆ ಪತಾಕೆಯಾದನೆ ಪಾರ್ವತೀದೇವಿ ತ್ವದೀಯ ಅಸೌ ನಾಕಾ ವಂಶ ಈ ಸುಂದರವಾದ ನಾಟಿಕಾ ವಂಶ ಗಂಡವು ಮೇದೀಯ ಸಮೀಬದ್ಧವಾದ ಉಚಿತ ಯೋಗ್ಯವಾದ ಚಿತ್ತಾರ್ಥವನ್ನು ಅಸ್ಮಾಕಂ ನಮಗೆ ಫಲತಃ ಅನುಗ್ರಹಿಸಲು ಈ ನಾಕಾ ವಂಶವು ಅಂತರ್ಮುಕ್ತ ತನ್ನೊಳಗೆ ಹೇರಳವಾಗಿ ಮುಕ್ತಿಗಳನ್ನು ಕೃಷಿಕೊಂಡಿದೆ. ಏಕೆಂದರೆ ತಾಸ ಆ ವಸ್ತುಗಳ ಸಮೃದ್ಧಿ ಇರುವುದರಿಂದಲೇ ಶಿಶಿರ ತರ ನಿಶ್ವಾಸ ಕಲಿತ ಚಂದ್ರನಾಡಿಯ ಉಸಿರಿನಿಂದ ಹೊರಗೆ ಜಾರಿದ ಮುತ್ತನ್ನು ಬಹತಿ ಇನ್ನು ಮುಳುಗು ಕಲಿತಿದೆ. ಹೀಗಾಗಿ ಬಹಿರಹಿತ ಹೊರಗಡೆಯಲ್ಲಿಯೂ ಇದು ಮುಚ್ಚಿನ ಮಣಿಯನ್ನು ತಿಳಿಸಿರುತ್ತದೆ. ಹೊರಗಡೆಯೂ ಮುಚ್ಚಿನ ಮಣಿಯನ್ನು ತಿಳಿಸಿರುತ್ತದೆ ಅಂತೆಲ್ಲ ಅದರಲ್ಲಿ ಅರ್ಥ ಆ ಪದಕ್ಕೆ ಅರ್ಥ ಬರದೇ ಹೋದ. ಆದ್ರೆ ಶಂಕರ ಭಗವತ್ಪ ಆದರೂ ಬರೀ ಅರ್ಥಕ್ಕೇನೋ ಒಂದು ಯಾವ್ದೋ ಒಂದು ಯಾರೋ ಹುಡುಗ ಬರೆದಿರೋ ಪುಟ್ಟ ಒಂದು ಕವಿತೆ ತರ ಇರೋದಕ್ಕೆ ಎಂದಿಗೂ ಸಾಧ್ಯ ಇಲ್ಲ ಹೋಗ್ತಾನೆ. ಅದರಿಂದ ಅದನ್ನ ಇಲ್ಲಿವರೆಗೂ ನಾವೇನ್ ಹೇಳಿದ್ವಿ, ಏನೇನ್ ಮಾತಾಡ್ಕೊಂಡ್ವಿ, ಅದರ ಹಿನ್ನೆಲೆಯಲ್ಲಿ ಯೋಚನೆ ಮಾಡಿ ಹೋದಾ. ಇವಾಗ ಯಾವ್ದಾದ್ರು ಮನೆ ಮೇಲೆ ಒಂದು ಬಾವುಟ ಇದೆ ಅಂತ ಇಟ್ಕೊಳ್ಳಿ, ಬಾವುಟ ಇದೆ ಅಂತ ಅನ್ಬೇಕಾದ್ರೆ ಮೊದಲು ಅದು ಹಾರಾಡ್ಬೇಕು ಹೌದಾ. ಹಾರಾಡಕ್ಕೆ ಗಾಳಿ ಇರಬೇಕು. ಹಾರಾಡ್ತಾ ಇದೆ ಅಂತ ಗೊತ್ತಾಗಬೇಕಾದ್ರೆ ನಾನ್ ಜೀವಂತವಾಗಿರ್ಬೇಕು. ಜೀವಂತವಾಗಿರ್ಬೇಕಾದ್ರೆ ವಾಯುವಿನಲ್ಲಿ ಪ್ರಾಣಶಕ್ತಿ ಒಳಗಿರಬೇಕು, ಸಂಚಲನ ಆಗಬೇಕು. ಇದೆಲ್ಲ ಒಂದು ಸಮನ್ವಯ ತತ್ವ, ಒಂದು ವ್ಯಾಸ ಭಾವ ನೋಡಿ ಏನ್ ಹೇಳ್ತಾರೆ. ಇವಾಗ ಒಂದಂತು ಅಲ್ಲಿರತಕ್ಕಂಥ ಕೊಟ್ಟಿರತಕ್ಕಂಥ ಪದಕ್ಕೂ ಆ ಪದದ ಅರ್ಥವನ್ನ ಪರಮಾರ್ಥವಾಗಿ ತಿಳ್ಕೊಳ್ಳೋದಕ್ಕೂ ಹೇಗೆ ಮಾಡೋದಾಗುತ್ತೆ ಅನ್ನೋದನ್ನ ಒಂದು ಪುಟ್ಟ ಪ್ರಯತ್ನವನ್ನ ನಾವೆಲ್ಲರೂ ಬಾಲಕರಂತೆ ಮಾಡೋಣ. ಹೌದಾ ನೋಡಿ ಏನು ವಂಶಿನಗಿರಿ ವಂಶಿ ಹಿಮವಂತನ ಕುಲಕ್ಕೆ ಪತಾಕೆಯಾದ ಹೇ ಪಾರ್ವತೀದೇವಿ ಹಿಮವಂತನ ಕುಲಕ್ಕೆ ಪತಾಕೆಯಂತೆ ಅಂದ್ರೆ ಮೇಲಿನವಳಂತೆ ಅಂದ್ರೆ ಧ್ವಜದಂತೆ. ಪತಾಕೆ ಅಂದ್ರೆ ಧ್ವಜ ಹೌದಾ. ಧ್ವಜ ಅಂತ ಅನ್ನತಕ್ಕಂಥದ್ದು ಯಾವಾಗಲೂ ವಿಜೃಂಭಣೆಯ ಸಂಕೇತ ಹೌದಾ ಅಲ್ವಾ. ಧ್ವಜ ಪತಾಕೆಯನ್ನು ಹಾರಿಸಿರುವುದು ಏನರ್ಥ, ಯಾವ್ದಾದ್ರು ಒಂದು ಜಯದ ವಿಜೃಂಭಣೆಯ ಸಂಕೇತ. ಮನುಷ್ಯ ಕೂಡ ಹಾರಾಡೋದೆಲ್ಲ ಯಾವಾಗ, ಜೀವಂತವಾಗಿ ಇರುವಾಗ, ಬದುಕಿರುವಾಗ. ಬದುಕಿರೋದು ಅಂದ್ರೆ ಅರ್ಥನೇ
ಪ್ರಾಣದಿಂದ ಉಸಿರಾಡ್ತಾ ಇರುವಾಗ ಅಂತ ಅರ್ಥ ಹೌದಲ್ವಾ? ಉಸಿರಾಡ್ತಾ ಇದ್ರೆ ಬದುಕಿಲ್ಲ ಅಂತ, ಬದುಕಿಲ್ಲ ಇದ್ರೆ ಅವನು ಹಾರಾಡೋದಿಲ್ಲ ಗೊತ್ತು ಹೌದಾ? ಒಂದ್ ಸ್ವಲ್ಪ ಉಸಿರು ಕಟ್ಕೊಂಡ್ಬಿಟ್ರೆ ಅವನ್ ಆಗದೇ ಇಲ್ಲ. ಆದ್ರೆ ಚೆನ್ನಾಗಿ ಉಸಿರಾಡ್ತಾ ಇರುವಾಗ ಬೆಳಗಾಗಿದ್ದು ಏನ್ ಹಾರಾಡ್ತಾನೆ, ಎಲ್ರ ಮೇಲೂ ಹಾರಾಡ್ತಾನೆ, ಎಲ್ರ ಮೇಲೂ ಮಾತಾಡ್ತಾನೆ, ಏನೇನೋ ಹೇಳ್ತಿರ್ತಾನೆ ಹೌದಾ? ಆದ್ರೆ ಇಲ್ಲಿ ಆ ಪ್ರಾಣಶಕ್ತಿ, ಆ ಪರಾಶಕ್ತಿಯೇ ಪ್ರಾಣವಾಗಿದ್ದಾಳಲ್ಲ, ಅದರಿಂದ ಇವಳನ್ನು ಹೇಳ್ತಾ ಇದ್ದಾರೆ. ಹಿಮಗಿರಿಗೆ ಆ ತಂದೆ ಇದಾನ, ಆ ಕುಲ ಇದೆಯಲ್ಲ, ಆ ವಂಶ ಇದೆಯಲ್ಲ, ಆ ಕುಲ, ಅದಕ್ಕೆ ಹೇ ಪಾರ್ವತಿ ದೇವಿಯೇ ಅಂದ್ರೆ ಕ್ರಿಯಾಶಕ್ತಿಯೇ ಅಂತ ಅರ್ಥ. ಈ ಶರೀರದಲ್ಲಿ ಪ್ರಾಣ ಎಂಬುದು ಕ್ರಿಯಾಶಕ್ತಿ ಹೌದಲ್ವಾ? ಪ್ರಾಣವಾಯ ಸುಮ್ಮನೆ ನನಗೆ ಉಸಿರಾಟದ ಜ್ಞಾನ ಇದೆ, ನನಗೆ ನಾನು ಉಸಿರಾಟದ ಅವಶ್ಯಕತೆ ಇಲ್ಲ, ಜ್ಞಾನ ಇದ್ರೆ ಸಾಕು ಅಂತೀರಾ? ಇಲ್ಲ, ಜ್ಞಾನ ಇರಬೇಕಾದ್ರೂ ಈ ಕ್ರಿಯೆ ಇರಬೇಕು. ಅದಕ್ಕೋಸ್ಕರನೆ ಪಾರ್ವತಿ ದೇವಿಯನ್ನ ಕ್ರಿಯಾಶಕ್ತಿಯನ್ನ ಪ್ರಧಾನವಾಗಿ ಶ್ರೀ ಶ್ರೀ ಶಂಕರ ಭಗವಾದರು ಆ ಕ್ರಿಯಾಶಕ್ತಿಯನ್ನೇ ಹೇಳ್ತಾ ಇದ್ದಾರೆ. ಅಂತ ಹಿಮಗಿರಿಗೆ ಪರ್ವತಕ್ಕೆ ಅಂದ್ರೆ ಆ ತರ ಆ ಕುಲಕ್ಕೆ, ಪರ್ವತರಾಜನ ಕುಲಕ್ಕೆ ಪತಾಕೆಯಂತೆ. ಯಾಕೆ ಪರ್ವತರಾಜನ ಹೇಳಿದ್ರು ಲೆಕ್ಕಾಕೊಳ್ಳಿ, ಎಷ್ಟು ಮೇಲೆ ನೋಡಿದ್ರು ಅದು ಮೇಲೆ ಎಷ್ಟು ಮೇಲೆ ಅದು ಅಂತ ಗೊತ್ತಾಗದೇ ಇಲ್ಲ ಹೌದಾ? ಸುಮ್ಮನೆ ಕೆಳಗಿದ್ದ ನೋಡಿದಾಗ ಗೊತ್ತಾಗದೇ ಇಲ್ಲ. ಅದರ ಉನ್ನತಿ, ಅದರ ಎತ್ತರ, ಉತ್ತುಂಗತೆ ಗೊತ್ತಾಗಬೇಕಾದ್ರೆ ಹತ್ತಬೇಕು, ಮೇಲೆ ಹೋಗ್ಬೇಕು. ಆದರೆ ಹಾಗೆ ಅನ್ಕೊಳ್ಳಿ, ಈ ಮನುಕುಲ ಕೂಡ ಯಾವಾಗ ಶುರುವಾಯ್ತು ಗೊತ್ತಾ? ಗೊತ್ತಿಲ್ಲ ಹೌದಾ? ಇದರ ಆಳ ಗೊತ್ತಾ? ಗೊತ್ತಿಲ್ಲ. ಅದೇ ಅನಾದಿಯಾಗಿರುವ ಮನುಕುಲ ಹಿಮವತ್ ಪರ್ವತದಂತೆಯೇ ಬಹಳ ಹಿಂದಿನ ಸನಾತನವಾದದ್ದು. ಆದ್ರೆ ಮಾನವ ಜನ್ಮದಲ್ಲಿ ಅಲ್ಪವಾಗಿರುವ ವಿಷಯದಲ್ಲಿ ಜೀವವು ಇದನ್ನ ಹತ್ತಬಲ್ಲದು, ಉತ್ತುಂಗಕ್ಕೆ ಹೋಗಬಲ್ಲದು. ಅಲ್ಲಿ ಅಧ್ಯಾತ್ಮ ನೆಲೆಯಲ್ಲಿ ಅದು ಉಸಿರಾಡಬಹುದು ಹೌದಲ್ವೋ? ಸೋ ಇಡೀ ಪ್ರಾಣಿಕುಲದಲ್ಲಿ ಮೇಲು ಮೇರು ಪರ್ವದಂತೆ ಇರತಕ್ಕಂತ ಈ ಮಾನವ ಜನ್ಮ ಏನಿದೆ, ಮಾನವ ಶರೀರ ಏನಿದೆ, ಅದು ಯಾವ ತರ ಇದೆ? ಅದು ಪತಾಕೆಯಂತಿದೆ, ಮೇಲಿನಂತಿದೆ ಹೌದಾ? ಅಲ್ಲಿ ವಿಜೃಂಭಿಸಬೇಕಾದ್ರೆ ನಮಗೆ ಈ ಪ್ರಾಣಶಕ್ತಿಯ ಸಂಚಲನ ಗೊತ್ತಾಗಬೇಕು. ಈ ಗೊತ್ತಾಗದು ಕೂಡ ಉತ್ತುಂಗದಲ್ಲಿರುವ, ಮೇಲ್ಮಟ್ಟದಲ್ಲಿರುವ, ಮೊದಲಾಗಿರುವ ಆ ಪ್ರಾಣಶಕ್ತಿ ಉಳ್ಳಂತಹ ಮಾನವ ಜೀವಿಗೆ ಮಾತ್ರ ಸಾಧ್ಯ ಗೊತ್ತಾನೆ. ಅಲ್ಲಿ ಅವನು ಮೆರೆಯುವುದಕ್ಕೆ, ವಿಜೃಂಭಿಸುವುದಕ್ಕೆ ಆ ಜ್ಞಾನ ಪತಾಕೆ ಇದೆಯಲ್ಲ, ಅದು ಒಳಗಡೆ ಹಾರಾಡ್ತಾ ಇದೆ. ಅದರಿಂದ ಇಲ್ಲಿ ಒಂದೊಂದು ಈ ಪರಾಶಕ್ತಿಯ ವಿಚಾರವನ್ನು ಹೇಳುವಾಗಲೂ ನಮ್ಮ ಈ ಪಿಂಡಾಂಗದಲ್ಲಿ ಆಗುವ ಒಂದೊಂದು ಭಾವವನ್ನ ನಾವು ಬೃಹತ್ತಾಗಿ ನೋಡಬೇಕು. ಅದರಲ್ಲಿರತಕ್ಕಂತಹ ಪರಿಪೂರ್ಣವಾದ ಪರಮಾರ್ಥವನ್ನು ನೋಡಬೇಕು. ಅತ್ಯಂತ ದೊಡ್ಡದು ಅದು ಬ್ರಹ್ಮಭಾವ. ಬ್ರಹ್ಮಭಾವದಲ್ಲಿ ಸಂಚಲನವಾಗುವ ಎಲ್ಲವೂ ಆ ಪರಾಶಕ್ತಿಯೇ, ಬ್ರಹ್ಮಶಕ್ತಿಯೇ, ಚೇತನವೇ. ನಮಗೆ ಮಾತ್ರ ಅಲ್ಲ, ಯೋಚನೆ ಮಾಡಿ, ಎಲ್ಲದಲ್ಲೂ ಕೂಡ ಈ ಉಸಿರು ತುಂಬಿದೆ. ಇಡೀ ಮರ್ತ್ಯಲೋಕದಲ್ಲಿ ಕಾಣತಕ್ಕಂತಹ ಸಕಲ ಎಲ್ಲ ನರಗಳು ಕೂಡ ಎಲ್ಲವೂ ಜೀವ ಜೀವ ಕುಲವೆಲ್ಲವೂ ಕೂಡ ಸಣ್ಣ ಹುಳದಿಂದ ಎಲ್ಲದಕ್ಕೂ ಕೂಡ ಈ ಪ್ರಾಣಶಕ್ತಿಯ ಅವಲಂಬನ ಇದೆ. ಅದೇ ನಳನಿಸುತ್ತದೆ. ಉಸಿರಾಡದಿದ್ದರೆ ಈ ಮರವು ನರಳಿಸುವುದಿಲ್ಲ ಹೌದಾ? ಆ ಚಲನ ಶಕ್ತಿ ಇಲ್ಲದಿದ್ದರೆ ನೀರು ಹರಿಯುವುದಿಲ್ಲ. ಅದರಿಂದ ಏನಾಯ್ತು ಇವಾಗ? ವಾಯುವಿನಲ್ಲಿರುವ ಪ್ರಾಣಶಕ್ತಿ ಮುಂದಕ್ಕೆ ಬರುವ, ಅಂದ್ರೆ ಮೂರ್ತವಾಗಿ ಕಾಣುವ ಭೂಮಿ, ಜಲ ಮತ್ತು ಅಗ್ನಿ, ಇದರಲ್ಲಿ ಅಮೂರ್ತವಾಗಿ ಹರಡಿಕೊಂಡಿರುವ ಈ ವಾಯುವಿನಲ್ಲಿರ್ತಕ್ಕಂತಹ ಪ್ರಾಣಶಕ್ತಿ ಇದೆಯಲ್ಲ, ಅದು ಪ್ರಕೃತಿಯ ಸೌಂದರ್ಯ. ಅದು ಓಡಾಡುವ ಜಾಗ ಇದೆಯಲ್ಲ, ಎಲ್ಲೆಲ್ಲಿ ಓಡಾಡುತ್ತೋ, ಯಾವಾಗಲೂ ಮೂಲಕ ಹೋಗಿ ಯಾವಾಗಲೂ ಆಚೆ ಬರುತ್ತೋ, ಅಂದ್ರೆ ಎಲ್ಲೆಲ್ಲಿ ಉತ್ಪಾದನೆ ವಿಶ್ವಾಸಗಳು ನಡೆಯುತ್ತದೋ ಎಲ್ಲವನ್ನ ಒಂದು ಕಡೆ ಸೇರಿಸಿ ಬಿಟ್ಟರೆ ಅದು ಆ ಪ್ರಕೃತಿಯ ನಾಶಿಕ. ಅದೇ ಹೇಳುವಾಗ ಪ್ರಕೃತಿಯ ನಾಶಿಕ. ಯಾವುದೋ ಒಂದು ಪುಟ್ಟ ಶರೀರದಲ್ಲಿರುವ ಸುಂದರವಾದ ಚರ್ಮದಿಂದಿರ್ತಕ್ಕಂಥ ಮೂಗನ್ನ ಹೊಳ್ತೀವಲ್ಲ, ಆದ್ರೆ ಎಷ್ಟೋ ದೊಡ್ಡದಾದ ಮೂಗು ಆ ಪಾರ್ವತಿಯದು, ಅಂದ್ರೆ ಆ ಶಕ್ತಿಯದು. ಅದಕ್ಕೆ ಎಷ್ಟು ದೊಡ್ಡದಾಗಿರ್ತಕ್ಕಂಥ ಜಾಗ ಬೇಕು, ಅದಿನ್ನೆಷ್ಟು ಸುಂದರವಾಗಿರಬೇಕು, ಜೊತೆಗೆ ಎಷ್ಟೊಂದು ಶಕ್ತಿಯುತವಾಗಿರಬೇಕು. ಮತ್ತೆ ಈ ಸಂಚಲನ ಕ್ರಿಯೆ ಏನಿದೆ ಇದು ಎಷ್ಟು ಸನಾತನವಾಗಿರಬೇಕು. ಅದರಲ್ಲಿ ವಿಜೃಂಭಿಸುವ ಹೇ ತಾಯಿಯೇ, ಹೇ ಪಾರ್ವತಿ ದೇವಿಯೇ, ನೀನು ಅದರ ಕುಲಕ್ಕೆ, ಪರ್ವತದಂತಿರುವ ಈ ಮಾನವ ಈ ಜೀವ ಕುಲಕ್ಕೆ ಪತಾಕೆಯಂತಿದ್ದೀಯೇ ನಿನ್ನ ನಾಸಿಕ ಅಂತ ಅರ್ಥ ಮಾಡಿದ್ರೆ ಎಷ್ಟು ದೊಡ್ಡದಾದ ಭಾವ ಗೊತ್ತಲ್ವಾ? ಆ ಭಾವ ಬರದೆ ತೊಂದರೆ ಅಲ್ಲ, ಅದಕ್ಕೆ ಮುಖ್ಯ ಉದ್ದೇಶ ನಮ್ಗೆ ಬರಬೇಕಾದದ್ದು. ಏನು ಅನ್ಫಾರ್ಚುನೇಟ್ಲಿ ತಾತ್ವಿಕವಾಗಿದ್ದನ್ನ ಕೆಲವರು ಆ ದೃಷ್ಟಿಗಳಲ್ಲಿ ನೋಡಿಲ್ಲ. ಆದ್ರೆ ಶಂಕರ ಭಗವತ್ಪಾದರು ಜಯಿಸಿದ ತಕ್ಷಣ ಈ ತರ ಎಲ್ಲ ಮನಸ್ಸಲ್ಲಿ ಸಂಚಲನ ಆಗ್ಬೇಕು.
ಅಂತೇ ಆಗಬೇಕು. ನಿಜವಾಗ್ಲೂ ಅದು ಅಧ್ಯಯನ ಮಾಡಿದವ್ರಿಗೆ ಆಗುತ್ತೆ, ಆಗಲ್ಲ ಅಂತ ಏನಲ್ಲ. ನಿಮಗೂ ಕೂಡ ಗೊತ್ತಾಗ, ಯಾರಿಗೆ ಕೂಡ ಗೊತ್ತಾಗುತ್ತೆ. ಅದನ್ನ ಆ ಭಾವದಲ್ಲಿ ನೋಡ್ಬೇಕಷ್ಟೆ. ಮೂಗಿನ ವರ್ಣನೆ ಮಾಡುವುದು ಏನಿದೆ, ಬೆಳ್ಳಿಗಿದೆ, ಅದಿದೆ, ಮುತ್ತಾಕೊಂಡಿದೆ, ಅದೆಲ್ಲ ಅದೆಲ್ಲ ಧರ್ಮ ಕೇಳೋದು. ಆದ್ರೆ ಸದಾ ಸರ್ವದ ಯಾವಾಗಲೂ ಅನಾದಿಯಾಗಿರುವ ಪ್ರಕೃತಿಯ ಈ ಕಾರ್ಯಶಕ್ತಿಯನ್ನ ವರ್ಣನೆ ಮಾಡೋದಕ್ಕೆ ಯಾವ ಸುಂದರವಾದ ಭಾಷೆಯನ್ನು ಭಾವವನ್ನು ತುಂಬಬಲ್ಲಿರಿ, ಎಷ್ಟೊಂದು ನೀವು ಅದರಲ್ಲಿ ಪ್ರಕಟವಾಗಬಲ್ಲಿರಿ, ಅದರಲ್ಲಿರ್ತಕ್ಕಂಥ ಪರಿಪೂರ್ಣವಾದಂತಹ ಸತ್ಯನ ಶಕ್ತಿಯನ್ನ ಪಾರ್ವತಿ ರೂಪದಲ್ಲಿ ನೀವು ಆ ಕವಿಗಳು ಕಾಣ್ತಾ ಇದ್ದಾರೆ. ಆ ಕವಿ ಹೃದಯದ ಆ ಯುಗ ಪುರುಷರಾದ ಶ್ರೀ ಶ್ರೀ ಶಂಕರ ಭಗವತ್ಪಾದರಿಗೆ ಮತ್ತೆ 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 ನಮಸ್ಕರಿಸೋಣ. ಅಷ್ಟು ಬಿಟ್ಟು ನಮ್ಗೆ ಇನ್ನೇನು ಮಾಡೋದಕ್ಕೆ ಶಕ್ತಿ ಇಲ್ಲ, ಹೌದಾ? ಸೊ ಈ ತದಾತ್ಮ ಭಾವನೆಯಲ್ಲಿ ಕಾಣತಕ್ಕಂಥ ಈ ಉತ್ತುಂಗವಾದ ಈ ಒಂದು ಭಾವನೆಯನ್ನ ಇಲ್ಲಿ ವರ್ಣನೆ ಮಾಡಿದ್ದಾರೆ. ಅದನ್ನು ನಾವು ವಿಸ್ತಾರ ಮಾಡ್ಕೊಳ್ಳೋಣ. ಸೊ ಅಲ್ಲಿ ಹೇಳಿರ್ತಕ್ಕಂಥದ್ದನ್ನ ಪದಾರ್ಥವನ್ನು ಪರಮಾತ್ಮ ಮಾಡಿಕೊಳ್ಳತಕ್ಕಂಥ ಇಂಗಿತವನ್ನ ಕಾಣೋಣ ಆಮೇಲೆ. ಈ ಸುಂದರವಾದ ನಾಸಿಕಾವಂಶಂಡವು ಮೇದೀಯ ಅಗ್ನಿಪುತ್ರವಾದ ಉಚಿತ ಫಲಂ ಯೋಗ್ಯವಾದ ಇಚ್ಛಾರ್ಥವನ್ನು ಅಸ್ಮಾಕಂ ಫಲತೆ ನಮಗೆ ಅನುಗ್ರಹಿಸುತ್ತದೆ. ನಮಗೆ ಅನುಗ್ರಹಿಸಲಿ. ಸಮೀಪಸ್ಥವಾದ ಸಮೀಪಸ್ಥವಾದ ಈಗ ಉಸಿರಾಟದ ಜೊತೆಗೆ ಸಮೀಪಸ್ಥವಾದ ಅಂದ್ರೆ ವಾಸನೆ. ಇದಕ್ಕೆ ಅತ್ಯಂತ ರೂಪದ ಮೂಗಿಗೆ ಒಂದು ವಿಶೇಷವಾದಂತ ಗ್ರಹಣ ಶಕ್ತಿ ಇದೆ ಅಲ್ವ? ಗ್ರಾಣೇಂದ್ರಿಯ ಅಂತ ನಿಮಗೆ ಹೇಳಿದ್ರು. ಗ್ರಹಣೇಂದ್ರಿಯ ಅಂದ್ರೆ ವಾಸನೆಗಳನ್ನು ತೋರಿಸ್ತದೆ. ಆದರೆ ಈ ವಾಯು ಇದೆಯಲ್ಲ, ನಿಜವಾಗಲೂ ಅಸುಜೀಗುವಾಗ ಪ್ರಾಣ ಹೋಗುವಾಗ ಮನಸ್ಸಿನಲ್ಲಿರುವ ವಾಸನೆಗಳು ಈ ಹಸು ಎಂಬತಕ್ಕಂಥ ಈ ಪ್ರಾಣವು ಜತೆಯಲ್ಲಿ ಕಾಂಬಿನೇಷನ್ ಅಲ್ಲಿ ಇನ್ನೊಂದು ಶರೀರಕ್ಕೆ ಹೋಗುತ್ತೆ. ಪುನರ್ಜನ್ಮದ ವಿಚಾರ ಬಂದಾಗ ವೈಜ್ಞಾನಿಕವಾಗಿ ಇದನ್ನ ಪ್ರಾಮಾಣೀಕರಿಸಿರ್ತಕ್ಕಂಥದ್ದು ಈ ಲೋಕದಲ್ಲಿ ಕಾಣುತ್ತೆ. ಈ ಶರೀರ ಬಿಟ್ಟು ಪ್ರಾಣ ಹೋಗುತ್ತೆ ಅಂತಂದ್ರೆ ಪ್ರಾಣ ಜೊತೆ ಬರೀ ಪ್ರಾಣ ಹೋಗಲ್ಲ, ಜೊತೆ ಏನಾಗುತ್ತೆ? ವಾಸನಾ ಬೀಜಗಳು. ಯಾವ್ಯಾವ ವಾಸನ? ಜಗತ್ತಲ್ಲಿ ಇರ್ತಕ್ಕಂಥ ಬೇರೆ ಎಲ್ಲ ಇಂದ್ರಿಯ ವಾಸನೆಗಳು ಇದ್ರೊಳಗೆ ಸೇರ್ಕೊಂಡಿದೆ, ಹೌದಾ? ಪಂಚಭೂತಗಳಲ್ಲಿ ಕೊನೆಯದಾದ ಈ ಗಂಧದ ಜೊತೆಗೆ ಮೇಲಿನ ನಾಲ್ಕು ಶಬ್ದ ಸ್ಪರ್ಶ ರೂಪ ರಸ ಈ ನಾಲ್ಕು ಜೊತೆಗೆ ಸೇರಿಕೊಂಡಿದೆಯೋ ಇವೋ. ಅದರಲ್ಲಿ ನಮ್ಗೆ ಬೇಕು ಬೇಡಗಳ ನಿರ್ಣಯ ಮಾಡದೇ ಇರುವಾಗ ಬೀಜ ರೂಪದಲ್ಲಿ ಇವರಲ್ಲಿ ಅಂತಃಕರಣದಲ್ಲಿ ಇದೆ. ಅದು ನಮ್ಮನ್ನ ಈ ಮಾನವ ಜನ್ಮದಲ್ಲೇ ಅರ್ಥವಾಗುತ್ತಿರುವಾಗಲೇ ಭಾವವಾಗುತ್ತಿರುವಾಗಲೇ ಅನುಭೂತಿಯಲ್ಲಿ ನಿಲ್ಲುವುದಕ್ಕೆ ಅವಕಾಶವಿರುವ ಮಾನವ ಜನ್ಮದಲ್ಲಿಯೇ ಇದು ನಮಗೆ ದತ್ತಲೇ ಅರ್ಥೈಸಿಕೊಳ್ಳುವಂತಾಗಲೇ ಇದರ ಮಿತಿಯನ್ನು ಇತಿಯನ್ನು ಇದರ ವಿಸ್ತಾರವನ್ನು ಇದರ ಸೌಂದರ್ಯವನ್ನು ಲಹರಿಯನ್ನು ಅದರ ಶಕ್ತಿಯನ್ನ ಪೂರ್ಣವಾಗಿ ಅನುಭೂತಿ ಆಗತಕ್ಕಂಥ ಶಕ್ತಿ ನಮಗೆ ಬರಲಿ ತಾಯಿ ಅಂತ ಪಾರ್ವತಿಯನ್ನ ಪ್ರಾರ್ಥನೆ ಮಾಡುವ ಇದರ ವಿಧಾನ ನೋಡಿ ಎಷ್ಟಿದೆ. ಇಲ್ಲಿ ಸಮೀಪದಲ್ಲಿರುವ ಅಂದ್ರೆ ಈ ಮಾನವನನ್ನು ಗೊತ್ತಾಗುವ ಅಂದ್ರೆ ಇಲ್ಲೇ ಪ್ರಾಕೃತ ರೂಪದಲ್ಲಿರತಕ್ಕಂಥದ್ದು ಮೂಗಿಗೆ ವಾಸನೆ ಬರ್ತಲ್ಲ, ಹೌದಲ್ವ? ಅದೋ ವಾಸನೆ ಬರ್ತಾ ಇದೆ ಅಂದ್ರೆ ಬರೀ ತಿಕ್ಕಿ ಬಿಟ್ಟದ್ದು ಅಂತ ನೀವು ಅನ್ಕೋಬೇಡಿ. ಯಾವ ಯಾವುದ್ರಲ್ಲಿ ನಿಮಗೆ ಸೆಳೆತ ಇದೆಯೋ ಆ ಸೆಳೆತವನ್ನ ವಾಸನೆ ಅಂತ ಕರೀತಾರೆ. ಕರ್ಮ ವಾಸನಾ ಬೀಜಗಳು. ಈ ಮನುಷ್ಯ ಜನ್ಮದಲ್ಲಿ ಏನೇನು ಕರ್ಮಗಳನ್ನ ಮಾಡ್ತಾನೋ, ಸಂತಾನಕ್ಕಾಗಿ, ಸಂಪಾದನೆಗಾಗಿ, ಸ್ನೇಹಕ್ಕಾಗಿ, ದ್ವೇಷಕ್ಕಾಗಿ, ಅವನಲ್ಲಿ ಇರತಕ್ಕಂತಹದ್ದು ಆ ವಾಸನಾ ಜ್ಞಾನ ಬೀಜ ಏನಿದೆ ಅದು ಮಾನವ ಜನ್ಮದಲ್ಲಿ ಪ್ರಕಟ ಆಗುತ್ತೆ. ಹಾಗೆ ಪ್ರಕಟ ಆಗುವಾಗೆಲ್ಲ ನಮಗೆ ಸಸಿಯಾಗಿ, ಗಿಡವಾಗಿ, ಮರವಾಗಿ, ಹೆಮ್ಮರವಾಗಿ ಬಿಡುತ್ತದೆ. ಗೊತ್ತಾನೆ? ಆ ಹೆಮ್ಮರವಾಗಿರ್ತಕ್ಕಂಥ ಆ ಸೆಳೆತ ಯಾವುದದು? ನಮ್ಮ ಪೂರ್ವ ಜನ್ಮದ ಕರ್ಮದ ವಾಸನೆಗಳು, ವಾಸನಾ ಬೀಜಗಳು. ಅದು ಕಾರಣದಿಂದಲೇ ಇಲ್ಲಿ ಅದನ್ನ ಪ್ರಧಾನವಾಗಿ ಹೇಳ್ತಾ ಇದ್ದಾರೆ. ಈಗಿರತಕ್ಕಂಥದ್ದು ಏನೇನು ಅವನ ಇಚ್ಛೆಗಳಿದೆಯೋ, ಯಾವ್ಯಾವ ರೀತಿಯಲ್ಲಿದೆಯೋ, ಪ್ರಾಕೃತವಾಗಿರ್ತಕ್ಕಂಥ ಇಚ್ಛೆಗಳು ಕೂಡ ಮಾನವ ಶರೀರದಲ್ಲಿ ಪೂರ್ತಿಯಾಗಲಿ. ಸೊ ಅಂದ್ರೆ ಅರ್ಥ ಏನು? ಪೂರ್ತಿಯಾಗಿದೆ ಎಂಬ ಅವನ ಜ್ಞಾನವು ಅವನಿಗೆ ಬರಲಿ. ಯಾವುದರಿಂದ? ಈ ಪ್ರಾಣ ಶಕ್ತಿಯಿಂದ, ಈ ಸಂಚಲನ ಶಕ್ತಿಯಿಂದ. ಅದು ಹೇಗಿರುತ್ತೆ, ಯಾವ ರೀತಿ ಯಾಕೆ ಅದನ್ನ ಅನ್ವಯ ಮಾಡಬಹುದು ನಾವು ಮುಂದಿನ ವಾಕ್ಯದಲ್ಲಿ. ಈ ನಾಸಾವಂಶವು ಅಂತರ್ಮುಕ್ತೊಳಗೆ ಹೇರಳವಾಗಿ ವಸ್ತುಗಳನ್ನು ತುಂಬಿಕೊಂಡು ಇದು ಅಂತರ್ಮುಕ್ತ. ಈ ನಾಸಿಕಾದಿದೆಯಲ್ಲ, ಈ ವಾಸನೆ ಇದೆಯಲ್ಲ ಅಂದ್ರೆ ಈ ಕರ್ಮ ವಾಸನಾ ಬೀಜಗಳಿದೆಯಲ್ಲ, ಜನ್ಮ ಜನ್ಮಾಂತರದಲ್ಲಿ ಎಲ್ಲೂ ಹೊರಗಡೆ ಇಲ್ಲ, ಇದು ಎಲ್ಲಿದೆ? ಅಂತರ್ಮುಕ್ತ, ತನ್ನ ಒಳಗಡೆಯೇ ಕುದಿಯುತ್ತಿದೆ, ಒಳಗಡೆ ಮುಕ್ತವಾಗಿದೆ. ಅದನ್ನ ಪಡೆಯುವುದಕ್ಕೆ ಬೇಕಾದಷ್ಟು ಅವನು ಕ್ರಿಯೆಗಳನ್ನ ಕರ್ಮಗಳನ್ನು ವರ್ಣನೆ ಮಾಡ್ತಾನೆ. ಅದೇ ಜೊತೆಗೆ ನಾಸಿಕದಿಂದ ಹೋಗತಕ್ಕಂತ ಎರಡು ರೀತಿಯಲ್ಲೂ ಈ ಪ್ರಾಣಶಕ್ತಿಯು ಕೂಡ ಒಳಗಡೆ ಹೋದ್ರೆ ಮುಕ್ತವಾಗುತ್ತದೆ, ಒಳಗಡೆ ಹೋಗಿ ಹರಡ್ಕೊಳ್ಳುತ್ತೆ, ಹೌದಾ? ನಾವು ಈ ವಾಯುವಿನಿಂದ ವಾಯುಮಂಡಲದಿಂದ ತೆಗೆದುಕೊಳ್ಳುವುದನ್ನ ಕೇವಲ ಇದು ಪ್ರಾಣಾಯಾಮ ಅಲ್ಲ,
ಇದೊಂದು ಪ್ರಾಣ ಶಕ್ತಿ, ಇದೊಂದು ಸಂಚಲನ. ಅದರಿಂದ ಇದನ್ನ ಪ್ರಾಣ ಯಾಮ ಕೆಲವು ಒಳಗಡೆ ಹೋದ ತಕ್ಷಣವೇ ಈ ಪ್ರಾಣವು ಐದು ರೀತಿಯಲ್ಲಿ ವಿಸ್ತಾರವಾಗುತ್ತದೆ. ಹೌದಾ? ಈ ವಾಯುವಲ್ಲಿ ತನ್ನ ತನವನ್ನು ಮುಕ್ತಗೊಳಿಸಿಕೊಂಡು ನಾನು ಐದು ರೀತಿಯಲ್ಲಿ ಕೆಲಸ ಮಾಡುತ್ತೆ. ಏನಂತ ಕರೀತಾರೆ ಅದನ್ನ? ಪಂಚ ಪ್ರಾಣ. ಯಾರು ಪಂಚಪ್ರಾಣ? ಏನ ಗುಣ ಗುಣ? ಹೌದಾ? ಎಲ್ಲ ಎಲ್ಲ ಇದೆ ಅದರೊಳಗೆ. ಹೌದಾ? ಸಮಾನ ಉದಾಹರಣ ಪ್ರಾಣ, ಪ್ರಾಣಾಪಾನ ಉದಾಹರಣ ಸಮಾನ ವ್ಯಾನ, ಅದಷ್ಟು ಐದು ಕೂಡ ಅದೆಲ್ಲವೂ ಪ್ರಾಣ ಅನ್ನೋದು ಒಂದೇ, ಆದರೆ ಅದೆಲ್ಲವೂ ಪ್ರಾಣದ ವೃತ್ತಿ ಭೇದ. ಏನ್ ಹೇಳಿ? ವೃತ್ತಿ ಭೇದ. ಪ್ರಾಣ ಒಂದೇ, ಪ್ರಾಣಶಕ್ತಿ ಒಂದೇ. ನಾವು ಕಣ್ಣಲ್ಲಿ ನೋಡೋದಕ್ಕೆ ಏನ್ ಶಕ್ತಿ ಇದೆಯೋ ಅದೇ ಶಕ್ತಿಯೇ ಕಿವಿಯಲ್ಲಿ ಕೇಳೋದಕ್ಕೂ ಆಗೋದು, ಅದೇ ಶಕ್ತಿಯೇ ನಾಲಿಗೆಯಲ್ಲಿ ತಿನ್ನೋದಕ್ಕೂ ಮತ್ತು ಹಲ್ಲಿನಲ್ಲಿ ಅರಿಯುವುದಕ್ಕೂ ಜೀರ್ಣವಾಗುವುದಕ್ಕೂ ಅದೇ ಶಕ್ತಿನೇ. ಶಕ್ತಿ ಒಂದೇ, ಆದ್ರೆ ಅದು ವಿವಿಧ ವಿವಿಧ ಕಾರ್ಯಗಳಾಗಿ ಈ ಶರೀರದಲ್ಲಿ ಕೆಲಸ ಮಾಡುತ್ತೆ. ಹೌದಾ? ಯಾರು ಹೇಳ್ಕೊಟ್ಟರೋದಕ್ಕೆ? ಯಾರು ಹೇಳ್ಕೊಟ್ರು? ಕ್ರಿಯಾಶಕ್ತಿಯಾಗಿರ್ತಕ್ಕಂತಹ ಭಗವತಿಗೆ. ಅದನ್ನ ನಾವು ಪಟ್ಟಾನಿಫೈ ಮಾಡಿದ್ದೇವೆ. ಪಟ್ಟಾನಿಫೈ ಮಾಡ್ಕೊಂಡಾಗ ನಮ್ಗೆ ಗೊತ್ತಾಗುತ್ತೆ ಆ ಪ್ರಾಣ ಶಕ್ತಿಯೇ ಒಳಗಡೆ ನಮ್ಗೆ ಪಂಚಪ್ರಾಣವಾಗಿ ಕೆಲಸ ಮಾಡ್ತಾ ಇದೆ. ಅದೇ ನನ್ನಲ್ಲೆಲ್ಲ ಹರಡಿಕೊಂಡಿದೆ. ನನಗೆ ಗೊತ್ತಾಗಲ್ವ? ಕಾಲಿನಲ್ಲಿ ನಡೆಯುವುದಕ್ಕೂ ನಮಗೆ ಶಕ್ತಿ ಬೇಕು. ಕೈನಲ್ಲಿ ಎತ್ತಿ ಯಾರಿಗಾದ್ರೂ ಹೊಡೆಯೋದು ಶಕ್ತಿ ಬೇಕು. ಯಾರಿಗಾದ್ರೂ ಕೈ ಮುಗಿಯೋದಕ್ಕೂ ಶಕ್ತಿ ಬೇಕು. ಊಟ ಮಾಡುವುದಕ್ಕೂ ಶಕ್ತಿ ಬೇಕು. ಈ ಶಕ್ತಿ ಪ್ರಾಣ ಶಕ್ತಿ ಅಲ್ವಾ? ಉಸಿರಾಟದ ಕಾರಣದಲ್ಲಿ ಗೊತ್ತಿರೋದಲ್ವಾ? ಅದರಿಂದ ಇದು ಅಂತರ್ಮುಕ್ತ, ಒಳಗಡೆ ಮುಕ್ತವಾಗಿ ಕೆಲಸ ಮಾಡುತ್ತೆ ಇದು. ಹೌದಾ? ಹಾಗೆಯೇ ಎಲ್ಲ ಮುಗಿದ ಮೇಲೆ ನಮ್ಗೆ ಏನೇನು ಆಯ್ತೋ ಸಿಕ್ಕೋ ಎಲ್ಲ ಬಂತು ನಮ್ಗೆ ಕೊಡಲಿಲ್ಲ ಅಂತಂದಾಗ ಮನುಷ್ಯನಾದ್ರೂ ಏನ್ ಮಾಡ್ತಾರೆ? ಪರೀಕ್ಷೆ ಮುಗಿತಾನ ಹುಡುಗ, ಕೊನೆಯ ಪೇಪರು ಎಲ್ಲ ಮುಗಿತು, ಚೆನ್ನಾಗಿ ಮಾಡಿದೀನಿ ಕಲ್ಸುತ್ತೆ, ಮನೆಗೆ ಬಂದ ತಕ್ಷಣ ಅಂತಾನೆ. ಅದಕ್ಕೇನ ಕರೀತಾರೆ? ನಿಟ್ಟುಸಿರು, ನಿಟ್ಟುಸಿರು. ಹೌದಾ? ಮುಗೀತಪ್ಪ ಅಂತ ಒಂದು ದೀರ್ಘವಾಗಿ ಉಸಿರುಬಿಡ್ತಾನೆ. ಹಾಗಂತ ಅರ್ಥ ಏನು? ಕೊನೆಯ ತನಕ ಇವನು ಸುಂದಿರಲ್ಲ, ಉಸಾಟಾಟ ಏದುಕ್ತಾ ಬರ್ತಾನೆ. ಎಲ್ಲರಿಗೂ ಅದೇ ಏದುಕ್ತಾ ಬರ್ತಾನೆ, ಉಸಿರು ಕಟ್ಕೊಂಡು ಹಾಕಿರ್ತಾನೆ, ಆಸ್ತಮ ಅಂತಾನೆ, ಆಕ್ಸಿಜನ್ ಹಾಕಿರ್ತಾನೆ. ಆದ್ರೆ ಇದು ಯಾವಾಗ ಮುಕ್ತ? ಅಂತಃಕರಣದಲ್ಲಿ ಅಂತರ್ಮುಕ್ತ ಮಾತ್ರ. ಈ ಅಂತರ್ಮುಕ್ತ ಹೇಗಿದೆಯಪ್ಪ ಇವ್ರಿಗೆ ಅಂದ್ರೆ ಮುತ್ತಿನ ರೂಪದಲ್ಲಿದೆ. ಯಾಕೆ ಮುತ್ತಿನ ರೂಪದಲ್ಲಿದೆ? ಮುತ್ತು ಅಂದರೆ ಒಂದು ಆಭರಣ. ಗೊತ್ತಲ್ವಾ? ಮುತ್ತಂದ್ರೇನು? ಆಭರಣ. ಆದ್ರೆ ಈ ಪ್ರಾಣಶಕ್ತಿ ಅನ್ನೋದು ಬದುಕಿರುವವರೆಗೂ ಜೀವಕುಲಕ್ಕೆ ಒಂದು ಮುಖ್ಯವಾದ ಆಭರಣ. ಹೌದಲ್ವಾ? ಪ್ರಾಣಶಕ್ತಿಯು ಜೀವಂತವಾಗಿರುವ ಪ್ರತಿ ಜೀವಕ್ಕೂ ಆಭರಣ. ಅದಿಲ್ಲದೆ ಇದ್ರೆ ನಿಮ್ಗೆ ಸೌಂದರ್ಯವೂ ಇಲ್ಲ, ಲಹರಿಯೂ ಇಲ್ಲ, ಆಕಾರವೂ ಇಲ್ಲ. ಹೌದಾ? ನಾವು ಎಷ್ಟೊಂದು ಜಂಬ ಪಡ್ತೀವಲ್ವಾ? ಆದ್ರೆ ಆ ಉತ್ಸಾಹ ಇದೆಯಲ್ಲ, ಹೋಗ್ತಾ ಬರ್ತಾ, ಹೋಗಿದ್ ಬರ್ದೇ ಇದ್ರೆ, ಬಂದಿದ್ದು ಹೋಗ್ದೇ ಇದ್ರೆ ಮುಗದೇ ಹೋಯ್ತು. ನೋಡಿ, ನಮಗೆ ಗೊತ್ತಿಲ್ಲದೆ ನಮ್ಮನ್ನ ನಿಯಂತ್ರಿಸುವ ಆ ಪ್ರಾಣಶಕ್ತಿ, ಆ ಪರಾಶಕ್ತಿ ಇದೆಯಲ್ಲ, ಆ ತಾಯಿಗೆ ನಾವು ವಂದನೆ ಮಾಡಬೇಕು. ಶಕ್ತಿ ಅನ್ನುವುದನ್ನ ಯಾವಾಗಲೂ ಸ್ತ್ರೀಭಾವದಲ್ಲಿ ನೋಡಲಾಗಿದೆ. ಪರಾಶಕ್ತಿ ಪರಮೇಶ್ವರನ ಶಕ್ತಿ ಇದು ಅಲ್ವಾ? ಅವ್ಯಕ್ತ ನಾಮ್ನಿ ಪರಮೇಶ್ವರ ಶಕ್ತಿ. ಏನ್ ಪದೇ ಪದೇ ಹೇಳ್ತಾರೆ ನಿಮ್ಗೆ ನಾಪ್ತಾ ಇರ್ಬೇಕು. ಪರಮೇಶ್ವರ ಶಕ್ತಿ ಅಲ್ಲ, ಅವ್ಯಕ್ತ ನಾಮ್ನಿ ಅವಿದ್ಯಾ ಅನಾದಿ. ಅಂದ್ರೆ ಅದಕ್ಕೆ ಅವಿದ್ಯಾ ಅನಾದಿ ಇದ್ರೆ ಅಂತ. ಅನಾದಿ ಕಾಲದಿಂದಲೂ ಇದು ನಡ್ಕೊಂಡು ಬಂದಿದೆ ಈ ಶಕ್ತಿ ಅನ್ನೋದು. ಆದ್ರೆ ಅವಿದ್ಯಾ ಮಾಯೆ ಅಂತ ಕವಿದುಕೊಂಡಿದೆ. ನಾನು ಉಸಿರಾಡ್ತಾ ಇದ್ದೀನಿ ಅಂದ್ರೆ ನನಗೆ ಗಮನಕ್ಕೆ ಬರೋದಿಲ್ಲ. ಹೌದಾ? ಮಲಗಿರುವಾಗಲೂ ನಾವು ಉಸಿರಾಡ್ತಾ ಇದ್ದೀವಿ. ಆದ್ರೆ ಮಲಗಿರುವಾಗ ನಾನು ಉಸಿರಾಡ್ತಾ ಇದ್ದೀನಿ ಅನ್ನೋ ನಮ್ಗೆ ಜ್ಞಾನನೇ ಇಲ್ಲದಂತೆ ಮಲಗಿರ್ತೀವಿ. ಆದರೂ ಈ ಉಸಿರಾಟ ಇದೆಯಲ್ಲ, ಈ ಸಂಚಲನ ಇದೆಯಲ್ಲ, ಹೋಗ್ತಾ ಬರ್ತಾ ಇದೆಯಲ್ಲ, ಯಾರು ನಡುತ್ತಾ ಇದನ್ನ? ಆ ಪ್ರಾಣ ದೇವತೆ, ಪ್ರಾಣ ಶಕ್ತಿ, ಆ ಶಕ್ತಿಯೇ. ಹೌದಾ? ಡಾಕ್ಟರ್ ಹತ್ರ ಹೋದಾಗ ಮಾತ್ರನೇ ಅವ್ರು ಹೇಳೋದು. ಸೊ ಇದನ್ನೇನ್ ಕೇಳಿದ್ರು? ಉಸಿರಾಟ ಕ್ರಿಯೆ. ಉಸಿರಾಟ ಅನ್ನೋದು ಮನುಷ್ಯನಿಗೆ ಅಥವಾ ಯಾವುದೇ ಜೀವ ಕುಲಕ್ಕೆ, ಅಂದ್ರೆ ಜೀವಂತವಾಗಿರುವ ಯಾವುದೇ ಪ್ರಾಣಿಗೆ ಇದು ಯಾವಾಗಲೂ ಕೂಡ ಕರ್ಮ ಅಲ್ಲ. ಉಸಿರಾಟ ಅನ್ನೋದು ಕ್ರಿಯೆ. ಯಾಕೆ ಕ್ರಿಯೆ? ನಾನು ನಾನು ಅನ್ನೋದು ಅಲ್ಲಿಲ್ಲ, ತನ್ನಷ್ಟಕ್ಕೆ ತಾನು ಆಗುವುದೆಲ್ಲವೂ ಕ್ರಿಯಾತ್ಮಕ. ಡಾಕ್ಟರ್ ಹತ್ರ ಹೋದಾಗ ಎದೆ ಮೇಲೆ ಸ್ವಲ್ಪ ಬಿಟ್ಟುಬಿಟ್ಟು ಜೋರ ಬಂದದೆ ಹೇಳ್ಕೊಳ್ಳೇ ಇರ್ತಾರೆ. ಹೌದಾ? ಓಹೋ, ಉಸಿರಾಡ್ತಾ ಇದ್ದೀನಿ ಅಂತ ಅವಾಗ ನಾಮಕ. ಅವನಾದ ಮಟ್ಟಿ ನಾನು ಉಸಿರನ್ನ ಹೇಳ್ಕೊಳ್ತಾ ಇದ್ದೀನಿ, ಬೆನ್ನಿನ ಮೇಲೆ ಇರ್ತಾರೆ, ಉಸಿರು ಬಿಡಿ, ನಾನು ಉಸಿರನ್ನ ಬಿಡ್ತಾ ಇದ್ದೀನಿ ಅಲ್ವಾ? ಉಸಿರಾಟ ಅನ್ನೋದು ಕ್ರಿಯೆ. ಆದ್ರೆ ನಾನು ಅನ್ನೋದು ಸೇರಿದರೆ ಆ ಕರ್ಮ ಆಗುತ್ತೆ. ಕ್ರಿಯಾ ಪ್ಲಸ್ ಅಹಂ ಈಕ್ವಲ್
ಕರ್ಮ ಕ್ರಿಯೆ ಜೊತೆಯಲ್ಲಿ ಅಹಂ ನಾವನಾದ ಅನ್ನತಕ್ಕಂಥ ಸ್ವಾಭಾವಿಕವಾದ ದೇಹ ಭಾವವನ್ನ ಸೇರಿಸಿದಾಗ ಅದು ಏನಾಗುತ್ತೆ? ಕರ್ಮವಾಗುತ್ತೆ. ಕರ್ಮದ ಫಲವೇ ಉಸಿರಾಟದ ತೊಂದರೆ. ಕರ್ಮದ ಫಲವೇ ಉಸಿರಾಟ. ಚೆನ್ನಾಗಿ ಉಸಿರಾಡ್ಕೊಂಡಿರ್ತಾನೆ ಆರಾಮ, ಇದಕ್ಕಿದಾಗ ಏನು ಒಂದು ಹಾಕೊಂಡು ಅಯ್ಯೋ ಉಸಿರಾಡಕ್ಕೆ ಆಗಲ್ಲ ಅಲ್ಲ, ಸೀರಿಯಸ್ ಆಗ್ತಂದ್ರೆ ಅವನೇ ಸೀರಿಯಸ್ ಆಗುತ್ತಾನೆ. ಅವಾಗಲೇ ಇದೆಲ್ಲ ಪ್ರಾಬ್ಲಮ್ ಬರೋದು, ಅದರಿಂದ ಹೇಳ್ತಾ ಇದ್ದಾರೆ ಇಲ್ಲಿ. ಹೀಗೆ ಅದು ಒಳಗಡೆ ಅಂತರ್ಮುಖವಾಗಿದೆ, ಅದು ಆಭರಣದಂತಿದೆ. ಮುಕ್ತ ಅಂತ ಅರ್ಥ ಇನ್ನೊಂದು ಮುತ್ತು ಅಂತ ಕೂಡ ಅರ್ಥ ಇದೆ. ಅದನ್ನ ಅದನ್ನ ಅರ್ಥ ಇಟ್ಕೊಂಡು ಇವರು ಬಂದಿದ್ದಾರೆ. ಅದರಿಂದ ಇಲ್ಲಿ ಮುಕ್ತವಾಗಿದೆ ಒಳಗಡೆ ಅಂದ್ರೆ ಪ್ರತಿಯೊಂದು ಶರೀರದ ಜಗತ್ತಲಾಗತಕ್ಕಂತ ಒಳಗಡೆ ಇರುವ ಎಲ್ಲ ಅಂಗಗಳಿಗೂ ಅದು ಮುತ್ತಿನಂತಿದೆ, ಆಭರಣದಂತಿದೆ, ಪ್ರಧಾನವಾಗಿದೆ. ಅದಿಲ್ಲದೆ ಇದ್ರೆ ಕೆಲಸಗಳು ನಡೆಯೋದೇ ಇಲ್ಲ. ನೋಡಿ, ಪ್ರಾಣಶಕ್ತಿ ಇಲ್ಲದೆ ನಮ್ಮ ಹೃದಯ ಕೆಲಸ ಮಾಡಲ್ಲ, ಮಾಡುತ್ತಾ ಇಲ್ಲ. ಆ ರಕ್ತ ಸಂಚಲನ ಆಗುತ್ತಾ? ಆಗದೇ ಇಲ್ಲ. ನೋಡಿ, ಡೈಜೆಸ್ಟಿವ್ ಟ್ರಾಕ್ ಅಂದ್ರೆ ನಮ್ಮಲ್ಲಿರ್ತಕ್ಕಂತ ಪಚನ ಕ್ರಿಯೆ ಆಗುತ್ತಾ? ಆಗದೇ ಇಲ್ಲ. ಲೆಕ್ಕ ನಿದ್ದೆ ಮಾಡಬೇಕಾಗಂತ ಇಲ್ಲ. ಪ್ರತಿಯೊಂದಕ್ಕೂ ಪ್ರಾಣಶಕ್ತಿ ಬಹಳ ಮುಖ್ಯ. ಈ ಶರೀರ ಜೀವಂತವಾಗಿದೆ ಅಂದ್ರೆ ಉಸಿರಾಡ್ತಾ ಇದೆ, ಕೇವಲ ಉಸಿರಾಡ್ತಾ ಇಲ್ಲ, ಆ ಉಸಿರಾಟದಿಂದ ಉಂಟಾಗತಕ್ಕಂತ ಪ್ರಾಣಶಕ್ತಿಯನ್ನ ಬಳಸಿಕೊಂಡರೆ ಮಾತ್ರವೇ ಇದಿರೋದು. ಹಾಗೆ ಬಳಸಿಕೊಳ್ಳುವಾಗ ಅದು ಸದುಪಯೋಗವಾಗಬೇಕಾದ್ರೆ ನಮ್ಮಲ್ಲಿರ್ತಕ್ಕಂತ ಈ ಭಕ್ತಿಭಾವವನ್ನ, ಪ್ರೇಮವನ್ನ, ಪ್ರಕೃತಿದತ್ತವಾಗಿ ನಿಸರ್ಗದತ್ತವಾಗಿ ಬಂದಿರುವ ಈ ಕೊಡುಗೆಯನ್ನ ನಾವು ಏನೆಂದು ಬಯಸಬೇಕು? ಅದನ್ನ ದೈವಿ ಭಾವದಲ್ಲಿ ಕಾಣಬೇಕು. ಹೌದಾ? ಹಾಗೆ ಕಾಣಲಿ ಅಂತ ಹೇಳ್ತಾ ಇರೋದು ಅಂತರ್ಮುಕ್ತ. ನೆಕ್ಸ್ಟ್, ಏಕೆಂದರೆ ಆ ವಸ್ತುಗಳ ಸಮೃದ್ಧಿಯ ಸಮೃದ್ಧಿ ಇರುವುದರಿಂದಲೇ ಶಿಶಿರತರ ನಿಶ್ವಾಸ ಕಲಿತ ಮೂಗಿನ ಎಡಭಾಗದಲ್ಲಿರುವ ಚಂದ್ರನಾಡಿಯ ಉಸಿರಿನಿಂದ ಹೊರಗೆ ಜಾರಿದ ಮುತ್ತನ್ನು ನಿನ್ನ ಮೂಗು ಧರಿಸಿದೆ. ನಿನ್ನ ಮೂಗು ಧರಿಸಿದೆ. ಮೂಗು ಧರಿಸಾ ಇಲ್ಲಿ ಇವಾಗ ಈ ಚರ್ಮದಿಂದ ಇರ್ತಕ್ಕಂಥ ಮೂಗಲ್ಲ, ಸಕಲ ಚರಾಚರಗಳಿಗೆ ಉಸಿರಾಟ ಎಂಬ ಕ್ರಿಯೆ ಇರತಕ್ಕಂಥ ಮಾರ್ಗ, ಪ್ರಕೃತಿಯಲ್ಲಿರತಕ್ಕಂಥದ್ದು ಮಾರ್ಗ ದಾರಿ. ಅದೆಷ್ಟು ಮುಕ್ತವಾಗಿದೆ ಮೊದಲ್ವ? ಒಂದು ಚೂರು ಅದರಲ್ಲಿ ಅಡಚಣೆ ಇರ್ಕೂಡುದು, ಹೋಗ್ತಾ ಬರ್ತಾ ಇರ್ಬೇಕಾದ್ರೆ ಮುಕ್ತವಾಗಿದೆ. ಅದೆಲ್ಲವೂ ನಿನಗೆ ಆಭರಣವಾಗಿದೆ ಅಂದ್ರೆ ಜೀವಂತವಾಗಿರುವ ಪ್ರತಿ ಶರೀರದಲ್ಲೂ ನೀನು ಪ್ರಾಣಶಕ್ತಿಯಾಗಿದ್ದೀಯ, ಆಭರಣವಾಗಿದ್ದೀಯ. ಅದು ನಿನ್ನ ಮೂಗಿನಲ್ಲಿರುವ ಮುತ್ತಿನ ಕೊಡಿ, ಇಲ್ಲಿ ಮುತ್ತು ಹಾಕುತ್ತಾರ ಅದರಂತೆ ಕಾಣುತ್ತದೆ. ಜೊತೆಗೆ ಎಲ್ಲಾ ಶಕ್ತಿ ನಮ್ಮ ಒಳಗಡೆ ಇರತಕ್ಕಂತಹದ್ದೆಲ್ಲ ಕ್ರಿಯೆಗಳನ್ನೆಲ್ಲ ನೋಡಿದ್ವಿ. ಕ್ರಿಯೆಗಳೆಲ್ಲವೂ ಭೌತಿಕ ಶರೀರದಲ್ಲಿರ್ತಕ್ಕಂತ ಮಾಂಸದಿಂದ ಕೂಡಿರತಕ್ಕಂತ ಪಿಂಡ ಭಾಗದ ವಿಚಾರ ಮಾತ್ರ ಅಲ್ಲ. ಶಿಶಿರ ನೋಡಿ ಮೊದಲು, ನನ್ನ ಮನಸ್ಸಿದೆಯಲ್ಲ ಚಂದ್ರ, ಅದು ಚಂದ್ರ ಅಂತ ಅದಕ್ಕೆ ಹೆಸರು. ಮನಸ್ಸು ಯಾವಾಗಲೂ ಸಣ್ಣಗಿರಬೇಕು. ಮನಸ್ಸು ಸಣ್ಣಗಿದ್ದರೆ ನಮ್ಮ ನಡೆ ನುಡಿ ತುಂಬಾ ಸಣ್ಣಗಿರುತ್ತದೆ. ತಲೆ ಬಿಸಿಯಾಗಬಾರದು. ತಲೆ ಬಿಸಿಯಾಗದೆ ಇರಬೇಕಾದ್ರೆ ಮನಸ್ಸು ಏನಾಗಿರ್ಬೇಕು? ಪ್ರಫುಲ್ಲವಾಗಿರಬೇಕು, ಹರ್ಷವಾಗಿರಬೇಕು. ಅದನ್ನ ನೀನು ಮೂಗುತಿಯಂತೆ ಧರಿಸಿದ್ದೀಯೇ. ಈ ಪ್ರಕೃತಿಯಿಂದಲೇ ಆಗಿರುವ ಪಂಚಭೂತಾತ್ಮಕವಾಗಿ ಈ ಶರೀರದಲ್ಲಿ ಅತ್ಯಂತವಾಗಿ ನಮಗೆ ಶಾಂತಿಯನ್ನು, ಸುಖವನ್ನು, ಎಲ್ಲವನ್ನ ಉಂಟು ಮಾಡುವುದು ಯಾವುದು? ಮನಸ್ಸಲ್ವಾ? ಯಾಕೆ ಯೋಚನೆ ಮಾಡಿ, ಮನ ಏನು ಹೇಳಿದ್ರು? ಎಷ್ಟು ಹೇಳ್ಕೊಂಡಿದ್ದೀವಿ, ಮನ ಏವ ಮನುಷ್ಯನ ಕಾರಣ ಬಂಧ ಮಕ್ಕಳ ಹೇಳಿದಿರಲ್ವಾ? ನನ್ನ ಎಲ್ಲ ಸುಖದ ಬಂಧನಗಳಿಗೂ ನನ್ನ ಮನಸ್ಸೇ ಕಾರಣ, ಎಲ್ಲ ನನ್ನ ದುಃಖದ ಬಂಧನಕ್ಕೂ ಮನಸ್ಸೇ ಕಾರಣ ಅಲ್ವಾ? ನನ್ನ ಆ ಸುಖ ಮತ್ತು ದುಃಖಗಳ ಆವಾಸದಿಂದ ಮುಕ್ತವಾಗುವುದಕ್ಕೂ ಮನಸ್ಸೇ ಕಾರಣ, ಬಂಧ ಮುಕ್ತ. ಹೌದಾ? ನನ್ನ ಬೇಕು ಅನ್ನುವುದು ಯಾವುದರಿಂದ ಕೂಡಿದೆ? ಮನಸ್ಸಿನಿಂದ ಪ್ರೇರಿತವಾಗಿದೆ. ನನಗಿದೆಲ್ಲ ಬೇಡ ಅನ್ನುವುದು ಯಾವುದರಿಂದ ಪ್ರೇರಿತ ಆಗಿದೆ? ಮನಸ್ಸಿನಿಂದ ಕೂಡಿದೆ ಅಲ್ವಾ? ಹಾಗಾಗಿ ಏನಂತ ಆಯ್ತದ ಆಲೋಚನೆಗಳು ಮೊದಲು ಸಂಕಲ್ಪ ವಿಕಲ್ಪ ಇತಿ ಮನಃ. ನನ್ನ ಸಂಕಲ್ಪ ವಿಕಲ್ಪಗಳೆಲ್ಲವೂ ಕೂಡಿ ಎರಡನ್ನು ಕೂಡಿ ಮನಸ್ಸು ಎಂದು ಕರೆಯುತ್ತಾರೆ. ಮನಸ್ಸು ಯಾವಾಗಲೂ ಕೂಡ ಹರ್ಷಚಿತ್ತವಾಗಿರಬೇಕಾದ್ರೆ ಅದಕ್ಕೆ ಈ ಜೀವತ್ವಾಗಿರ್ಬೇಕು. ಜೀವತ್ವಾಗಿರಕ್ಕೆ ಪ್ರಾಣಶಕ್ತಿ ಬೇಕಲ್ಲ. ಸೊ ನನ್ನ ಮನಸ್ಸು ಕೂಡ ಆಹ್ಲಾದಕರವಾಗಿರ್ಬೇಕಾದ್ರೂ ಕೂಡ ಅಂತರ್ಬಹಿಷ್ಠ ಹೇಗೆ ನಾವು ನಾರಾಯಣನ ಹೇಳ್ತೀವಿ, ಹಾಗೆ ಈ ಪ್ರಾಣಶಕ್ತಿಯನ್ನು ಕೂಡ ಭಗವತಿಯನ್ನು ಕೂಡ ಶ್ರೀ ಶ್ರೀ ಶಂಕರ ಭಗವತ್ಪಾದರು ನೆನೆಸುತ್ತಾರೆ, ಭಕ್ತಿಯಿಂದ ಪ್ರಾರ್ಥಿಸುತ್ತಾರೆ, ಕೃತಜ್ಞತೆಯನ್ನು ಸಲ್ಲಿಸುತ್ತಾರೆ. ಇಡೀ ಜೀವಕುಲದ ಪರವಾಗಿ, ಇಡೀ ಜೀವಗುರು ಪರವಾಗಿ ಮುಂದೆ ನಿಂತಿದ್ದಾರೆ ಯುಗ ಪುರುಷರು, ಆದಿ ಗುರುಗಳು ಈ ಮಾತನ್ನು ಹೇಳ್ತಾ ಇದ್ದಾರೆ. ಹಾಗೆ ಇದನ್ನು ಅರ್ಥೈಸಬೇಕು. ಆಮೇಲೆ
ಭೈರವಿ ಮುಕ್ತ ಮಣಿಧರ. ಹೊರಗಡೆಯಲ್ಲಿಯೂ ಇದು ಮುಕ್ತಿನ ಮಣಿಯನ್ನು ಧರಿಸಿದೆ. ನೋಡಿ, ಹೊರಗಡೆಯೂ ಇದು ಮುಕ್ತಿಯ ಅಂತಂದ್ರೆ ಏನು? ಬರೀ ನಮ್ಮಲ್ಲಿ ನಾವು ಅನುಸಂಧಾನ, ಯಥಾ ಪಿಂಡೆ ಸದಾ ಬ್ರಹ್ಮಾಂಡೆ. ಈ ಶರೀರದಲ್ಲಿ ಏನಿದೆ? ಇದು ಮಾಡೆಲ್ ಆಫ್ ದಿ ವರ್ಲ್ಡ್, ಹ್ಯೂಮನ್ ಬಾಡಿ ದಿ ಮಾಡೆಲ್ ಆಫ್ ದಿ ವರ್ಲ್ಡ್ ಅಲ್ಲ ಅಂತ ಹೇಳಿದ್ರು ಮೇಡಮ್. ಇಲ್ಲಿ ಏನಿದೆಯೋ ಇದು ಇಷ್ಟೇ ಪ್ರಪಂಚದಲ್ಲೂ ಅದು ಇದೇ ಪ್ರಪಂಚ. ಅದಕ್ಕೋಸ್ಕರನೇ ಪಿಂಡ ಹೇಗಿದೆಯೋ ಬ್ರಹ್ಮಾಂಡ ಹಾಗೆ ಇದೆ. ಹೊರಗಡೆಯೂ ಕೂಡ ಎಲ್ಲದರಲ್ಲಿಯೂ ಈ ಸಂಚಾರ ಇದೇ ಕಾಣ್ತಾ ಇದೆ. ಹಾಗಾದ್ರೆ ಈ ಉಸಿರಾಟದ ಈ ಶಕ್ತಿಯ ಈ ಮುತ್ತಿನಂತೆ ಇರತಕ್ಕಂತ ಪ್ರಾಣಾಯಾಮದ ಈ ಆಭರಣ ಇದೆಯಲ್ಲ, ಅದು ನಿನ್ನ ಮೂಗಿನಲ್ಲಿ ಹೊಳೆಯುವ ಮುತ್ತಿನ ಆಭರಣ. ಹೌದಲ್ವ? ಆಭರಣ, ಆಭರಣ ಯಾವಾಗಲೂ ಅಲಂಕಾರ. ಹೌದಾ? ಯಾವುದೇ ಆಭರಣದ ಅಲಂಕಾರವು ಜೀವಂತವಾಗಿರುವಾಗ ಅದು ಸೌಂದರ್ಯವನ್ನು ಲಹರಿಯನ್ನು ತರುತ್ತದೆ. ಸತ್ತ ಮೇಲೆ ಶವಕ್ಕೆ ಈ ಯಾವುದೇ ಆಭರಣವನ್ನು ಹಾಕಿದ್ರು ಅದ್ರಲ್ಲಿ ಯಾವುದೇ ಸೌಂದರ್ಯದ ಲಹರಿ ಬರೋದಿಲ್ಲ. ಯಾಕೆ? ಅದನ್ನೇನು ಕರೀತಾರೆ? ಕಳೆಬಲ. ಕಳೆಬಲ ಅಂದ್ರೇನು? ಕಳೆ ಇಲ್ಲದೇ ಇರುವುದು, ಬಲವಾಗಿರುವುದು. ಕಳೆ ಇಲ್ಲ ಅಲ್ಲಿ, ಎಂತ ಸೌಂದರ್ಯ ಬಂತು? ಇಲ್ಲ. ಎಷ್ಟೇ ಚಂದದ ರಾಜಕುಮಾರಿಯಾದರೂ ಮಲಗಿ ಬಿಟ್ಟರೆ, ರಾಜಕುಮಾರನಾದರೂ ಶವಂತೆ ಮಲಗಿ ಬಿಟ್ಟರೆ ಅವನಲ್ಲಿ ಸೌಂದರ್ಯ ಎಂಬತಕ್ಕಂತ ಆಭರಣ ಏನಿದೆ, ಉಸಿರಾಟದ ಮುಖ್ಯ ಆಭರಣ ಏನಿದೆ, ಆಭರಣವೇ ಇಲ್ಲದಂತ ಆಗಿಬಿಡುತ್ತದಲ್ಲ. ಆದ್ರಿಂದ ಇದನ್ನು ಹೇಳ್ತಾ ಇದ್ದಾರೆ, ಹೊರಗು ಇಡೀ ಪ್ರಪಂಚದಲ್ಲೂ ಅಂತ ಅರ್ಥ. ನೋಡಿ, ಎಲ್ಲ ಆಭರಣಗಳಿಗೂ ಅತ್ಯಂತ ಪ್ರಮುಖವಾದದ್ದು. ಆಗಲೇ ನಾವು ಹೇಳಿದಂತೆ ಎಲ್ಲ ಚೆನ್ನಾಗಿದೆ, ಮುಖವೆಲ್ಲ ಚಂದ ಇದೆ, ಕಣ್ಣು ಚಂದ, ಎಲ್ಲ ಚಂದ, ಮೂಗೆ ಇಲ್ಲ. ಏನ್ ಮಾಡ್ತೀರಿ? ಚಂದದ ಪ್ರಶ್ನೆ ಬರೋದು ಆಮೇಲೆ. ಮೊದಲು ಅಸ್ತಿಹಿ ಭಾತಿಹಿ ಪ್ರಿಯ, ಈ ಅಂಶಕ್ಕೆ ಇರತಕ್ಕಂಥ ಐದು ನಮ್ಮನ್ನು ಹೇಳಿದಿವಲ್ಲ, ನಾಮ ರೂಪ ಅದೇನದು? ಅಂಶ ಪಂಚಕಂ ಬರ್ಕೊಂಡಿದ್ದೀರಿ ಅಂತ ನೀವೆಲ್ಲ. ಅಂಶ ಪಂಚಕ ಅದು ಅಸ್ತಿಹಿ ಭಾತಿಹಿ ಪ್ರಿಯ ನಾಮರೂಪಂ ಅಂಶ ಪಂಚಕಂ. ಈ ಐದು ಇರಲೇಬೇಕು. ಬರೀ ನಾಮರೂಪ ಇದ್ರೆ ಆಗಲ್ಲ. ಒಬ್ಬ ಶವ ಇದೆ, ಅವನ ಹೆಸರಿದೆ, ಎಲ್ಲ ಇದೆ, ಆದ್ರೆ ಜೀವಂತವಾಗಿಲ್ಲ. ಅದರಿಂದ ಅಸ್ತಿ ಅಸ್ತಿತ್ವಕ್ಕೆ ಇರುವುದಕ್ಕೆ ಮೂಲಭೂತವಾದ ಆಭರಣದಂತಿರುವ ಈ ಪ್ರಕೃತಿ ತತ್ವವಾಗಿರುವ ನಸರ್ಗ ತತ್ವವಾಗಿ ಯಾವುದೇ ಶರೀರಕ್ಕೆ ಮುಖ್ಯ ಆಭರಣ ಯಾವುದಾಗತ್ತೆ? ಪ್ರಾಣಶಕ್ತಿ. ಪ್ರಾಣಶಕ್ತಿ ಆಗ್ತಾ ಇರೋದು ಯಾವುದರಿಂದ? ಮೂಗಿನಿಂದ. ಅಂತಹ ಮೂಗು ಪ್ರಕೃತಿಯಲ್ಲಿ ಇರತಕ್ಕಂತಹದ್ದನ್ನ ಹೇ ದೇವತೆಯೇ, ಹೇ ಪಾರ್ವತೀ ದೇವಿಯೇ, ಹೇ ಮಾನವ ಕುಲದ ಅಥವಾ ಈ ಜೀವ ಕುಲದ ಅತ್ಯಂತ ಉತ್ತುಂಗದಲ್ಲಿರ್ತಕ್ಕಂತಹ ಧ್ವಜರೂಪದಲ್ಲಿರ್ತಕ್ಕಂತಹ ಹೇ ಶಕ್ತಿಯೇ ನೋಡಿ. ಅದ ಅದಕ್ಕೋಸ್ಕರ ನಮಗೆ ತ್ರಿಪುರ ಸುಂದರಿ ಏನಂತ ಕರೆದಿರೋದು? ತ್ರಿಪುರ ಸುಂದರಿ. ಮೊದಲೆಲ್ಲ ಮೊದಲ ಭಾಗಗಳಲ್ಲೆಲ್ಲ ಅದನ್ನೆಲ್ಲ ವರ್ಣನೆ ಮಾಡಿದೀವಿ, ಮರ್ತ್ಕೊಟ್ಟಿದ್ದೀರ ಹೆಸರು. ತ್ರಿಪುರ ಸುಂದರಿ. ತ್ರಿಪುರ ಸುಂದರಿ ಅಂದ್ರೆ ಏನಿರುತ್ತ? ಸ್ಥೂಲ ಸೂಕ್ಷ್ಮ ಕಾರಣಗಳಲ್ಲೂ ಇರತಕ್ಕಂತ ಪರಿಪೂರ್ಣವಾದ ಘಟ್ಟ ಅವ್ಯಕ್ತಗಳಲ್ಲಿ ನಾನು ಹಾಗೆ ಯಾವಾಗಲೂ ಹರಡಿಕೊಂಡಿರತಕ್ಕಂತ ತ್ರಿಪುರಗಳಲ್ಲೂ ಇರತಕ್ಕಂತಹ ಸೌಂದರ್ಯ ಲಹರಿಯನ್ನು ಸೇರಿಸಿ ಆಕೆಗೆ ಭಗವತಿಗೆ ಏನಿದ್ರು? ತ್ರಿಪುರ ಸುಂದರಿ. ಅದಕ್ಕೆ ಆ ಸುಂದರಿಗೆ ಇರತಕ್ಕಂಥ ವ್ಯಾಖ್ಯಾನದಲ್ಲಿ ಈ ಶಕ್ತಿಯನ್ನು ನಾವು ಸೇರಿಸಿಕೊಳ್ಳಬೇಕು. ಆಭರಣದಂತೆ, ಆಭರಣದ ಅಲಂಕಾರದಂತೆ ಮುಂದಕ್ಕೆ ಹಾಗೆ ಹೋಗ್ತದೆ. ಇನ್ನು ಇದೇ ಹೇಳ್ತಾನೆ ಅಂದ್ರೆ ಇದನ್ನೇನಾಗುತ್ತೆ ಅವಾಗ ನಮ್ಗೆ ನಮ್ಮ ಎಲ್ಲ ವಾಸನೆಗಳು, ನಮ್ಮ ಅಸ್ತಿತ್ವವು, ನಮ್ಮ ಭಾತಿ ಬೆಳೆದುವಿಕೆಯೋ ಎಲ್ಲವೂ ಕೂಡ ಯಾವುದರಿಂದ ಆಗಬೇಕು? ಈ ಪ್ರಾಣಶಕ್ತಿಯಿಂದಲೇ. ಈ ಪ್ರಾಣಶಕ್ತಿಯಲ್ಲಿ ಇರತಕ್ಕಂತಹದ್ದು ಏನಪ್ಪ ಇದೆ? ಜೀವಂತವಾಗಿದ್ದಾನೆ, ಯಾಕಿದ್ದಾನೆ, ಏನ್ ಮಾಡ್ತಾ ಇದ್ದಾನೆ ಅಂದ್ರೆ ಅವನಿಗೆ ಯಾವುದೋ ಜನ್ಮದ ಯಾವುದೋ ವಾಸ. ಹೌದಲ್ವ? ಈ ಮರ್ತ್ಯಲೋಕವು ಕರ್ಮ ಪ್ರಧಾನವಾದದ್ದು. ಒಬ್ಬ ಮನುಷ್ಯ ಯಾಕೆ ಕರ್ಮ ಮಾಡ್ತಾನೆ? ಮನುಷ್ಯ ಅಂದ್ರೆ ಇಲ್ಲಿ ಹೆಂಗು ಗಂಟು ಅಂತಲ್ಲ, ಮನುಷ್ಯ ಉಳ್ಳ ಮನಸ್ಸು ಉಳ್ಳತಕ್ಕಂಥ ಪ್ರಾಣಿ ಎಲ್ಲವೋ ಮನುಷ್ಯರೇ. ಮನುಷ್ಯರಲ್ಲಿ ಇದೆಣ್ಣು ಇರ್ಬೇಕು ಅಂತ. ಯಾಕೆ ಜೀವನ ಮಾಡ್ತೀವಿ? ಜೀವನ ಮಾಡೋದಕ್ಕೆ ಯಾಕೆ ಕೆಲಸ ಮಾಡ್ತೀವಿ? ಏನೇನು ಸಂಪಾದನೆ ಮಾಡ್ತಾ ಇದೀವಿ? ಯಾವುದಕ್ಕೋ ಒದ್ದಾಡ್ತಾ ಇದೀವಲ್ಲ. ನಮ್ಗೇನ್ ಬೇಕು? ನಾವು ಹೇಗಿರ್ಬೇಕು? ಇರೋದಕ್ಕೆ ಮೊದಲೇನ್ ಬೇಕು ಅನ್ನುವಾಗ ನಾವು ದುಡ್ಡು ಕಾಸು ಅದು ಇದು ಎಲ್ಲ ಹೇಳ್ತೀವಿ ಅಲ್ಲ. ನಾವು ಇರೋದಕ್ಕೆ ಮೊದಲು ಉಸಿರ್ಬೇಕಪ್ಪ ಅಂತ ಹೇಳೋದೇ. ಅದಕ್ಕೋಸ್ಕರ ಅವನು ತೀರಾ ಅಪಾಯಕ್ಕೆ ಬಂದ ಮಾತ್ರ ಸಿಲಿಂಡರ್ ಹಾಕ್ಕೊಳ್ಳೋದು ಇಲ್ಲೇ ಇದೆ. ಪ್ರಕೃತಿ ದತ್ತವಾಗಿ ಓಡಾಡ್ತಾ ಇರ್ತಾನೆ, ಮರ್ತಾ ಬಿಟ್ಟಿರ್ತಾನೆ. ಹೌದಾ? ನೋಡಿ, ಅದರೊಳಗೆ ಪಂಚಪ್ರಾಣಗಳಲ್ಲಿ ವ್ಯಾನ ಅನ್ನೋದು ಆಕ್ಸಿಜನ್ ಅಂತ. ವ್ಯಾನ ಅಂದ್ರೆ ಆಕ್ಸಿಜನ್. ಆಕ್ಸಿಜನ್ ಇದೆ ನೋಡಿ. ಹಾಗೆ ಹೊರಗಡೆಯೂ ನೋಡಿ, ನಾವು ಮುಂದಿದ್ದೇನಿದೆ ವಿಶ್ವಾಸದ್ದು ಅದು ಹೇಳಿಲ್ಲ. ಈಗ ನಿಶ್ವಾಸ ಇದೆಯಲ್ಲ, ಈಗ ಉಚ್ಛ್ವಾಸದ್ದಾಯ್ತು. ನಿಶ್ವಾಸ ನಾವು ಬಿಡತಕ್ಕಂತ ಉಸಿರು. ನಾವು ಬಿಡ್ತೀವಿ ಅನ್ನೋದೇನಿಲ್ಲ, ಬಿಡೋದಕ್ಕೆ ನಾವ್ಯಾವ ಹೇಳ್ಕೊಳಕ್ಕೆ ನಾವ್ಯಾವ ಉಸಿರಾಟ ಕ್ರಿಯೆ. ಆ ಶಕ್ತಿ ಹೋಗ್ತಾ ಇದೆ, ಬರ್ತಾ ಇದೆ,
ಸ್ವತಃ ಆದಾಗ ಆಚೆ ಕಡೆ ಹೋದಾಗಲೂ ಕೂಡ ನೋಡಿ ಈ ಪ್ರಕೃತಿಯಲ್ಲಿ ಅವಳು ಹೇಗಿದ್ದಾಳೆ ಅಂದ್ರೆ ಈ ಜೀವಕುಲವು ಪ್ರಾಣಶಕ್ತಿಯನ್ನು ತೆಗೆದುಕೊಂಡು ಅದಕ್ಕೆ ವಿರುದ್ಧವಾಗಿರುವ ಕಾರ್ಬನ್ ಡೈಆಕ್ಸೈಡ್ ಅಲ್ಲ ಇಂಗಾರಾಮ್ಲವನ್ನ ಬಿಡುತ್ತದೆ. ಅಲ್ಲ ಎಲ್ಲ ಕಡೆಯೂ ಇಂಗಾರಾಮ್ಲವೇ ಕುತ್ಕೊಂಡ್ಬಿಟ್ರೆ ನಮಗೆ ಬೇಕಾಗಿರ್ತಕ್ಕಂಥ ಆಕ್ಸಿಜನ್ ಆಮ್ಲಜನಕ ಎಲ್ಲಿಂದ ಬರುತ್ತೆ? ಆದ್ರೆ ಪ್ರಕೃತಿ ಆ ದೇವತೆಯ ಶಕ್ತಿ ನೋಡಿ ಹೇಗಿದೆ, ಗಿಡ ಮರ ಬಳ್ಳಿಗಳೆಲ್ಲವೂ ನಮ್ಮ ಇಂಗಾಲಾಮ್ಲವನ್ನ ತೆಗೆದುಕೊಳ್ಳುತ್ತದೆ, ಮತ್ತೆ ಪ್ರಕೃತಿ ನಿಮಗೆ ಆಮ್ಲಜನಕವನ್ನ ಕೊಡುತ್ತದೆ. ಯಾವ ಮನುಷ್ಯ ಇದನ್ನ ಯಾವ ಲ್ಯಾಬ್ ಅಲ್ಲಿ ಆರ್ಗನೈಸ್ ಮಾಡಬಲ್ಲ ಅಂತ ಹೇಳಿ ನೋಡ. ಪ್ರಕೃತಿಗಿಂತ ದೊಡ್ಡದಾದ ಯಾವುದೇ ಲ್ಯಾಬ್, ಯಾವುದೇ ಪ್ರಯೋಗಶಾಲೆ ಇಲ್ಲ, ಜಗತ್ತಿಗಿಂತ ಪ್ರಯೋಗಶಾಲೆ ಇಲ್ಲ, ಜಗತ್ತಿನಲ್ಲಿರುವ ಈ ಶರೀರಕ್ಕಿಂತ ಪ್ರಯೋಗಶಾಲೆ ಇನ್ನೊಂದಿಲ್ಲ, ಈ ಪಿಂಡದಲ್ಲಿ ಇರುವ ಜೀವಕ್ಕಿಂತ ಇನ್ನೊಂದು ವಿಜ್ಞಾನ ಇಲ್ಲ, ಇದರಲ್ಲಿ ನಡೆಯತಕ್ಕಂತ ಬೇರೆ ಎಲ್ಲ ಕೆಲಸಗಳಿಗಿಂತ ವಿಜ್ಞಾನ ಇನ್ನೊಂದಿಲ್ಲ, ಅದನ್ನ ಆ ರೂಪದಲ್ಲಿ ನೋಡತಕ್ಕಂತ ವಿಜ್ಞಾನಿ ಈ ಜೀವವೇ ಆಗಿದೆ. ಅದಕ್ಕೆ ಹೇ ಮಾನವ ಜೀವಿಯೇ ನೀನು ಮುಕ್ತದಲ್ಲಿ ಎಲ್ಲವನ್ನ ನೋಡು, ಅಂದ್ರೆ ಯಾವ ಮೇಲೂ ನನಗೆ ಒಡೆತನ ಇಲ್ಲ, ಯು ಆರ್ ನಾಟ್ ದಿ ಓನರ್ ಆಫ್ ಎನಿಥಿಂಗ್ ಆನ್ ಇನ್ ದಿಸ್ ವರ್ಲ್ಡ್ ಅಂಡ್ ನಥಿಂಗ್ ಈಸ್ ಯುವರ್, ಯು ಆರ್ ನಾಟ್ ದಿ ಓನರ್ ಆಫ್ ಎನಿಥಿಂಗ್ ಅಂಡ್ ನಥಿಂಗ್ ಈಸ್ ಪರ್ಮನೆಂಟ್ ಇನ್ ದಿಸ್ ವರ್ಲ್ಡ್. ನಾನು ನಾನು ನಂದು ನಂದು ಅನ್ನೋದು ಕೇವಲ ಹುಸಿ ಉಂಬತನ, ಯೋಚನೆ ಮಾಡಿದ್ರೆ ಅದನ್ನ ಅಧ್ಯಯನ ಮಾಡಿದ್ರೆ ಗೊತ್ತಾಗುತ್ತೆ. ಸೊ ಎಲ್ಲವನ್ನ ಉಪಯೋಗಿಸಬೇಕು, ಉಪಭೋಗಿಸಬಾರದು, ಎಲ್ಲವನ್ನ ಕೃತಜ್ಞತೆಯಿಂದ ಸದುಪಯೋಗ ಮಾಡಬೇಕು. ಪ್ರಕೃತಿಯಲ್ಲಿರೋದು ಎಲ್ಲವೂ ಕೂಡ ಮನುಷ್ಯನಿಗೋಸ್ಕರನೆ ಇರೋದು, ಕನ್ಸ್ಟ್ರಕ್ಟಿವ್ ಆಗಿರ್ಬೇಕು ಮೈಂಡ್, ಡಿಸ್ಟ್ರಕ್ಟಿವ್ ಆಗಿರಬಾರದು, ಡಿಸ್ಟ್ರಕ್ಷನ್ ಹೋಗಬಾರದು. ಅದು ವಿಜ್ಞಾನ, ವೇದಾಂತ ವಿಜ್ಞಾನದಲ್ಲಿ ಎಲ್ಲ ಮಾಡಿಟ್ಬಿಟ್ಟಿದ್ದಾರೆ. ನಾವು ಆ ಕಡೆ ಗಮನನೇ ಹಾಕ್ತೀವಿ, ಹೊಸದಾಗೇನೋ ಮಾಡ್ತೀವಿ ತಿಂದ್ಕೊಂಡಿದ್ದೀವಿ. ನೋ, ಎಲ್ಲ ರಜಿ ಇದೆ, ಎಫ್ಟಿಆರ್ ಈ ರಜಿ ಟೀಕ್ ಆ ತರ ಹೀಟ್ ಇಟ್ ಕಟ್ಟಿಟ್ ಇಲ್ಲಿ ನಾವು ಹೀಟ್ ಇಟ್ ಅಂದ್ರೆ ಏನರ್ಥ? ಹೀಟ್ ಅಂದ್ರೆ ತಪಃ. ತಪ ಅಂದ್ರೆ ಏನು? ವಿಚಾರಣೆ ಮಾಡು. ಸ್ವಲ್ಪ ಅದನ್ನ ವಿಚಾರ ಮಾಡಿದ್ರೆ ನಾವು ಎಷ್ಟೊಂದು ಪರಾವಲಂಬಿನಿಗಳು ಅಂತ ಗೊತ್ತಾಗುತ್ತೆ. ಶರೀರ ಇಲ್ಲದೆ ಇರಕ್ಕಾಗಲ್ಲ, ಉಸಿರಿಂದ ಇರಕ್ಕಾಗಲ್ಲ, ಊಟ ಇಲ್ಲದೆ ಇರಕ್ಕಾಗಲ್ಲ, ನಿದ್ರೆ ಇಲ್ಲದೆ ಇರಕ್ಕಾಗಲ್ಲ, ಆಮೇಲೆ ನಾವೇ ಕಟ್ಕೊಳ್ಳೋದು, ಹೆಂಡತಿ ಇಲ್ಲದೆ ಇರಕ್ಕಾಗಲ್ಲ, ಗಂಡ ಇಲ್ಲದೆ ಇರಕ್ಕಾಗಲ್ಲ, ದುಡ್ಡಿಲ್ಲದೆ ಇರಕ್ಕಾಗಲ್ಲ, ಮಕ್ಕಳಿಂದೆ ಇರಕ್ಕಾಗಲ್ಲ, ಆಗಲ್ಲ 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 ಅಂತ ಒಂದೇ ಒಂದು ಇದು ಗೊತ್ತೇ ಇಲ್ಲ. ಅದೊಂದ್ ಮಾತ್ರ ಹಾಗೆ ಬಿಡುತ್ತೆ, ಯಾವ್ದು ಕ್ಲೋಸ್ ಕ್ಲೋಸ್ ಆಗಿ ಜಂಬ ಯಾಕೆ ಅಲ್ಲ, ಯಾವ್ದು ನಮ್ದು ಎಲ್ಲ ಪರಾವಲಂಬ. ಆಗ ಹೇಗಿರ್ಬೇಕು? ಇನ್ನೊಬ್ಬರ ಮನೆಗೆ ಹೋದ ಅತಿಥಿಯ ಆಗಿರಬೇಕು. ಎಚ್ಚರಿಕೆ ಮಾತ್ರ, ಯಾರೋ ಮನೇಲಿ ಗೆಸ್ಟ್ ಆಗಿ ನಮ್ಮನ್ನ ಕರೆದಿರ್ತಾರೆ, ಹೋಗಿರ್ತೀವಿ, ಏನ್ರಿ ಪುಂಡನೆ ಹೊಟ್ಟಲ್ಲ ನೀವು ಅಂತೀರಾ, ಹೇಳಿ ಹಿಂಗೆ ಹೋಗ ಬಂದಿರದೆ ಒಂದು ಊಟ ಮಾಡ್ಕೊಂಡು ಅಂತಾರ ಇಲ್ವಾ? ಮಾತಾಡಲ್ಲ ನೀವು, ಹೌದಾ? ಕಾಫಿ ಚೆನ್ನಾಗಿದೆ ಅಂದ್ರೆ ಏನ್ ಹೇಳ್ತೀರಿ? ಅಮೃತ ಇದ್ ಆಗಿದೆ, ಉಪ್ಪಿಟ್ಟು ಕೊಟ್ರು ನಿಮ್ಗೆ ಸೇರಲ್ಲ, ಆದ್ರೂ ತುಂಬಾ ಜನ ಎಲ್ಲಬೇಕು, ಹೌದಾ? ಮಾತು ಇಟ್ಕೊಂಡು ಅವ್ರನ್ನೆಲ್ಲ ಹೋಗ್ಲಿ ಹಾಡಿ ಎಲ್ಲ ಮಾಡಿ ಏನೋ ಕವರ್ ತಗೊಂಡು ಹೋಗಿ ಕೊಟ್ಬಿಟ್ಟು ಅವ್ರಿಗೆ ಆಲ್ ದಿ ಬೆಸ್ಟ್ ಇನ್ನೊಂದು ಸಿಗೋಣ ಅಂದ್ಬಿಟ್ಟು ಬಂದ್ಬಿಡ್ತೀರಾ. ನಿಮ್ಗೆ ಆ ಮನೆ ವಾತಾವರಣ, ಅವರ ಉಪಚಾರ, ತಿಂಡಿ ಕಾಫಿ ಯಾವ್ದು ಬಿಡುತ್ತೆ ಇದ್ರೆ ಆದಷ್ಟು ಇನ್ನೊಂದ ಜೊತೆ ಅಲ್ಲಿ ಹೋಗೋದಕ್ಕೆ ಅವಾಯ್ಡ್ ಮಾಡ್ತೀರಾ. ಈ ಲೋಕವು ಹಾಗೆ, ಹೇ ಜೀವವೇ ಶರೀರ ತಗೊಂಡಿದ್ಯಾ, ಇಲ್ಲಿದ್ಯಾ, ಇಲ್ಲಿ ವ್ಯವಸ್ಥೆ ಎಲ್ಲವನ್ನ ನೋಡಿಬಿಡು, ಚಂದದಲ್ಲಿ ಬೇಕೋ ಬೇಡವ ಎಲ್ಲ ತೀರ್ಮಾನ ಮಾಡ್ಕೊ. ಏನಿದ್ರು ಇಲ್ಲಿ ಯಾವತ್ತೂ ನಮ್ಗೆ ಓನರ್ಶಿಪ್ ಇಲ್ಲ, ಏನಿಲ್ಲ, ಎಲ್ಲವೂ ಕೂಡ ಸಾಮ್ರಾಜ್ಯ ಬೇರೆ ಇರೋದು, ಆದ್ರೆ ನನ್ನದೇ ಆದ ಸ್ವರಾಜ್ಯವಿದೆ, ಅಲ್ಲಿ ನಾನು ಮುಕ್ತನಾಗಿದ್ದೇನೆ ಅನ್ನುವಾಗ ಪರಮಪದದ ವಿಚಾರ ಬರುತ್ತೆ. ಅವಾಗಲೇ ಮುಕ್ತ ಸಾಮ್ರಾಜ್ಯಕ್ಕೆ ಹೋಗೋದಕ್ಕೆ ಜೀವಕ್ಕೆ ಹೆಚ್ಚು ಶಕ್ತಿ ಬರುತ್ತೆ, ಯೋಗ್ಯತೆ ಬರುತ್ತೆ. ಅದು ಮೊದಲೇ ಬಂದ್ರೆ ಇಲ್ಲಿ ಇರುವಾಗಲೇ ಅದು ನೋಡ್ಬೋದು, ಹೌದಾ? ಅದರಿಂದ ವಿವರಣೆ ಮಾಡಿ, ನಿಮ್ಗೆ ಸಾಮ್ರಾಜ್ಯದಲ್ಲಿ ದಾಸ್ಯ ಬೇಕಾ ಅಥವಾ ಸ್ವರಾಜ್ಯದಲ್ಲಿ ಒಡೆತನ ಬೇಕಾ? ಸ್ವರಾಜ್ಯವನ್ನು ಸಂಪಾದನೆ ಮಾಡಿ, ಹೌದಾ? ಅದಕ್ಕಾಗಿ ಬೇಕಿರತಕ್ಕಂತ ಉಪಾಸನ ಮಾಡ್ತೀವಿ. ಇರೋ ಶ್ಲೋಕ ಇದೆ, ಮುಂದಿನ ಶ್ಲೋಕವನ್ನ ನೋಡೋಣ. ತವ ಸುರಸಿದಂ ಸತ್ಯ ದರುಚೇ ಪ್ರವಕ್ಷ್ಯೇ ಸಾದೃಶ್ಯಂ ಜನಯ ಸುಫಲಂ ವಿತ್ರುಮಲತಾ ನ ಬಿಂಬಂ ಸದ್ಬಿಂಬಾ ಪ್ರತಿಫಲನ ರಾಗಾಗರುಹಿತಂ ಸು
ಗುಲಾಮಸ್ಯಾರೋಡು ಕಥಮಿವ ವಿಲಚೇತ ಕಲಯ ಕೃಷ್ಯಾರಕ್ತಾಯ ತವ ಸುದತಿ ದಂತಸ್ಯ ದಂತೇ ಪ್ರವಕ್ತ್ಯೇ ಸಾದೃಶ್ಯಂ ಜನಯಿತು ಫಲಂ ಪಿತೃಮಲತಾ ಬಿಂಬಂ ತಿಂಬ ಪ್ರತಿಫಲನ ರಾಗಾದರುಣಿತಂ ಸುನಾಮಸ್ಯಾರೋಡು ಕಥಮಿವ ವಿಲಚೇತ ಕಲಯ ಸ್ವರಕ್ಕೆ ಪ್ರಧಾನವಾಗಿರುವ ಉಸಿರಾಟವನ್ನು ನೋಡಿದ್ವಿ. ಆದ್ರೆ ಸ್ವರದಿಂದ ಹೊರಡುವ ಇವಾಗ ನಾವು ನೆಕ್ ನೋಡ್ಬೇಕಾಗಿರೋದು ಸ್ವರ ಅಸಲು ಏನ್ ಬಾಬಾ ಬಾಬಾ ಮಾ ಅಂತ ನೀವು ಹೇಳ್ಬೇಕಾದ್ರೆ ಏನ್ ಬಿಡ್ತೀರಿ? ಹೌದಾ, ಬಾಬಾ ಬಾಬಾ ಮಾ ಏನ್ ಬಿಡ್ಬೇಕು? ತುಟಿ ಅಲ್ವಾ, ತುಟಿಯನ್ನು ವರ್ಣನೆ ಮಾಡ್ತೀವಿ. ಏನ್ ತುಟಿನ ವರ್ಣನೆ ಮಾಡೋದು ಅಂತ ನಿಮ್ಗೆ ಅನ್ಸ್ಬೋದು. ಆದ್ರೆ ಇದಲ್ಲಿ ಇರತಕ್ಕಂಥ ಶೀಲ ಭಾಗವನ್ನು ನೋಡ್ಬೇಕು. ಅಂದ್ರೆ ಅತ್ಯಂತ ಈ ಮನುಷ್ಯ ಏನೇನು ಉಸಿರಾಡ್ತಾ ಇದ್ದ ಏನ್ ಮಾಡ್ತಾ ಇದ್ದಾನೋ ಅದ್ರ ಮುಂದುವರಿದು ಈ ವಾಣಿಯನ್ನು ಹೇಳ್ತಾ ಇದ್ದಾರೆ. ನಾವು ಮಾತಾಡಬೇಕಾದ್ರೆ ಮಾತು ಅಂತ ಶುರುವಾಗಬೇಕಾದ್ರೇನೆ ಎರಡರ ಜೋಡಣೆ ಆಗುತ್ತೆ, ಮೇಲ್ದುಟಿ ಹೇಳದುಟಿ. ಆ ತುಟಿ ಎಷ್ಟೊಂದು ಪ್ರಮುಖ ಇದೆ ನೋಡಿ. ಮೊದಲ್ವಾ ಬಾಯಿ ಅಂತ ನೀವು ಹೇಳಬೇಕಾದ್ರೆ ಶುರುವಾಗಬೇಕಾದ್ರೆ ಬಾ ಅನ್ಬೇಕಾದ್ರೆ ಹೇಳ್ಬೇಕು. ಈಗ ಯೋಚನೆ ಮಾಡಿ, ಮೂಗಿದೆ, ಉಸಿರಾಡ್ತಾ ಇದ್ದೀರಾ, ಮಾತಾಡೋಣ ಅಂತ ಅನ್ನಿಸ್ತಾ ಇದೆ, ಎಲ್ಲ ಕರೆಕ್ಟ್. ತುಟಿ ಹೇಳಿಲ್ಲಪ್ಪ, ಏನ್ ಮಾಡ್ತೀರಿ ಅಲ್ಲ? ಬಾಯಿ ತೆಗೆದರೆ ಬಣ್ಣ ಗೇಡು, ಬಾಯಿ ತೆಗೆಯದಿದ್ದರೆ ಬಾಯಿ ಅರ್ಥ ಆಗೋದೇ ಇಲ್ಲ. ಅದರಿಂದ ನಾವು ಬಾಯಿ ತೆಗೆದಕ್ಕೆ ಹಲ್ಲು ಕಾಣುತ್ತಲ್ವಾ, ಹಲ್ಲನ್ನು ಹೊರಡಿಸಿ ಆದ್ರೆ ಹಣ್ಣು ಹಲ್ಲು ಕಾಣದ್ದೇ ಇದ್ದರೆ ಹೊರಡಿಸಕ್ಕಾಗೋಲ್ಲ. ಆದ್ರೆ ಅದು ಚಂದ ಇದೆ ಅಂತ ಹೇಳ್ಬೇಕಾದ್ರೆ ಬಾಯಿ ತೆರಿಬೇಕು, ಬಾಯಿ ತೆಗಿಬೇಕಾದ್ರೆ ಬಾಯಿ ಇರ್ಬೇಕು, ಬಾಯಿ ಇರ್ಬೇಕಾದ್ರೆ ಎರಡು ಸುದ್ದಿಗಳನ್ನ ಸುಂದರವಾಗಿರ್ತಕ್ಕಂಥ ವಿಚಾರ ಇದೆ. ಅಂದ್ರೆ ಯು ಸಿ ದಿ ಹ್ಯೂಮನ್ ಬಾಡಿ ಇದೆಯಲ್ಲ, ಇದು ಎಷ್ಟು ಸುಂದರವಾದ ಮಾಡೆಲ್ ಅಂತ ಅಲ್ಲ. ಯಾರ್ಯಾವ್ದು ನೆಲ್ಲೆಲ್ಲಿ ಇಡ್ಬೇಕು ಅಲ್ಲಲ್ಲೇ ಇಟ್ಟು ಹೇಗೆ ಈ ಬಾಯಿನ ತಲೆ ಹಿಂದಲೇ ಇಟ್ಟಿದ್ರು ಇಟ್ಕೊಳ್ಳಿ, ಚೆನ್ನಾಗಿರ್ತಿತ್ತ? ಏನೋ ತರ ಇದೆ ಬದಲ್ಲ, ಬಿಗ್ ಬಾಸ್ ತರ. ಹೌದು ಸ್ವಾಮಿ, ಕಣ್ಣ್ಯಾವ ಮೂಗ್ಯಾವ್ದು ಅದೇ ಕಾಣ್ತದೆ. ಬಿಗ್ ಬಾಸ್ ಎರಡಕ್ಕೂ ಬಿಗಿ ತೆಗೆದ್ರೆ ಬಾ ಬಾಗ್ಬೇಕು ಹೌದಾ? ಆದ್ರೆ ಎಷ್ಟು ಪ್ರಮುಖ ನೋಡಿ, ನಮಗೆ ಸ್ವರ ಇದೆ ಎಲ್ಲ ಇದೆ ಹೇಳಕ್ಕಾಗತ್ತೆ, ಆದ್ರೆ ಬಾಯಿ ಇಷ್ಟೊತ್ತಿ ಬಾಯಿದ್ದರೂ ಮಾತಿಲ್ಲ, ಮೌನ ಧಾರಣೆ. ಅಂದ್ರೆ ನಾವು ಉಸಿರಾಡುವಾಗ ಅದಕ್ಕೆ ಉಂಟಾಗತಕ್ಕಂಥ ಅಕ್ಷರಗಳನ್ನ ಹೊರಗೆಡುವುದಕ್ಕೆ ಬಾಯಿ ಮುಖ್ಯ. ಆದ್ರೆ ಬಾಯಿ ಮುಖ್ಯ ಅನ್ನುವಾಗ ಬಾಯಿನ ಲಕ್ಷಣ, ಬಾಯಿನ ಸೌಂದರ್ಯ, ಆ ಲಹರಿ ಇರುವುದು ತುಟಿಯ ರಚನೆಯಲ್ಲಿ. ಆ ತುಟಿ ಅಂತ ಕರೀತಾರದು, ಆ ರಚನೆ ಇದೆಯಲ್ಲ ಅದನ್ನ ತುಟಿ ಹೌದಾ? ಅದೆರಡು ಇಲ್ಲದೆ ಇದ್ರೆ ಅದೆರಡು ಕೂಡಲು ತೆಗೆದು ಮಾಡದೆ ಇದ್ರೆ ಓಂಕಾರವನ್ನು ಹೇಳುವಾಗಲೂ ಕೂಡ ನಮಗೆ ಆ ಉಮ ಹೇಳುವಾಗ ಲಯವಾಗುವುದು ಯಾವುದರಲ್ಲಿ? ಅಲ್ಲ ಮಹೇಶ್ವರದಲ್ಲಿ ಆ ಉಮ ಓಂಕಾರ, ಅದು ಸಂಯುಕ್ತಾಕ್ಷರ. ಆ ಸಂಯುಕ್ತಾಕ್ಷರವನ್ನು ನೀವು ಹೇಳುವಾಗ ನಾಟಕದಲ್ಲಿ ಅನುನಾಸಿಕಗಳನ್ನು ಬಳಸಿಕೊಂಡು, ವ್ಯಂಜನಗಳನ್ನು ಬಳಸಿಕೊಂಡು, ಸ್ವರವನ್ನು ಬಳಸಿಕೊಂಡು ಎಷ್ಟೊಂದು ಮಧುರವಾದ ಗಾಯನವನ್ನು ಕೇಳ್ತೇವೆ, ಎಷ್ಟೊಂದು ಮಧುರವಾದ ಮಾತುಗಳನ್ನು ಆಡ್ತೇವೆ, ಎಷ್ಟೊಂದು ಪ್ರವಚನಗಳನ್ನು ಅದನ್ನೆಲ್ಲ ಕೇಳತಕ್ಕಂಥದ್ದು ಬೇಕಾಗಿರುವುದು ಬಾಯಿ ತೆರೆದು ಮುಚ್ಚತಕ್ಕಂತಹ ಒಂದು ವ್ಯವಸ್ಥೆ, ದಾರಿ ದ್ವಾರ ಇದೆಯಲ್ಲ ಅದು ಎರಡು ತುಟಿಗಳು ಎಷ್ಟು ಪ್ರಧಾನವಾಗಿ ಕೆಲಸ ಮಾಡುತ್ತೆ ಹೌದಾ? ದಿನನಿತ್ಯ ನಾವೆಲ್ಲರೂ ಎಲ್ಲದಕ್ಕಿಂತ ಜಾಸ್ತಿ ಮಾತಾಡೋದು, ಜಾಸ್ತಿ ಮಾಡೋದು, ಮಾತನಾಡೋದೇ ಜಾಸ್ತಿ ಮಾಡೋದು ಹೌದಲ್ವಾ? ಮಾತು 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 ಬರೀ ಮಾತೆ, ಭಾರತ ಮಾತೆ, ವೇದ ಮಾತೆ, ಗೀತಾ ಮಾತೆ, ಮಾತೆ ಮಾತೆ ಸುದ್ದಿ ಇಲ್ಲೇ ಇಲ್ಲ. ಅದಕ್ಕೋಸ್ಕರ ಈ ಮಾತಿದೆಯಲ್ಲ ಅದಕ್ಕೆ ಪ್ರಧಾನವಾದದ್ದು ಬಾಯಿ. ಬಾಯಿಯ ರಚನೆಯಲ್ಲಿರುವ ಎರಡು ತೆರೆದಿರತಕ್ಕಂಥ ವಿರೂಪದಲ್ಲಿ ಕಾಣತಕ್ಕಂಥ ಮೇಲ್ದುಟಿ ಹೇಳ ಅದರ ವರ್ಣನೆಯನ್ನ ಪ್ರಕೃತಿಯ ಹೋಲಿಸಿ
ಆ ಶಕ್ತಿಯ ಪ್ರಾಗಟ್ಯಕ್ಕೆ ಬೇಕಾಗಿರುವ ಇನ್ನೊಂದು ಪರಮುಖವಾಗಿರುವ ದ್ವಾರವನ್ನ ವರ್ಣನೆ ಮಾಡ್ತಾ ಇದ್ದಾರೆ. ಅದರ ವರ್ಣನೆಯ ಸೌಂದರ್ಯವನ್ನ ಎಂಟ ಏನು ಪದಗಳನ್ನು ಕೊಡ್ತೇವೆ ನೋಡೋಣ. ಸುಧತಿ ಸುಂದರವಾದ ಹಲ್ಲುಗಳು ಹೇ ದೇವಿ. ಹೇ ದೇವಿ, ಸುಂದರವಾದ ಹಲ್ಲುಗಳು ನಮ್ಗೆ ಗೊತ್ತಾಗದೆ ಅವರ ಮಂದ ಹಾಸದಿಂದ ಸನ್ಮುಖವಾಗಿದ್ದಾಗ ಅಲ್ಲ ಜೋರಾಗಿ ಅಟ್ಟಹಾಸದಿಂದ ಹಲ್ಲು ಕಡಿಯಬಹುದು, ಆದ್ರೆ ಅದು ಸೌಂದರ್ಯವಾಗುವುದಿಲ್ಲ. ಮಂದಸ್ಮಿತವಾಗಿರುವಾಗ ಹೇ ಪ್ರಕೃತಿಯೇ, ಹೇ ತಾಯಿಯೇ, ನೀನು ಯಾವಾಗಲೂ ನಸನಗುತ್ತಿರುವಾಗ ಕರುಣೆಯಿಂದ ಪ್ರೀತಿಯಿಂದ ಎಲ್ಲ ಮಕ್ಕಳ ಕಡೆಗೆ ಕಾರುಣ್ಯದಿಂದ ನೋಡುವ ತಾಯಿಯ ಆ ನಗು ಏನಿದೆ, ಆ ನಗುವಿನ ಹಿಂದೆ ಇರತಕ್ಕಂತಹ ದಂತ ಪಂಕ್ತಿಗಳೇನಿದೆ ಅದು ಹೊಳೆಯುತ್ತದೆ. ತವ ನಿನ್ನ ಪ್ರಕೃತಿಯ ಸ್ವಾಭಾವಿಕವಾಗಿಯೇ ಆರಸ್ತಾಯ ಕೆಂಪಾಗಿರುವ ದಂತಸ್ಯದ ರುಚಿ ತುಟಿಗಳ ಕಾಂತಿಗೆ ಸಾದೃಶ್ಯಂ ಹೋಲಿಕೆಯನ್ನು ಪ್ರವಕ್ತೆ ಎದುರಿಸಿದೆ. ಹೇಗಿದೆ ನೋಡಿ, ದಂತಪಂಕ್ತಿಯಲ್ಲಿರೋದ್ರಿಂದ ಹೊಳಪಿದೆಯಲ್ಲ, ಅದು ಈಗಿನ ತುಟಿಯಲ್ಲಿರುವ ಸೌಂದರ್ಯದ ಪ್ರತಿಬಿಂಬದಂತೆ ಕಾಣುತ್ತದೆ ಎಂದು ಮಾತು. ಅಂದ್ರೆ ಕೆಂಪಾಗಿರುವ ನಿನ್ನ ತುಟಿಗಳಿಂದ ಒಳಗಡೆಯ ಹಲ್ಲು ಕೂಡ ಪ್ರತಿಬಿಂಬಿಸುತ್ತದೆ, ಅಂದ್ರೆ ಅದು ಹೊಳೆಯುತ್ತದೆ, ಫಳಫಳ ಅಂತ ಹೊಳೆಯುತ್ತೆ ಅಂತ ಈ ತುಟಿಯನ್ನ ವರ್ಣನೆ ಮಾಡುವಾಗ ಈ ಪ್ರಾಕೃತಿಕವಾಗಿ ಈ ದೇವನ್ನು ನೋಡೋದಲ್ಲ, ಯಾವಾಗಲೂ ನೋಡಿ ಮಳೆಗಾಲದಲ್ಲಿ ಮಳೆ ನಿಂತು ಆಕಾಶ ಶುಭ್ರವಾಗಿದ್ದಾಗ ಮತ್ತೆ ಎಲ್ಲವೂ ಹಸಿರುಮಯವಾಗಿರುವಾಗ ಪ್ರಕೃತಿ ಎಲ್ಲ ಹೇಗಿರುತ್ತೆ, ನಳ ನಡೆಸುತ್ತಿರುತ್ತದೆ ಅಲ್ವಾ? ಪ್ರಕೃತಿಯು ನಗುತ್ತಿರುವಂತೆ ನಮಗೆ ಕಾಣುತ್ತದೆ. ಹಾಗೆ ನಗ್ತಾ ಇರಬೇಕಾದ್ರೆ ಅವಳಲ್ಲಿ ಇರತಕ್ಕಂತ ಈ ವಿವಿಧ ಈ ತುಟಿಗಳೇನಿದೆ, ಹಾಗೆ ಎಲ್ಲ ಮರಗಳಲ್ಲೂ ಎಲ್ಲ ಹೂವಿನ ಗಿಡಗಳಲ್ಲೂ ಹೂವುಗಳು ಕೆಂಪಗೆ ಎಲ್ಲ ಕಡೆ ಇರತಕ್ಕಂತ ಚೆಂದಾಗಿ ಸುಂದರವಾಗಿ ಕಾಣುತ್ತೆ. ಅರುಣೋದಯದಲ್ಲಿ ನೀವು ಅದನ್ನು ನೋಡುವಾಗ ಅದೆಲ್ಲವೂ ನಮ್ಗೆ ಕೆಂಪು ಕೆಂಪಾಗಿ ಕಾಣುತ್ತದೆ, ಹಸಿರಿನಿಂದ ನಳ ನಡೆಸುತ್ತಿರುತ್ತದೆ ಅಂತ ಕಾಣಲ್ವಾ? ಅವಾಗ ಏನಾಗುತ್ತೆ, ಪ್ರಕೃತಿಯು ತುಂಬಾ ಚೆಂದದಲ್ಲಿ ನಗುತ್ತಿದ್ದಾಳೆ, ಅಸನ್ಮುಖಳಾಗಿದ್ದಾಳೆ, ಪ್ರಕೃತಿಯು ನಮ್ಮೆಲ್ಲರ ಬಗ್ಗೆ ಪ್ರಸನ್ನಳಾಗಿದ್ದಾಳೆ. ಆ ಪ್ರಸನ್ನತೆಯ ಕುರುಹು ನಗು, ಆ ನಗುವಿನಲ್ಲಿ ಇರತಕ್ಕಂತ ಏನು ಕಾಣುತ್ತಾ ಅದು ಯಾವುದಿಂದಾಗಿದೆ ಅಂದ್ರೆ ನಿನ್ನ ತುಟಿಯ ವಿವಿಧ ಮೇಲ್ದುಟಿ ಕೆಳದುಟಿಗಳಿರ್ತಕ್ಕಂತ ಆ ಕೆಂಪಿನಿಂದ ಉಂಟಾಗಿರ್ತಕ್ಕಂತ ಪ್ರತಿಬಿಂಬದಂತೆ ಎಂದು ನಾನು ಭಾವಿಸುತ್ತೇನೆ. ಒಂದು ಭಾವ. ಆಮೇಲೆ ವಿದ್ರುಮಲತ ಹವಳದ ಬಳ್ಳಿಯು ಫಲಂ ಹಣ್ಣನ್ನು ಜನಗಿಟ್ಟು ಉಂಟು ಮಾಡಬೇಕು. ನೋಡಿ, ಪುನಃ ನಿಮ್ಮ ತೊಂಡೆಯ ಹಣ್ಣು ತದ್ಬಿಂಬಂ ಪ್ರತಿಫಲನ ರಾಜಿತ. ಅವಳಿಯ ಪ್ರತಿಫಲನದಿಂದ ಕೆಂಪಾಗಿತ್ತು. ಎರಡು ಆಗದೆ ಇರೋದು, ಅದರ ಹೋಲಿಕೆ ಹೇಗಿದೆ, ಕವಿ ಭಾವ ಹೇಗಿದೆ ಅಂದ್ರೆ ಯಾವುದಾದ್ರೂ ಒಂದು ಹವಳದ ಬಳ್ಳಿ ಇರುತ್ತಾ ಇಲ್ಲ? ಕಾವ್ಯದಲ್ಲಿ ಮಾತ್ರ ಸಾಧ್ಯ, ಕಾವ್ಯದಲ್ಲಿ ಮಾತ್ರ ಸೌಂದರ್ಯ. ಹವಳದ ಬಳ್ಳಿಯಲ್ಲಿ ಯಾವುದಾದ್ರೂ ಒಂದು ಹಣ್ಣು, ಎಂತ ಹಣ್ಣು, ಅದು ಬಿಡುವಂತಿದ್ದರೆ ಅದರ ಬಿಂಬ ಅದರ ಪ್ರತಿಬಿಂಬದಂತೆ ಬಂಡೆ ಹಣ್ಣಲ್ಲಿ ಕೂಡ ಬಂಡೆ ಹಣ್ಣಿನ ಒಳಗಡೆ ಕೆಂಪು ಹೋಗಿರುತ್ತೆ ಹೌದಲ್ವಾ? ಬಂಡೆ ಹಣ್ಣಿನಂತಹ ತುಟಿ ಉಳ್ಳವಳು ತುಟಿ ಉಳ್ಳವನು ಹೌದಾ? ತಾಂಬೂಲವರ್ಣದ ಅಂತ ಏನಿದೆ, ತಾಂಬೂಲವರ್ಣ ಆಗದಿದೆಲ್ಲವೂ ಕೂಡ ಕೆಂಪಾಗಿ ಇರುತ್ತದೆ. ಅದಿರುವಾಗ ಹೇಳ್ತಾ ಇದ್ದಾರೆ, ಅಕಸ್ಮಾತ್ ಏನಾದ್ರು ಅವಳ ಪ್ರಕೃತಿಯನ್ನ ಎಲ್ಲಿಗೆ ಹೋಗ್ತಾರೆ ಅಂದ್ರೆ ನಮಗೆ ಕಾಣತಕ್ಕಂತ ಪ್ರಾಕೃತವಾಗಿರುವ ಒಂದು ಹವಳಕ್ಕೆ ಆ ಪ್ರಕೃತಿ ದೇವತೆಯನ್ನ ಹೋಲಿಸೋದು ತುಂಬಾ ಕಡಿಮೆ ಅಂತ ಹೇಳ್ತಿದ್ದಾರೆ. ಅದಾಗೋದಿಲ್ಲ, ಅಂತ ಒಂದು ಹವಳದ ಬಳ್ಳಿ ಇದ್ದಿದ್ರೆ ಅದರಲ್ಲಿ ಏನಾದ್ರಂತ ಹಂತು ಹಣ್ಣು ಬಿಟ್ರೆ ಅದರಿಂದ ಪ್ರತಿಬಿಂಬಿತವಾಗಿರುವ ತೊಂದೆ ಹಣ್ಣು ಪ್ರಾಕೃತ ಯಾವುದೋ ಗಿಡದಲ್ಲಿ ಬಿಡುತ್ತಲ್ಲ, ಅದಕ್ಕೆ ನಿನ್ನ ತುಟಿಗಳನ್ನ ಹೋಲಿಸಬಹುದೇ? ಎಲ್ಲಾದ್ರೂ ಉಂಟೆ ಆ ಕೆಂಪಲ್ಲಿ ಈ ಕೆಂಪಲ್ಲಿ ಹೌದಲ್ವಾ? ನಾವ್ ಯಾವ್ದೋ ಒಂದು ತಾತ್ಕಾಲಿಕವಾಗಿ ಹಾಕೊಂಡಾಗ ಎಲೆ ಅಡಿಕೆ ಹಾಕೊಂಡಾಗ ಅದು ಕೂಡ ಏನೋ ಬರೀ ಯಾವ್ದೇನೋ ಅಲ್ಲ, ಮೂರು ಹಾಕೋಬೇಕು ಹೌದಾ? ಎಲೆ ಇರ್ಬೇಕು, ಅಡಿಕೆ ಇರ್ಬೇಕು, ಸುಣ್ಣ ಇರ್ಬೇಕು. ಇದು ಹಾಕೊಂಡು ಬರೀ ಸುಣ್ಣ ಹಾಕೊಂಡ್ಬಿಟ್ರೆ ಇರೋ ತೊಟ್ಟು ಬೇರೆ ತರ, ಬರೀ ವಿಳೆದೆಲೆ ಹಾಕೊಂಡ್ಬಿಟ್ರೆ ಗಂಟಲ ಉರಿ ಹಾಕೋ, ಬರೀ ಅಡಿಕೆ ತಿಂದ್ರೆ ಮೊದಲೇ ಸೊಪ್ಪು, ಇವನಿಗೆ ಮೊದಲೇ ಸೊಕ್ಕಿದೆ, ನೀನು ಅಡಿಕೆ ಮೇಲೆ ತಿಂದ್ರೆ ಸೊಪ್ಪೋ. ಈ ಮೂರನ್ನ ಒಂದು ಪ್ರಮಾಣದಲ್ಲಿ ಹಾಕಿಕೊಂಡಾಗ ಮೂರು ಸೇರಿ ಏನಾಗುತ್ತೆ, ವರ್ಣ ಕೆಂಪು ವರ್ಣ ರಂಜಿತವಾಗುತ್ತದೆ. ಇಡೀ ಆದ ತುಟಿಯೆಲ್ಲ ಕೆಂಪು ಕಾಣ, ಅದು ತಾತ್ಕಾಲಿಕ. ಅದೇನೇ ಈ ಪ್ರಾಕೃತ ಶರೀರದಲ್ಲಿ ತಾತ್ಕಾಲಿಕವಾಗಿರುವಾಗ ತಾತ್ಕಾಲಿಕ ಅನುಭವ, ಆದ್ರೆ ಪ್ರಕೃತಿ ನಿತ್ಯ ನಿರಂತರ ಅನಾದಿ, ಯಾವಾಗಲೂ ಇರ್ತಕ್ಕಂತ ಈ ಹೀಗಿರ್ತಕ್ಕಂತ ಆ ಬಿರು ಆಗಿರ್ತಕ್ಕಂತ ಬಿರುಕು ಬಿಟ್ಟಿರುವ ಅಂದ್ರೆ ಅದು ಅಸನ್ಮುಖಿಯಾಗಿರ್ತಕ್ಕಂತ ಆ ಭಾವವನ್ನ ಆ ತೊಡ್ಡೆ ಹೆಣ್ಣಿನಂತೆ ಕಾಣುತ್ತೆ ಅಂತ ಹೇಳೋದಕ್ಕೂ ಕೂಡ ಅವೆಂತ ಕವಿಗಳು ಅಂತ ಚಕ್ರಭೂತ್ವಾದ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಮುಂದೆ ಏನಂತ ನೋಡಿ,
ತದ್ದಿಂದ ಪ್ರತಿಫಲನರಾದಾಗ ನಿತಂ ನಿನ್ನ ಕೆಳಗಡಿಯ ಪ್ರತಿಫಲನದಿಂದಯೇ ಕೆಂಪಾಗಿದ್ದು ಸ್ವಲ್ಪ ಭಾಗದಿಂದಲೂ ಸ್ವಾಮ್ಯವನ್ನು ಹೊಂದಲು ಹೇಗೆ ತಾನೆಲ್ಲ ನಾಚಿಕೆ ಪಡುವುದಿಲ್ಲ. ಈ ತೊಂಡೆ ಹಣ್ಣಿಗೆ ಏನಾದರೂ ಈ ಐಡಿಯಾ ಬಂದ್ಬಿಟ್ರೆ ನಿನ್ನ ಮೇಲ್ದುಡಿಯನ್ನ ನೋಡಿ ಎಳದುಡಿ ಏನಾದರೂ ನಾನು ತೊಂಡೆ ಹಣ್ಣಿನಂತೆ ಅಂದ್ರೆ ಮೇಲಿನ ನಿಂತ ಕೆಳಗಡೆದು ಪ್ರತಿಫಲನ ಉಂಟಾಗುತ್ತದೆ, ಅದರಿಂದ ನಾನು ಬಹಳ ಬೆಳೆದುತ್ತಿದ್ದೇನೆ ತಾನೇ ಸ್ವಾರ್ಥದಿಂದ ಇನ್ನೊಂದರ ಅನುಕೂಲವಿಲ್ಲದೆ ಎಂದು ಜಂಪ ಪಡಲು ಅದಕ್ಕಾಗುತ್ತದೆಯೇ ಇಲ್ಲ ನಾಚಿಕೆ ಉಂಟಾಗುತ್ತದೆ ಅಲ್ವಾ? ಹೇಗೆಂದರೆ ಸೂರ್ಯ ಮೇಲೆ ಇದ್ದಾನೆ, ಬೆಳಗಾಗಿದ್ದು ನಾವು ಸೂರ್ಯನ ಬೆಳಕಿನಲ್ಲಿ ಈ ಜಗತ್ತನ್ನ ನೋಡುತ್ತೇವೆ, ನೋಡ್ತೀವಲ್ವಾ? ಯಾವುದೇ ತರತಮವಿಲ್ಲದ, ಎಲ್ಲದರಲ್ಲಿಯೂ ಯಾವುದೇ ಪಕ್ಷಪಾತವಿಲ್ಲದ ಸಕಲ ಚರಾಚರ ವಸ್ತುಗಳ ಮೇಲೂ ಏಕವಾಗಿ ಬಿಟ್ಟಿಟ್ಟುವ ಆ ಸೂರ್ಯನ ಪ್ರಕಾಶ ಏನಿದೆ, ಬೆಳಕು ಶಾಖ ಏನಿದೆ, ಅದರ ಅಡಿಯಲ್ಲಿ ಬದುಕುವ ನಾವು ಈ ಜಗತ್ತಿನಲ್ಲಿ ಕಾಣುವ ಎಲ್ಲದರಲ್ಲೂ ಪಕ್ಷಪಾತವನ್ನು ತಾಳುತ್ತೇವೆ ಅದಲ್ವಾ? ಸೂರ್ಯನಿಗೆ ನಮ್ಗಿನ ತೋರಿಸುವಾಗ ಅವನಿಗೆ ಯಾವುದೇ ಪಕ್ಷಪಾತ ಇಲ್ಲ, ಇದು ಹೆಣ್ಣು ಇದು ಗಂಡು ಸ್ನಾನ ಮಾಡಿಲ್ಲ, ಅವನು ಬೈರಾಗಿ ಭಿಕ್ಷಿಕ ಬ್ರಾಹ್ಮಣ ಅವನಿದು ಏನೂ ಇಲ್ಲ ಅವನಿಗೆ. ಆದರೆ ಅದರ ಬೆಳಕಿನಲ್ಲೇ ಅವನನ್ನೇ ಬಳಸಿಕೊಂಡು ಕೆಳಗಡೆ ಇರುವ ಮೇಲ್ಗಡೆ ಇರುವವನು ಆ ಸೂರ್ಯ ಬಿಂಬದಿಂದ ಪ್ರತಿಬಿಂಬಿತವಾಗಿರುವ ಈ ಅಂತಃಕರಣವುಳ್ಳತಕ್ಕಂಥ ಈ ಮಾನವ ಜೀವಿ, ಇದು ಪ್ರಾಣಿ ಇದು ಪಕ್ಷಿ ಇದು ನಾನ್ ಬೇರೆ ಅವನು ಬೇರೆ ನಂದು ಅಂತ ಪಕ್ಷಪಾತವನ್ನು ಮಾಡ್ತಾನಲ್ಲ, ಇದನ್ನ ನೆನೆದಾಗ ಯಾವುದರಿಂದ ಪ್ರತಿಬಿಂಬಿತವಾಗಿದ್ದೇವೋ ಅದು ಯಾವುದು ಬಿಂಬವೋ ಅದಕ್ಕಿಂತ ಇಂದು ಕೂಡ ದೊಡ್ಡದಾಗಿಲ್ಲಲಾರದು, ಅದನ್ನ ನೆನೆದು ನಾಚಿಕೆಯಾಗಬೇಕಲ್ವಾ ಅಂತ ಕೇಳ್ತಾರೆ. ಅದನ್ನ ಹೋಗಿ ಮಾಡೋದು ಯೋಚನೆ ಮಾಡಿ ಕನ್ನಡಿಯಲ್ಲಿ ಕನ್ನಡಿಯ ಮುಂದೆ ನೀವು ನಿಂತುಕೊಂಡಾಗ ನಾನು ಎಷ್ಟು ಇದನ್ನು ಹೇಳಿದ್ದೀನಿ ಪದೇ ಪದೇ ಹೇಳ್ತಾನೆ ಇರ್ತೀನಿ. ಒಂದು ಸತಿ ಬೆಳಗಿನಿಂದ ಸಂಜೆಯವರೆಗೂ ಮನುಷ್ಯನಾದವನು ಎಷ್ಟು ಬಾರಿ ಕನ್ನಡಿಯ ಮುಂದೆ ನಿಂತ್ಕೊಳ್ತಾನೆ ನಾನು ಹೆಂಗಸರು ಕೇಳಲ್ಲ, ಯಾಕೆ ಕೇಳಲ್ಲ? ಅವ್ರಿಗೂ ಲೆಕ್ಕ ಇಲ್ಲ ಎಷ್ಟು ಕನ್ನಡಿಯಲ್ಲಿ ನೋಡ್ಕೋತೀವ ಲೆಕ್ಕ ಇಲ್ಲ ಅವ್ರಿಗೆ, ಯಾವ ಅವ್ರಿಗೆ ನಿಂತ್ಕೊಂಡು ನಿಂತ್ಕೊಂಡಂತ ಮಾತಾಡ್ತಾರೆ. ಇವನು ಮಾಡ್ಕೊತಾನೆ ಇರ್ಲಿ ಬಿಡ್ಲಿ ಕೂದ್ಲು ಏನೋ ಒಂದು ಅನ್ಕೊಂಡು ಇನ್ನೇ ನಿಂತ್ಕೊಂಡಿರ್ತಾನೆ. ಅವ್ರಿಗೇನಂದ್ರೆ ತುಂಬಾ ಎಚ್ಚರಿಕೆಯಾಗಿ ಸುಧಾವ ಆಗಿರ್ಬೇಕು ಅಂತ ಕನ್ನಡಿಯ ಮುಂದೆ ನಿಂತಿರ್ತೀವಿ. ಆದ್ರೆ ಕನ್ನಡಿಯ ಮುಂದೆ ಏಕೆ ನಿಂತುಕೊಳ್ಳುತ್ತೇವೆ ಅಂತ ಪ್ರಶ್ನೆ ಮಾತ್ರ ನಾವು ಕೇಳ್ಕೊಳ್ಳೋದೇ ಇಲ್ಲ, ನಮ್ಮನ್ನ ನಾವು ನೋಡಿಕೊಳ್ಳುವುದಕ್ಕೆ ಅಂತ ಕೆಲವರು ಉತ್ತರ ಹೇಳ್ತಾರೆ ಹೌದಲ್ವಾ? ಅವಾಗ ಎರಡನೇ ಪ್ರಶ್ನೆ ಉದ್ಭವ ಆಗುತ್ತೆ, ನಮ್ಮನ್ನ ನಾವು ಏಕೆ ನೋಡಿಕೊಳ್ಳಬೇಕು ಪ್ರಶ್ನೆ. ಯಾಕೆ ನೋಡ್ಕೋಬೇಕು ನಮ್ಮನ್ನ ನಾವು ಯಾಕೆ ನೋಡ್ಕೋಬೇಕಪ್ಪ ನಮ್ಮನ್ನ ನಾವು ನಾವು ಎಷ್ಟು ಚೆನ್ನಾಗಿದ್ದೇವೆ ಎಂದು ನೋಡಿಕೊಳ್ಳುತ್ತೇವೆ ಅಲ್ಲ ಅಂತ ಆ ತರ ಉತ್ತರ ಇಟ್ಕೊಳ್ಳಿ. ನೀವು ನಿಜವಾಗ್ಲು ಚೆನ್ನಾಗಿದ್ದೀರಾ? ನೀವು ಚೆನ್ನಾಗಿದ್ದೀರಿ ಇಲ್ಲ ಅನ್ನೋದು ಬೇರೆಯವರ ಅಭಿಪ್ರಾಯ ಹೊರತು ಯಾವುದೇ ಮನುಷ್ಯ ಯಾವುದೇ ಹೆಚ್ಚು ಕೊಟ್ಟು ಚಂದಾಚಾರ ಅಂತ ಇರೋದ್ರಲ್ಲಿ ಇರ್ತಾರತ್ತೆ ಹೌದಾ? ನೀ ಎಷ್ಟು ಚೆನ್ನಾಗಿದಿ ಅಂತ ಯಾರು ಅಂದಾಗ ಅವ್ರು ಇವನು ಖುಷಿ ಹೋಗ್ತೀವಿ. ಅದೇನಾಯ್ತು ಅಲ್ಲಿಗೆ ನಾ ಚಂದ ಇರೋದು ಇಲ್ಲದೆ ಇನ್ನೊಬ್ಬರ ಅಭಿಪ್ರಾಯ ಆಯ್ತು ಸತ್ಯವಲ್ಲ ಅಂತ ಹೌದಾ? ಹಾಗಾದ್ರೆ ಕನ್ನಡಿ ಮುಂದೆ ಯಾಕೆ ನಿಂತ್ಕೊತೀವಿ ಅಂದ್ರೆ ಕನ್ನಡಿ ಏನ್ ಮಾಡುತ್ತೆ ನೋಡಿ, ಕನ್ನಡಿಯು ನೀವು ಹೇಗಿದ್ದೀರೋ ಹಾಗೆಯೇ ನಿಮ್ಮನ್ನ ತೋರಿಸುತ್ತದೆ. ಬೇರೆ ಜನರಂತೆ ಕನ್ನಡಿಯು ನಿಮ್ಮನ್ನ ಮೋಸ ಮಾಡುವುದಿಲ್ಲ ಹೌದಲ್ವಾ? ಚಿನ್ನ ಅದನ್ನ ಹಾಗೆ ಹೀಗೆ ಹೊಳಲಾರ ಈಗ ಇದೆಯಾ ಕಣಯ್ಯ ನೀನು ನೋಡ್ಕೊಂಡಿದ್ದೀನಿ ತಲೆನ ಅಂತ ತೋರಿಸುತ್ತೆ. ಎಕ್ಸಾಕ್ಟ್ಲಿ ವಾಟ್ ಯು ಆರ್ ಅದು ರಿಫ್ಲೆಕ್ಟ್ ಮಾಡುತ್ತೆ ಹೌದಲ್ವಾ? ಮತ್ತೆ ಹಾಗೆ ನೋಡಿಕೊಳ್ಳೋದು ಯಾಕಪ್ಪ ನಾವು ಅಂದ್ರೆ ನನ್ನಲ್ಲಿ ಇರಬಹುದಾದ ಅಂದ್ರೆ ಈ ಬಿಂಬದಲ್ಲಿ ಇರಬಹುದಾದ ದೋಷವನ್ನ ಗುರುತಿಸಿಕೊಳ್ಳುವುದಕ್ಕೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಪದೇ ಪದೇ ನಾವು ಕನ್ನಡಿ ಯಾಕೆ ನೋಡ್ಕೋತೀವಿ ಅಂತ ಯಾರಾದ್ರೂ ಕೇಳಿದ್ರೆ ಇನ್ನು ಮುಂದೆ ಸರಿಯಾದ ಉತ್ತರ ಯಾವುದು? ನನ್ನ ಬಿಂಬದಲ್ಲಿ ದೋಷ ಇದೆಯಾ, ಎಲ್ಲರೂ ಏನಾದ್ರು ಮೆಚ್ಕೊಂಡಿದ್ಯಾ, ಅಥವಾ ಪೌಡ್ರು ಜಾಸ್ತಿ ಆಗೋಯ್ತಾ, ಕಾಡಿಗೆ ಜಾಸ್ತಿ ಆಗೋಯ್ತಾ, ಅಥವಾ ಹಾಕೊಂಡೇ ಇಲ್ವೋ ಪೌಡ್ರು, ಅಥವಾ ಮಗ ತಗೊಂಡಿದ್ದೀನೋ ಇಲ್ವೋ, ಏನಕ್ಕಾಗುವೆ ಅಂದ್ರೆ ಏನಾಯ್ತು ನಮ್ಮ ಡಿಫೆಕ್ಟ್ ಅನ್ನ ಅದು ತೋರಿಸ್ಕೊಡುತ್ತೆ ಅಷ್ಟೇನಾ? ದೋಷವನ್ನ ನಾವು ಕಂಡುಕೊಂಡ ಮೇಲೆ ಮನುಷ್ಯನಾದ್ರೂ ಏನ್ ಮಾಡ್ತಾನೆ ದೋಷವನ್ನ ನಿವಾರಣೆ ಮಾಡಬೇಕು ಹೌದಾ? ಇವನು ತುಂಬಾ ಬುದ್ಧಿವಂತ ಏನ್ ಮಾಡ್ತಾನೆ ಅಂತ ನಾನು ಹೇಳ್ತೀನಿ ಉದಾಹರಣೆಗೆ. ಈಗ ದೋಷ ಕಾಣ್ತಾ ಇರೋದಲ್ಲಿ ಕನ್ನಡಿ ಇದೆ, ಅದನ್ನ ರಿಪೇರಿ ಮಾಡ್ಬೇಕು ಅನ್ಕೊಂಡಿರುವ ದೋಷ ಇರೋದು ಪ್ರತಿಬಿಂಬದಲ್ಲ ಬಿಂಬದಲ್ಲ ಹೌದಾ? ಯಾವುದೇ ಮುಚ್ಚುಮುರಿ ಇಲ್ಲದೆ ಕನ್ನಡಿ ನಿಮ್ಮನ್ನ ಪ್ರತಿಫಲಿಸಿತ್ತು, ಇಟ್ ರಿಫ್ಲೆಕ್ಟ್ಸ್ ಅಷ್ಟೇ ಮಾಡಿದ್ದು. ಆದ್ರೆ ದೋಷ ಕಂಡ್ರೆ ನೀವು ಮತ್ತೆ ಪೌಡ್ರು ಜಾಸ್ತಿ ಆಗಿ ಅಳಿಸ್ಕೋಬೇಕಾಗಿರೋದು ಅಲ್ಲಲ್ಲ ಕನ್ನಡಿಯಲ್ಲ, ಎಲ್ಲಿ ನಮ್ಮಲ್ಲೇ ಅದೇ ನಾವು ಮಾಡಿರ್ತಾನೆ. ಸೊ ಮೈಂಡ್ ಈಸ್ ಲೈಕ್ ಎ ಮಿರರ್, ಇಟ್ ರಿಫ್ಲೆಕ್ಟ್ಸ್ ಎವ್ರಿಥಿಂಗ್, ಇಟ್ ರಿಜೆಕ್ಟ್ಸ್ ನಥಿಂಗ್.
ಈಕ್ವಲಿ ವಿ ಡೋಂಟ್ ರಿಟೈನ್ ಎನಿಥಿಂಗ್ ದಟ್ ಆಲ್ ಮೈ ಆಯ್ತಾ. ಎಲ್ಲವನ್ನ ಪ್ರತಿಫಲಿಸುತ್ತದೆ, ಯಾವುದನ್ನೂ ತಿರಸ್ಕರಿಸುವುದಿಲ್ಲ. ಕನ್ನಡಿನೂ ಅಷ್ಟೇ, ಹೌದಾ? ನೀ ಹೋಗ್ಬಿಟ್ಟು ಹೇ ಕನ್ನಡಿಯೇ ನಿನಗೆ ಕೈ ಮುಗಿತೀನಿ, ನಿನಗೆ ಚಿನ್ನದ ಕಟ್ಟನ್ನು ಹಾಕಿಸ್ತೀನಿ, ನಾನು ನನ್ನ ತುಂಬಾ ಸುಂದರವಾಗಿ ತೋರಿಸು ಅಂತ ಕೇಳಿದ್ರೆ ಇಟ್ಕೊಳ್ಳಿ, ತೋರಿಸ್ಕೊಡತ್ತಾ? ಇಲ್ಲೂ ಇಲ್ಲ. ಹಿಂದೆ ಎಲ್ಲ ರಾಜಕುಮಾರಿ ಕಥೆ ಕೇಳಿದಿರಲ್ಲ, ನಿನಗಿಂತ ಸುಂದರಿಯಾದ ಒಬ್ಬಳು ಏಳು ಸಮುದ್ರ ರಾಜ್ಯ ಇದ್ದಾಳೆ ಅಂತ ಕನ್ನಡಿ ತೋರಿಸ್ತಾ ಇರ್ತದಲ್ಲ, ಏನದು ಕತೆ ನಮ್ಗೆ ಹೇಳಿರೋದು ಅಂದ್ರೆ ಹಾಗೆ ನಮ್ಮ ಅಂತಃಕರಣ ಕೂಡ ನನ್ನಲ್ಲಿರುವ ದೋಷವನ್ನ ನನಗೆ ತೋರಿಸುವ ಕನ್ನಡಿ. ದೋಷದ ಮೇಲೆ ನಾವು ತಿದ್ದುಕೊಳ್ಳಬೇಕು, ನಾವು ಸರಿ ಮಾಡ್ಕೋಬೇಕು. ಸರಿ ಮಾಡಿಕೊಂಡ ಮೇಲೆ ಮತ್ತೆ ಕನ್ನಡಿಯಲ್ಲಿ ನೋಡ್ಕೋತೀರಿ ಅದಲ್ವಾ ಸರಿಯಾಗಿದೆ ಇಲ್ವೋ ಅಂತ. ಮೊದಲು ನೀವು ನೋಡಿದ ನಿಮ್ಮ ಬಿಂಬದಿಂದ ಆಗಿರುವ ಪ್ರತಿಬಿಂಬವನ್ನೇ ಈಗ ಸರಿಯಾಗಿದೆಯಲ್ಲ ಅಂತ ರೆಕ್ಟಿಫಿಕೇಶನ್ಗೆ ಮತ್ತೊಂದು ಸತಿ ನೀವೇ ನೋಡ್ಕೋತೀರಿ. ಆ ಇವಾಗ ಇದ್ರಲ್ಲಿ ಪರವಾಗಿಲ್ಲಪ್ಪ ಅನ್ಕೋತೀರಿ. ಜೊತೆ ತಮಾಷೆ ಏನಪ್ಪ ಅಂದ್ರೆ ಪ್ರತಿಯೊಬ್ಬ ಮನುಷ್ಯನು ಯಾವುದೇ ವಯಸ್ಸಿನಲ್ಲಿ ಹೇಗಾದ್ರೂ ಇರಲಿ ಕನ್ನಡಿ ನೋಡ್ಕೊಂಡಾಗ ಮಾತ್ರ ಅವನಿಗೆ ನಾನು ಚೆನ್ನಾಗಿದ್ದೀನಿ ಅಂತಾನೆ ಅನ್ಸುತ್ತಂತೆ. ಸೈಕಾಲಜಿ ಎಷ್ಟು ಜನ ಏನು ಅವಳು ಆಗಲ್ತ ನಂಗೆ ನಾನು ಚೆನ್ನಾಗಿದ್ದೀನಪ್ಪ ಅಂತ ಅನ್ಸುತ್ತಂತೆ. ನಿಜ ಅಲ್ವಾ? ಅಕಸ್ಮಾತ್ ಅವನನ್ನ ಚೆನ್ನಾಗಿಲ್ಲ ಅಂತ ಒಂದ್ಸತಿ ಕನ್ನಡಿ ಅನ್ಸ್ಬಿಟ್ಟು ಅಂತ ಇಟ್ಕೊಳ್ಳಿ, ತಿರ್ಗಾ ಅವ್ನು ಕನ್ನಡಿನೇ ನೋಡಕ್ಕೋದು ಹಾಗಿಲ್ವಲ್ಲ. ಎಂಥ ಕೆಟ್ಟದಾಗಿದ್ದಾನೆ ಕೆಟ್ಟಾಗಿದ್ದಾಳೆ ಅಂತ ಅಂದ್ರು ಅವನು ಕನ್ನಡಿ ನೋಡ್ಕೊಳ್ಳೋದು ಬಿಡಲ್ಲ, ಏನಾದ್ರು ಪ್ರಿಪೇರಿ ಮಾಡ್ಬಿಟ್ಟು ಚೆನ್ನಾಗ್ತೀನ ಅಂತ. ಹೌದು ಅಲ್ವಾ? ಅದಕ್ಕೋಸ್ಕರ ಏನ್ ಮಾಡ್ತಾನೆ ಕ್ರೀಮು ಗೀಮು ಎಲ್ಲ ತರ್ತಾನೆ. ಅದಕ್ಕೇನಂತ ಹೇಳಿದ್ವಿ ಹಿಂದೆ ಎಲ್ಲ ಉಪಯೋಗ ಮಾಡಿದ್ವಲ್ಲ, ಯಾವ್ದು ಪಾಂಡ್ ಕ್ರೀಮ್. ಪಾಂಡ್ ಅಂದ್ರೆ ಹಳ್ಳ, ಪಾಂಡ್ ಅಂದ್ರೆ ಏನು ಹಳ್ಳ, ಹಳ್ಳವನ್ನು ಮುಚ್ಚೋದಕ್ಕೆ ಯೂಸ್ ಮಾಡೋದು, ಇಲ್ಲೆಲ್ಲ ಹಳ್ಳ ಇರುತ್ತಲ್ಲ ಅದಕ್ಕೆ ಕ್ರೀಮ್ ಹಾಕ್ಬಿಟ್ಟು ಬಿಟ್ಟದು. ಅದಕ್ಕೋಸ್ಕರ ಅಲಂಕಾರ ಕರೀತಾರೆ, ಅಲಂ ಅಂದ್ರೆ ಹಳ್ಳ ಅಂತ. ಇರುವ ಹಳ್ಳವನ್ನ ಬೇರೆಯವರಿಗೆ ಕಾಣಬಾರದು ಅಂತ ಅದನ್ನು ಮುಚ್ಚೋದಕ್ಕೆ ಯೂಸ್ ಮಾಡೋದು ಅಲಂಕಾರ. ಇರುವ ಅರ್ಥ ಆಯ್ತಲ್ಲ, ಅದು ಎಷ್ಟು ಚೆನ್ನಾಗಿದೆ ನೋಡಿ. ಇದೆಲ್ಲ ನಮ್ಮಲ್ಲಿ ಜೀವನದಲ್ಲಿ ನೋಡೋದೇನೆ. ಅದಕ್ಕೋಸ್ಕರ ಏನ್ ಮಾಡ್ತಾರೆ, ತುಂಬಾ ಇದಾಗಿರೋದಲ್ಲೇ ಈ ಹೆಣ್ಣು ಗಂಡು ತೋರಿಸುವಾಗ ಹೆಣ್ಣಿಗೆ ಒಂದ ವರ್ಷ ಮುಂಚೆ ಚೆನ್ನಾಗಿ ಅಲಂಕಾರ ಮಾಡ್ತಾರೆ. ಯಾಕೆ? ಏನಾದ್ರು ಮಾಡಿ ಕೂಡಿಸ್ಬಿಟ್ಟು ಚೆನ್ನಾಗಿ ಹೇಳ್ಬಿಟ್ಟು ಅವನಿಗೆ ಕೆಟ್ಟ ಅವನೇನಾದ್ರು ಮಠ ಕರ್ಕೊಂಡ್ ಮಾಮ ಅಂತ ಹೊಂದ್ಕೊಳ್ಳಿ. ಇವನ್ ಮಾತ್ರ ಈ ಗಂಡಸ್ ಆಗಲ್ಲ, ಅವನ್ ಏನ್ ಮೇಕಪ್ ಮಾಡ್ಕೊಂಡಿದ್ರು ಅವ್ನು ಇರದೆ ಹೇಗೆ ಗೊತ್ತಾಗ್ಬಿಡುತ್ತೆ. ಎರಡೇ ನಿಮಿಷಗಳದಾಗಲೇ ಹೆಂಗಿದ್ ಆಗಲ್ಲ ಅದ ಹೆಣ್ಣಿನ ಮನಸ್ಸು ಮತ್ತೆ ಆ ಮನಸ್ಸಿನಿಂದ ಪ್ರಕಟವಾಗುವ ಮುಖವಿಂಬ ಎರಡು ಕೂಡ ಸುಲಭದಲ್ಲಿ ಗೊತ್ತಾಗೋದಿಲ್ಲ ಅಂತ ಮನಃಶಾಸ್ತ್ರಜ್ಞರು ಅಲ್ಲದೆ ಎಲ್ಲ ಗ್ರಂಥಗಳಲ್ಲೂ ಇದೆ ಉಲ್ಲೇಖ. ಹೌದಲ್ವ? ಮೀನಿನ ಹೆಜ್ಜೆ, ಹೆಣ್ಣಿನ ಮನಸ್ಸು, ಹೆಣ್ಣಿನ ನಡೆ ಏನ್ ಓದ್ತಾ ಇದೆ ತಲೆಯಲ್ಲಿ ಗೊತ್ತಾಗೋದೇ ಇಲ್ಲ. ಯಾಕೆ? ಇದು ಪುರುಷ ವ್ಯಾಕರ, ಜೊತೆಗೆ ಗೊತ್ತಾಗಲ್ಲ ವ್ಯಗ್ರ. ಅದರಿಂದ ಇಲ್ಲಿ ಹೇಳ್ತಕ್ಕಂಥ ವಿಚಾರದಲ್ಲಿ ಬಿಂಬ ಪ್ರತಿಬಿಂಬಗಳಲ್ಲಿ ಇರತಕ್ಕಂಥದ್ದು ಪ್ರಾಕೃತವಾಗಿರ್ತಕ್ಕಂಥ ತಾತ್ಕಾಲಿಕವಾದ ಪ್ರಕೃತಿಯಲ್ಲಿಯೇ ಉಂಟಾಗಿರುವ ಹಣ್ಣುಗಳನ್ನ ಅದರಲ್ಲಿರ್ತಕ್ಕಂಥ ಬಣ್ಣಗಳನ್ನ ಸರಿಯನ್ನು ನೋಡಿ ಅದಕ್ಕೇನಾದ್ರೂ ಹೋಲಿಸಿದ್ರೆ ಬಂಡೆ ಹಣ್ಣೇ ನಾಶ ಮಾಡುತ್ತಂತೆ. ಹೇ ಪ್ರಕೃತಿ ರಾತ್ರಿ ತಾಯಿ ದೇವಿಯೇ, ನಿನ್ನ ಮೇಲ್ದುಟಿಯಲ್ಲಿರ್ತಕ್ಕಂಥ ಪ್ರತಿಫಲಿತವಾಗಿರುವ ನಾನೇ ಸ್ವತಂತ್ರವಾಗಿ ಇದೊಂದು ಪ್ರೇಮ ಪುತ್ತಳಿಯಂತೆ ಕೆಂಪಾಗಿ ನಾನು ಪ್ರಕಟವಾಗ್ತಾ ಇದ್ದೀನಿ ಅಂತ ಅನ್ಕೊಳಕ್ ಸಾಧ್ಯವೇ ಅಂತ ನಾಚಿ ಈ ತೊಂಟೆ ಹೆಣ್ಣು ತಲೆ ತಗ್ಗಿಸುತ್ತದೆ. ಹೌದಲ್ವಾ? ಈ ರೀತಿಯಾಗಿ ಆಯ್ತಾ ಮನೆ ಲಜ್ಜೇತ ಕಲೆಯಾದೆ, ಲಜ್ಜೇತ ತಲೆ ತಗ್ಗಿಸುತ್ತದೆ ಅಂದ್ರೆ ಅರ್ಥ ಈಗ ನಾವು ಆಡುವ ಮಾತು ನಮಗಿರುವ ಕಾಯ ವಾಚ ಮಾನಸ ಯಾವುದಕ್ಕೆ ಹೋಲಿಸಿಕೊಂಡರು, ಯಾವುದರಿಂದ ನಾವು ವಿಜೃಂಭಿಸಿದರು, ಯಾವುದರಿಂದ ಜಾಸ್ತಿ ಕಮ್ಮಿ ಅಂತ ನಾವು ಅಂದುಕೊಂಡರು, ಅದೆಲ್ಲವೂ ಪ್ರಕೃತಿ ದತ್ತವಾಗಿ ಆ ಪರಾಶಕ್ತಿಯ ಅಂಶವೇ ಆಗಿದೆ. ನಾನು ನಾನು ಅನ್ನುವ ಇನ್ನೊಂದು ಪ್ರತ್ಯೇಕವಾದ ಯಾವುದೇ ವಾದದಿಂದ ಯಾವುದೇ ಹುರುಳಿಲ್ಲ ಎಂಬುದು ವಿಜ್ಞಾನಯುಕ್ತವಾದ ವೇದಾಂತ ಭಾಗ. ಅದರಿಂದ ಇದನ್ನು ನಾವು ಪರಾಮರಿಸಬೇಕು, ಸದಾ ಮನಸ್ಸಿನಲ್ಲಿ ಇಟ್ಕೋಬೇಕು. ಪ್ರತಿದಿನ ನಮ್ಮ ಈ ಉಸಿರಾಟದ ಕ್ರಿಯೆಗೆ ಶಕ್ತವಾಗಿರ್ತಕ್ಕಂಥ ಪ್ರಾಣಶಕ್ತಿಗೆ ನಮಸ್ಕರಿಸಬೇಕು. ಮೊದಲು ಸೂರ್ಯನಿಗೆ ನಮಸ್ಕಾರ, ವಾಯುವಿಗೆ ನಮಸ್ಕಾರ, ಅಗ್ನಿಗೆ ನಮಸ್ಕಾರ, ನೋಡಿ ಭೂಮಿಗೆ ನಮಸ್ಕಾರ. ಯಾಕೆ ನಮಸ್ಕಾರ ಅಂದ್ರೆ ಬೇರೆ ಏನಲ್ಲ, ಇದೆಲ್ಲದರಿಂದ ಆಗಿರುವ ಶರೀರವು ನಾನು ನಾನು ಅನ್ನುವ ಪ್ರತ್ಯೇಕವಾದ ಯಾವುದೂ ಇಲ್ಲ, ಇದೆಲ್ಲವೂ ನಿನ್ನಿಂದ ಉಪಕೃತವಾಗಿರ್ತಕ್ಕಂಥ ವ್ಯವಸ್ಥೆ ಅಂತ ಹೇಳಿ ನಮಸ್ಕಾರ ಭಾವದಲ್ಲಿ ಕೃತಜ್ಞತೆಯಿಂದ ಅಹಂ ಸ್ವರೂಪದಲ್ಲಿ ಬದುಕಬೇಕು ಅನ್ನೋದು ಇದರ ಉದ್ದೇಶ ಅಂತ ನಾನು ಭಾವಿಸ್ತೇನೆ ಅಂತ ಹೇಳಿ ನಾನಿವತ್ತು ವಾಣಿಯನ್ನ ಮಂಗಳಾಚರಣೆ ಮಾಡಬೇಕು.